ಏನಪ್ಪಾ ಯಜಮಾನ, ಪತ್ರಿಕೆ ಕೊಡೋ ಬದಲು ಒಂದು ಪುಸ್ತಕನೇ ಕೊಟ್ಬಿಟ್ಟಿದ್ಯಲ್ಲ. ಹೌದು ಅಣ್ಣ, ಸಂಬಂಧಿಕರಲ್ಲಿ ಯಾರ್ದಾದ್ರೂ ಹೆಸರು ಬಿಟ್ಟು ಹೋದ್ರೆ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ಎಲ್ಲರ ಒಳ್ಳೇದಪ್ಪ ಒಳ್ಳೇದು. ಹೋಗಿ ಅಣ್ಣ. ಎಲ್ರಿಗೂ ನಮಸ್ಕಾರ. ನಮಸ್ಕಾರನಪ್ಪ. 27 ವರ್ಷ ಆದ್ಮೇಲೆ ಎಲ್ರೂ ಒಂದ್ ಕಡೆ ಅಂತ ಸೇರಿದಿರಿ, ತುಂಬಾ ಸಂತೋಷ ಆಗ್ತಿದ್ಯಮ್ಮ. ಈ ಮದ್ವೆ ನಡೆಯೋದಕ್ಕೆ ಕಾರಣ ನೀವೇ ಅಲ್ವಾ ಚಿಕ್ಕಪ್ಪ? ನನ್ನ ಅಣ್ಣ ಏನಾದ್ರೂ ಬಂದ್ಬಿಟ್ರೆ ಅಷ್ಟು ಸಾಕು ನನ್ಗೆ. ನನಗೂ ಅದೇ ಆಸೆ ಮಾಮ. ನಮ್ಮ ಮದ್ವೆ ಹೇಗ್ ನಡೀತೋ ಅದೇ ರೀತಿ ನಡೆದ್ರೆ ಸಾಕು. ಅವಳ ಮಗಳ ಮದ್ವೆಗೆ ಇಡೀ ಊರೇ ಬಂದಿದೆ. ಅವನ್ ಬರ್ದೇ ಇರ್ತಾನ? ಕರೆಕ್ಟ್, ಖಂಡಿತ ಬರ್ತಾನೆ. ಖಂಡಿತ. ಅತ್ತೆ, ಒಡವೆ ಮತ್ತೆ ಬಟ್ಟೆ ಯಾರಿಗೆ ಕೊಡ್ಬೇಕು ನೋಡಿ ಅತ್ತೆ. ಹೌದು, ನೀವು ಕೂತ್ಕೊಳ್ಳಿ ಚಿಕ್ಕಪ್ಪ. ದೊಡ್ಡವರು ಯಾವಾಗ ಬರ್ತಾರೆ ಅಂತ ಕಾಲ್ ಮಾಡಿ ಕೇಳಿ. ಹೇಳಪ್ಪ. ಹೊರಟ್ಬಿಟ್ಟೆಪ್ಪ, ಇಲ್ಲಿ ಬರೋರೆಲ್ಲ ನಿನ್ನ ಕೇಳ್ತಿದ್ದಾರೆ. ಹಾಗಪ್ಪ, ಇನ್ನು 10 ನಿಮಿಷದಲ್ಲಿ ಹೊರಟ್ಬಿಡ್ತೀನಪ್ಪ. ಏನಾಯ್ತು? ಯಾರೋ ನೀನು, ಹೆಂಗಸರು ತರ ಮುಖ ಮುಚ್ಕೊಂಡ್ ಬರ್ತಿದ್ಯಾ? ಹೇಳೋ ಮಗ, ಕಿಡ್ನಾಪ್ ಮಾಡಿದಾರ? ಏನೋ ಹೇಳ್ತಾ ಇದೀಯ. ಯಾರು? ಕನ್ನಂಗುಡಿ ಗೋವಿಂದರಾಜ್ ಮಗ, ಮಹೇಶ. ಮಹೇಶನ ನಮ್ಮೂರ್ನ ಎಲ್ಲರನ್ನೂ ಹೊಡೆದಾಕ್ತ. ಅವನನ್ನ ಹಿಡಿದು ಕತ್ತರಿಸಾಕಿ ನನ್ನ ತಂಗಿನ ಕರ್ಕೊಂಡ್ಬಂದ್ರು. ಕಾರ್ ತಾಕಿ ಹೆಂಗಾಯ್ತು ನಿನ್ನ ಎಕ್ಸಾಮ್? ಚೆನ್ನಾಗೈತ? ಇಲ್ಲಿ ಸೇರಿರ್ತಕ್ಕಂತ ಮಕ್ಕಳೇ ದೊಡ್ಡವರೇ, ಈ ಕಾಲೇಜಿನ ರಾಜ ಒಳಗೆ ಇರತಕ್ಕಂತ ನಮ್ಮ ಮಹೇಶ್, ಅವರು 32 ಪೇಜ್ಗಳನ್ನ ತಗೊಂಡಿದ್ದಾರೆ. ಇನ್ನು ಬರಿತಾ ಬರಿತಾ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ. ಸರ್ ಪೇಪರ್, ಸರ್ ಪೇಪರ್, ಸರ್ ಸರ್ ಎಲ್ಲಿದ್ದೀರಾ? ಓ, ನಮ್ ಗುರು ತುಂಬಾ ಚೆನ್ನಾಗಿ ಎಕ್ಸಾಮ್ ಬರೀತಾ ಇದ್ದಾನೆ. ಪೇಪರ್ ಮೇಲೆ ಪೇಪರ್ ತಗೊಂತಾನೆ ಇದ್ದಾನೆ. ಪೆನ್ ಇಂಕ್ ಬೇರೆ ಖಾಲಿ ಆಗ್ತಾ ಇದೆ. ಅವ್ರು ಎಕ್ಸಾಮ್ ಬರ್ದಂಗ್ ಬರಿತಾ ಇಲ್ಲ, ಸೊಸೈಟಿ ಏನೋ ತೀರ್ಪು ಕೊಟ್ಟು ಹಾಕಿ ಬರೀತಿದ್ದಾರೆ ಗೊತ್ತಾ? ಇದನ್ನ ಅಭ್ಯಾಸ ಹಾಡುವೆ ರಾಗದಲ್ಲಿ, ಇಂದು ನಾನು ಹಾಡುವೆನು ರಾಜನೋ ಕರುಣಾಮಯೀ.
ಕೊಟ್ಟದನೆಲ್ಲ ಈಗ ಯಾರ್ಯಾರಿಗೋ ಓಪನಿಂಗ್ ಸಾಂಗ್ ಹಾಡುತ್ತಿರುವೆವು. ಹಾಡು ಹಾಡಿ ತೊಲಗು. ಬಾರೋ ಬಾರೋ ಉರಿ ಬಿಸಿಲ ಉರಿಯಲ್ಲಿ ತಪ್ಪು ತಾನೆ ಮಾಡಿ ಬಿಡೋಣ. ಬಾರೋ ಬಾರೋ ಜೈಲು ನಮ್ಮ ತವ್ರ ಮನೆ ಮಚ್ಚನ ಹತ್ರ ಹೇಳಿ ಬಿಡೋಣ. ಲೈಸೆನ್ಸೇ ಇಲ್ಲದೆ ಗಾಡಿ ಓಡಿಸೋಣ, ಸೈಲೆನ್ಸರ್ ಸೌಂಡೂನು ಜೋರ್ ಮಾಡೋಣ. ಪೊಲೀಸೇ ಬಂದ್ರೂ ಹೆದರಲೆ ಬೇಡ, ನಮ್ಮ ಸಾವುಕಾರ ಹೆಸರನ್ನು ಹೇಳ್ಬಿಡೋಣ. ಫೈಟ್ ಅಂದ್ರೆ ಫೈಟು, ಸಾಂಗ್ ಅಂದ್ರೆ ಸಾಂಗ್, ಪೇಟವನ್ನು ಕಟ್ಟಿ ಬಿಡೋಣ. ರಾಜಾದಿ ರಾಜರು ನಾವೇ ಇಲ್ಲಿ, ರಾಜಾದಿ ರಾಜರು ನಾವೇ, ರಾಜಾದಿ ರಾಜರು ನಾವೇ ಇಲ್ಲಿ, ರಾಜಾದಿ ರಾಜರು ನಾವೇ. ಮಗ ಅಲ್ಲಿ ನೋಡು, ಡುಮ್ಮಾ ನನ್ ಮಗ ಡ್ರಾಯರ್ ಹಾಕೊಂಡು ಡ್ಯಾನ್ಸ್ ಆಡ್ತಿರೋದು. ಏನು ಕೇಳಿದ್ರೆ ಪ್ಯಾಂಟ್ ತಂದ್ಬಿಡ್ತಿದ್ನಲ್ಲ, ಹಾಗೆ ಮಾಡ್ತೀಯಾ? ನೀನು ಇಲ್ದಿದ್ರೆ ನ್ಯಾಯ ಏನಪ್ಪ? ದೇವರ ಇಲ್ದಂತ ದೇವಾಲಯವು ಕಾನೂನು ಮಾಡಿದ್ರು, ನಾ ರೂಲ್ಸು ಮಾಡಿದ್ರು, ನಿನ್ನ ಕೇಳದೆ ನಾ ಏನನ್ನು ಮಾಡು? ತಪ್ಪು ಮಾಡಿದ್ರು ಅದುವೇ ರೈಟು, ನಾವು ಹೇಳಿದ್ದೆ ಇಲ್ಲೇ ರೈಟು. ರೆಡಿಯಂತೆ ಬಂದರೆ ಒತ್ತೆ ಒದಿವೆವು, ಊರಲ್ಲೆಲ್ಲ ಒಳ್ಳೆಯವರಂತೆ ನಾವು ನಡೆವೆವು, ಊರಿಗೆಲ್ಲ ಕಾವಲಾಗಿ ನಾವು ಇರುವೆವು, ಯಾರು ಏನೇ ಕೇಳಿದ್ರು ಎತ್ತಿ ಕೊಡುವೆವು. ರಾಜಾಧಿರಾಜರು ನಾವೇ ಇಲ್ಲಿ, ಕರುಣಾಮಯಿ ಎಂದು ನಾವೇ, ರಾಜಾಧಿರಾಜರು ನಾವೇ ಇಲ್ಲಿ, ಕರುಣಾಮಯಿ ಎಂದು ನಾವೇ. ಒಬ್ಬಳೇ ಇದ್ದಾಳೆ, ಅಜಯ್ ಸಂಪೂರ್ಣ. ಓಕೆ, ಕಡ್ಲೆ ಮಿಠಾಯಿ ಜೇನು ಮಿಠಾಯಿ ಸೇರಿ ತಿನ್ನೋಣ ನಾವು ಇಲ್ಲಿ. ನಾವು ಚಿನ್ನ ಕಡೆ ಗಂಡು ಸಿಂಹ ಕಡೆ, ಆಸೆ ತೋರಿಸದೆ ಹೋಗೆ ಹೆಣ್ಣೆ. ಎಲ್ರ ಮುಂದೆ ಬಂದು ನೀನು ಆಡಿ ಕುಣಿಯುವೆ, ಖಾಕಿಯಲ್ಲಿ ಬಂದ್ರೆ ನೀನು ಓಡಿ ಹೋಗುವೆ. ನಾ ಒಪ್ಕೋತೀನಿ, ನಿನ್ ತಾಯಿ ಹೆಂಡತಿ ಅಂತ ಒಪ್ಕೋತೀನಿ. ನೆಕ್ಸ್ಟ್ ಮೀಟ್ ಮಾಡ್ತೀನಿ. ಏನಪ್ಪ ಏನಿದೆಲ್ಲ, ಏನ್ ವಿಶೇಷ, ಯಾರ್ ಬಂದಿದ್ದಾರೆ? ನಾನೇ ಅಪ್ಪ ಬಂದಿರೋದು. ಎಲ್ಲಿಗೆ ಹೋಗಿದ್ದೆ ಬರೋದಕ್ಕೆ? ಎಕ್ಸಾಮ್ ಬರೆಯೋಕೆ. ಯಾವಾಗ ಬಂದೆ? ಹೋದೆ. ಇಷ್ಟು ಬೇಗ ಹೇಗೋ ಬಂದೆ? ಪೇಪರ್ ಈಸಿ ಆಗಿತ್ತಪ್ಪ. ಅರ್ಧಕ್ಕದಕ್ಕ ಬರೆಯೋದಕ್ಕೆ ಕನ್ನಡಿ ಹಾಕೊಂಡು ಮಾತಾಡ್ತದೆ, ಅಪ್ಪನ ಜೊತೆ ಮಾತಾಡ್ತದೆ, ಮರ್ಯಾದೆ ಇಲ್ಲ. ತಗಿ ತಗಿ. ಸರಿ, ಇವರೆಲ್ಲ ಯಾರು? ಜೊತೆಲಿ ಓದವರ? ಜೊತೆಲಿ ಹೊಡಿಯೋರು. ಅಣ್ಣ ಏನೋ ಹೇಳಿದ್ರಲ್ಲ, ಹೊಡಿಯೋದಕ್ಕೆ ಅಮೌಂಟ್ ಕೊಡಿ ಅಂತ. ಇದೆಲ್ಲ ವೇಸ್ಟ್ ಖರ್ಚು ತಾನೆ. ಚಿಕ್ಕವನು ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾನೆ, ದೊಡ್ಡವರು ನಾವು ಕ್ಷಮಿಸ್ಬೇಕು ತಾನೆ. ಈ ಥರ ತಪ್ಪು ಮಾಡ್ತೇನೆ ಅಂತ ನಾನು ಅಮೌಂಟ್ ಇಟ್ಕೊಂಡಿದ್ದೀನಿ, ನಾನು ಕೊಡ್ತೀನಿ. ಏನಿವಾಗ ಸಂತೋಷ ಅಣ್ಣ?
ಟರ್ನ್ ಹೋಗೋ ತನಕ ಶಬ್ದ ಬರಬಾರ್ದು. ಹೋಗು ಹೋಗು ಅಂತ ಹೋಗ್ರು. ಹೋಗ್ತಿದ್ದಾರೆ ಮತ್ತೇನು ನೋಡ್ರಿ ತಟ್ಬಿಟ್ರು. ಮತ್ತೆ ಯಾಕೆ ಈ ತರ ಹೊಡೆದ ನಮಗೆ ಕಾಟ ಕೊಡ್ತಾ ಇದಾರ ಇವರು? ಏನಪ್ಪ ಓದೆಲ್ಲ ಮುಗ್ದಾಯ್ತು, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೀಯ? ಮಹಿ ಯಾಕೆ ಅಳ್ತಾ ಇದೀಯ ಹೇಳ್ಬಿಟ್ಟಳು. ನನ್ ಕಾರಣ ಹೇಳೋವರೆಗೂ ನಿನ್ಗೆ ಊಟ ಕೈಯಕ ನಾನು ಬಿಡೋದಿಲ್ಲ. ಏನೋ ಸುಮ್ಮನೆ ಇರೋ. ನಾನು ಲಾಯರ್ ಆಗ್ತೀನಪ್ಪ. ನಮ್ಮನೇಲಿ ಎಲ್ಲರ ಹತ್ರ ಡಿಗ್ರಿ ಇದೆ. ಇಂಥ ದೊಡ್ಡ ಫ್ಯಾಮಿಲಿಲಿ ಹುಟ್ಟಿ 10ನೇ ಕ್ಲಾಸ್ ಫೇಲ್ ಆದ್ವಿ ಅನ್ನೋ ಯೋಚನೆ ಇಲ್ದಂಗೆ ಹಿಂಗೆ ಅನ್ನ ತಿಂತ ಕೂತಿದ್ದನಲ್ಲ ಇವನ ನೋಡ್ತಾ ಇದ್ರೆ ನನ್ನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರ್ತಾ ಇದೆ ಅಣ್ಣ. ಬರುತ್ತೋ, ಅದಕ್ಕೇನಪ್ಪ ಮಾಡೋದು, ಅವನಿಗೆ ವಿದ್ಯೆ ಹತ್ತಲಿಲ್ವೇ. ಅದಕ್ಕಂತ ಹಾಗೆ ಬಿಡೋಕ್ಕಾಗತ್ತಣ್ಣ. ತಮ್ಮ ಕೂಡ ಹೋದಷ್ಟು ಚೆನ್ನಾಗಿ ಓದಲಿಲ್ಲ. ಅದಕ್ಕೆ ಚಿಕ್ಕಪ್ಪ ಅವನಿಗೆ ಸರಿಯಾಗಿ 4 ಬಿಟ್ಟು ಸರಿಯಾಗಿ ಬುದ್ಧಿ ಕಲಿಸಿಲ್ವಾ? ನೀವೆಲ್ಲ ಸೇರಿ ಆ ಜವಾಬ್ದಾರಿನ ನನಗೆ ಕೊಡಿ. ಅಣ್ಣನ್ ಮೂತಿ ಮುಖ ಒಡೆದಾಕಿದ್ರು ಸರಿನೇ, ಆದಷ್ಟು ಬೇಗ ಅವನ್ ಡಿಗ್ರಿ ಅವನಿಗೆ ಕೊಡಿಸಿ ನಿಮ್ಮ ಮುಂದೆ ಕರ್ಕೊಂಬಂದು ನಿಲ್ಲಿಸ್ತೀನಿ. ಹಾಗೆಲ್ಲ ಓದ್ತಾರೇನೋ? ಏನಮ್ಮ ಹೀಗೆ ಕೇಳ್ಬಿಟ್ರಿ, ದೇವ್ರು ಯಾಕೆ 2 ಕಣ್ಣನ್ ಕೊಟ್ಟಿದ್ದಾನೆ ಗೊತ್ತಾ? ಒಂದು ನೋಡೋದಕ್ಕೆ, ಇನ್ನೊಂದು ಓದೋದಕ್ಕೆ. ತಮ್ಮ ಮಾತಾಡ್ತಾರೋದನ್ನ ಕೇಳಿದ್ರೆ ನಾನು ಮಾಡ್ತಾರೋ ಕೆಲಸನ ಬಿಟ್ಬಿಟ್ಟು ಕಾನ್ವೆಂಟ್ ಅಲ್ಲಿ ಸೇರ್ಕೊಳ್ಳೋಣ ಅನ್ಸ್ತಿದೆ. ಇವ್ರೇನು ಏನು ಗೊತ್ತಿಲ್ದವ್ರ ತರ ಕೂತಿದಾರಲ್ಲ. ನೀವ್ ಯಾರು ಏನು ಯೋಚನೆ ಮಾಡ್ಬಿಡಿ, ಇವನ್ನ ಕಟ್ ಹಾಕೊಂಡ್ ಜಾಗದಲ್ಲಿ ಇಟ್ಟಾದ್ರೂ ಪರವಾಗಿಲ್ಲ, ಅವ್ನ್ ಡಿಗ್ರಿ ಒಂದ್ ಕೊಡ್ಸೆ ಕೊಡಿಸ್ತೀನಿ. ಅವ್ನ್ ಹಸ್ವೆ ತಡ್ಕೊಳ್ಳಲ್ಲ, ಇನ್ನು ಹೇಗೋ ಒಡಿಯೋದನ್ ತಡ್ಕೋತಾನೆ. ಓದೋದೇನೋ ಸರಿನೇ, ಆದ್ರೆ ಸ್ವಲ್ಪ ಮೆತ್ತಗ್ ಹೊಡಿಯೋ. ಸರಿಮ್ಮ, ಯಾಕೆ ಹೋಯ್ತ್ಬಿಟ್ಟೆ? ಹೇ, ಎಲ್ಲಿ ಹೋಗ್ತೀನಿ? ಬುಕ್ಸ್ ತಗೊಳಕ್ ಹೋದ? ಇರು, ಮಾಡ್ತೀನಿ ನಿನ್ಗೆ. ಹಗ ಕಟ್ಟಕ್ ಹೋದ? ಕೈ ಕೊಟ್ಟು ಹೊಡಿಯೋದಕ್ಕೆ ಊಟನೇ ಇಲ್ವಲ್ಲೋ? ಅಯ್ಯಾ, ನೀನ್ ಹೇಳಕ್ ಬಂದವ್ನ ಏನಪ್ಪ ಹೀಗ್ ಮಾಡ್ಬಿಟ್ಟೆ? ಏನ್ ಮಾಡ್ಬಿಟ್ಟೆ? ಏನಯ್ಯ ಮಾಡ್ದೆ? ನೋಡೋದಕ್ ಚೆನ್ನಾಗಿದ್ಯಾ? ಓದಿದ್ಯಾ ಅಂದ್ರೆ ಇಲ್ಲ ಬಿಡ್ತೀನಿ ನೋಡು. ಒಬ್ಬೊಬ್ರು ನಂತರ ಮಾತಾಡ್ತೀರ, ಹೋಗ್ಯ. ಅಮ್ಮ, ಮಾವ ಎಲ್ಲಮ್ಮ? ಅಮ್ಮ, ಕಾಲೇಜಿಂದ ನನ್ನ ಕರ್ಕೊಂಬರಕ್ಕೆ ಅಣ್ಣ ಬಂದಿದ್ದ, ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಸ್ವಂತದವ್ರು ಕೂಡ ಬಂದಿದ್ರು, ಮಾವ ಮಾತ್ರ ಯಾಕಮ್ಮ ಬರ್ಲಿಲ್ಲ? ಹೇಳಮ್ಮ, ಯಾಕೆ ಬರ್ಲಿಲ್ಲ? ನೀನ್ ವಕೀಲ್ ಓದ್ ಮುಗಿಸಿ ಪರೀಕ್ಷೆ ಬರ್ದು ನಿನ್ಗೆ ರಿಸಲ್ಟ್ ಬರೋದ್ರೊಳಗೆ ಅವನು ದೊಡ್ಡ ರೌಡಿ ಆಗಿ ಈ ಊರನ್ನೇ ತನ್ನ ಕಂಟ್ರೋಲ್ ತಗೋಬೇಕು ಅಂತ ಮನೆ ಬಿಟ್ಟು ಹೊರಟೋದ ಕಣೋ ನಿಮ್ ಮಾವ. ಈಗ ಮಾವ ಎಲ್ಲಮ್ಮ ಇರ್ತಾರೆ. ಇದುವರೆಗೂ ರಘುವರಣ್ಣ ತೆಳ್ಳಿಗೆ ಉದ್ದಕ್ಕೆ ಕೆಂಪಾಗಿ ನೋಡಿರ್ತೀಯ, ಆದ್ರೆ ಹೀಗೆ ದಪ್ಪಗೆ ಕುಳ್ಳಿಗೆ ಕಪ್ಪಗೆ ನೋಡಿರಲಿಲ್ಲ ಅಲ್ವಾ ರಘುವರಣ್ಣ? ಇದುವರೆಗೂ ತೆಳ್ಳಿಗೆ ಉದ್ದಕ್ಕೆ ಕೆಂಪಗೆ ನೋಡಿರ್ತೀಯ, ಹೀಗೆ ದಪ್ಪಗೆ ಕುಳ್ಳಿಗೆ ಕಪ್ಪಗೆ ಇರೋದನ್ನ ನೋಡಿದೀಯಾ? ಅಯ್ಯೋ ದೇವ್ರೇ, ರಘುವರಣ್ಣ ಇದುವರೆಗೂ ತೆಳ್ಳಿಗೆ ಉದ್ದಕ್ಕೆ ಕೆಂಪಗೆ ನೋಡಿರ್ತೀಯ, ಆದ್ರೆ ಹೀಗೆ ದಪ್ಪಗೆ ಕುಳ್ಳಿಗೆ ಕಪ್ಪಗೆ ನೋಡಿದೀಯ? ಪ್ರಕಾಶ್ ರಾಜ್ ಗೊತ್ತಂತ ಕೇಳೋ ಮೊದಲು ರಘುವರನ್ನ ಮುಗಿಸ್ತೀನಿ. ರಘುವರನ್ನ ಇದುವರೆಗೂ ತೆಳ್ಳಿಗೆ ಉದ್ದಕ್ಕೆ ಕೆಂಪಗೆ ನೋಡಿರ್ತೀಯ, ಈ ರೀತಿ ದಪ್ಪಗೆ ಕುಳ್ಳಿಗೆ ಕಪ್ಪಗೆ ಇರೋದನ್ನ ನೋಡಿದೀಯ? ರಘುವರನ್, ರಜನಿಗೆ ರಗಳ ಕೊಟ್ರು, ಕಮಲ್ಗೆ ಕಾಟ ಕೊಟ್ರಲ್ಲ, ರೋಹಿಣಿ ಗಂಡ ಕೊಯಂಬತ್ತೂರಲ್ಲಿ ಹುಟ್ಟಿದ್ರಲ್ಲ, ಅಯ್ಯೋ ಕೊನೆಗೆ ನನ್ನ ಇಂಟ್ರೊಡಕ್ಷನ್ ರಘುವರ್ ಇಂಟ್ರೊಡಕ್ಷನ್ ಮಾಡ್ಬಿಟ್ಲಲ್ಲ ಬದುಕಿ. ಹೌದು, ಯಾರು ಎದುರಿಗೆ ನಿಂತಿದ್ದೀನಿ ಕಂಡು ದಿಟ್ಟಿಸಿ ನೋಡಿ ಗೊತ್ತಾಗ್ತಿಲ್ಲ ಅಂದ್ರೆ ನಿನ್ ಕಂಡ ತರಕಾರಿ ಕಿತ್ತಾಕ್ಬಿಡ್ತೀನಿ. ಡಾರ್ಲಿಂಗ್, ಮಾವನ ಸ್ವಲ್ಪ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ನೋಡ್ರ, ಯಾರು ನಮ್ಮ ಅಜ್ಜಿನ ಆರಕ್ ಬಿಟ್ಟಿದ್ದು? ಅವಳನ್ನೆಲ್ಲ ಇಷ್ಟು ದಿನ ಇರೋದಕ್ ಬಿಟ್ಟಿರೋದೇ ತಪ್ಪು, ಅದಕ್ಕೆ ಆರೋದಕ್ ಬಿಟ್ಟಿದ್ದೀನಿ. ಬೋಳ್ತಲೇನೆ ಎಲ್ ಮಾವ ಇದ್ದೀರಾ? ಅದು ಬಿಡು,
ಪರೀಕ್ಷೆ ಹೇಗ್ ಬರ್ತಿದ್ಯಾ? ಅಯ್ಯೋ ಸಕ್ಕತ್ತಾಗ್ ಬರ್ದೀನ್ ಮಾವ. ನನ್ ಮುಂದೆ ಒಬ್ಬ ದೊಡ್ಡದಾಗ ಮೀಸೆ ಬಿಟ್ಕೊಂಡಿದ್ದಾನೆ, ಅದಕ್ಕೇನ್ ಕೇಸು? ದೊಡ್ಡದಾಗ್ ಬಿಟ್ರೇನೆ ಕೇಸಲ್ವ ಮಾವ. ಈಗ ಅದನ್ನ ಹೇಗ್ ತೆಗಿತೀನಿ ನೋಡ್ತಿರು? ಅಯ್ಯೋ ಮಾವ, ಈ ಮೀಸೆ ಇಟ್ಕೊಂಡು ಹೆಂಗೆಲ್ಲ ಮಾತಾಡ್ತೀಯ? ಈಗ ನಾವು ಸ್ಲೋ ಆಗಿದ್ರೆ ಈ ಊರ್ ಹೆಂಗ್ರೋ ಕಂಟ್ರೋಲ್ಗೆ ಬರುತ್ತೆ. ಹೋಗಿ ಎಲ್ಲಾರು ಚೆನ್ನಾಗಿ ನೋಡ್ಕೊಳ್ಳಿ. ಪರೀಕ್ಷೆ ಹೇಗ್ ಬರ್ತಿದ್ಯಾ? ಅಯ್ಯೋ ಅದೇ ಚೆನ್ನಾಗ್ ಬರ್ತಿದೀನಿ ಅಂತ ಹೇಳಿದ್ನಲ್ಲ ಮಾವ. ನೀನ್ ಬಿಡು, ತಗೋತೀಯ ಒಂದ್ ನಿಮಿಷ. ಏನ್ ಹೇಳ್ತಿದ್ದೆ? ನನಗೆ ಸಾಮಾನ್ಯವಾಗಿ ತಿಳ್ಕೊಬೇಡಪ್ಪ, ನಾನು ತುಂಬಾ ದೊಡ್ಡ ಫ್ಯಾಮಿಲಿಯಿಂದಾನೆ ಬಂದಿದ್ದೀನಿ. ಗೊತ್ತಾ ಇಬ್ರು ಏನೋ ದೊಡ್ಡ ಗುಂಪ ಇದೆ ಅಂತೀಯಾ? ನೀನೇನ್ ಚೇರ್ಮನ್ ಏನೋ? ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿಂಗೆ? ನನ್ ಚರಿತ್ರೆ ತಿಳ್ಕೊಂಡ್ ಮಾತಾಡೋ ನೀನು? ನನಗಿಂತ ಚರಿತ್ರೆನಾ? ಸರಿ ಕಣ, ನಿನ್ ಚರಿತ್ರೆ ಅಂದ್ರೆ ಒಂದ್ ಪ್ರಶ್ನೆ ಕೇಳ್ತೀನಿ. ರಾಜರಾಜನ್ ಏನನ್ ಕಟ್ಟಿದ್ರು? ಸೇತುವೆ ಕಟ್ಟಿದ್ರು. ದರಿದ್ರದಲ್ಲಿ ಅದು ರಾಮರಾಜ್ಯ ಕಣೋ? ಹೌದಾ? ಏನು ತಂಜಾವೂರ್ ರಾಜರಾಜನಿಗೂ ಮಧುರೈ ರಾಮರಾಜನಿಗೂ ವ್ಯತ್ಯಾಸ ಗೊತ್ತಿಲ್ಲ? ನಿಮಗೆಲ್ಲ ಒಂದ್ ಕೂಟ ಮತ್ತೆ ಚರಿತ್ರೆ. ಬರ್ರ ಬರ್ರ ಹೋಗೋಣ. ಏನಕ್ಕಪ್ಪ ನೋಡಿ ದೊರೆಗಳೇ, ಅವನ ಅಳಿಯ ಲಾಯರ್ ಆಗಿದ್ದಾನೆ, ಯಾವ ಕೇಸನ್ನ ಗೆಲ್ತಾನೆ ಅನ್ನೋ ಧೈರ್ಯದಲ್ಲಿ ಅವನಿದ್ದಾನೆ. ರಿಸಲ್ಟ್ ಮಾತ್ರ ಬರ್ಬೇಕು. ಎತ್ತೋ ಗಾಡಿನ. ಅವನ್ ಗಾಡಿ ತಗೊಂಡ್ ಅವನೇ ಹೊಟ್ಬಿಟ್ಟ. ಏನೋ ನನ್ ಜೀಪ್ ತಗೊಂಡೋದ್ನ ಅಣ್ಣ? ಎತ್ತ ಕೊಂಡೋಗಿದ್ದು ಬರೀ ಜೀಪ್ ಅಲ್ಲ, ನಿಮ್ಮ ಕೀಪ್ನು ಕೂಡ. ಈ ಜಾಗ ಎಷ್ಟ್ ಚೆನ್ನಾಗಿದೆ ಅಲ್ಲ? ಜೀಪ್ ಬಂದ್ಬಿಡ್ತಲ್ಲ ಅಳಿಯ, ಪರೀಕ್ಷೆ ಚೆನ್ನಾಗಿ ಬರ್ದಿದೆ ತಾನೆ. ಇಲ್ನೋಡಿ ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ನನ್ ಕೋಪ ಬರುತ್ತಷ್ಟೇ. ಕೋಪ ಮಾಡ್ಕೋಬೇಡ ಅಳಿಯ, ಇರು ನಿನ್ನ ಕೂಲ್ ಮಾಡ್ತೀನಿ. ಈಗ ನೋಡು, ನಿನಗೆ ಒಬ್ಳು ಸಿಕ್ಕತ್ತೇನ ರೆಡಿ ಮಾಡಿದ್ದೀನಿ. ಓಕೆ ಅಳಿಯ. ಹೌದು, ಏನದು ರಿಂಗ್ ಟೋನು? ನಾನ್ ವಿಜಯ್ ಫ್ಯಾನ್. ನಿಮ್ಮಿಂದ ನೀನು ಮಾಮ ಫ್ಯಾನ್ ಇಲ್ವಾ? ಹೇಳಮ್ಮ, ನಿನ್ ಹೆಸರೇನು? ಧನಲಕ್ಷ್ಮಿ ಸರ್. ನಿನ್ನ ಹೆಸರೇನು? ಈಶ್ವರಪ್ಪ ಸರ್. ಏನು ನಿಮ್ಮ ಮನೆಯಲ್ಲಿ ವಿಷಯ ಗೊತ್ತಿಲ್ವಾ? ಅವರು ನಾನು ಬೇರೆ ಬೇರೆ ಜಾತಿ ಸರ್, ಅದ್ ಮಾತ್ರ ಅಲ್ಲ. ಹೇಳಮ್ಮ, ನಮ್ ದೊಡ್ಡಪ್ಪನ ಮಗ ಜೆಪಿ ಅಣ್ಣ ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಜೆಪಿನಮ್ಮ? ಜೆಪಿ ಒಡೆಯರ? ಹೌದು ಸರ್. ಯಾರು ಸರ್ ಅದು ಜೆಪಿ ಸರ್? ಅವ್ರ ಹೆಸರು ಬಂದು ಜಯಪ್ರಕಾಶ್ ಒಡೆಯರ್. ಎರಡು ಪೋಸ್ಟ್ ಅಲ್ಲಿ ಯೂನಿಯನ್ ಚೇರ್ಮನ್ ಆಗಿದ್ದಾರೆ. ಅವ್ರ ಜಾತಿ ಜನಗಳಂತೂ ಅವ್ರ ಮುಂದೆ ಬಂದು ನಿಂತ್ಕೊಳ್ಳೋದಿಲ್ಲ ಸರ್. ಅವರು ಅಂದ್ರೆ ಅವ್ರ ಜಾತಿನೇ ಅವ್ರ ಹಿಂದೆ ನಿಂತ್ಕೊಳ್ಳುತ್ತೆ. ಏನ್ ಹೆಸರು ಹೇಳಿದ್ರಿ? ಜಯಪ್ರಕಾಶ್ ಒಡೆಯರ್ ಸರ್. ಏನ್ ಸರ್ ಇದು, ಪೊಲೀಸ್ ಸ್ಟೇಷನ್ ಅಲ್ಲಿ ಹೀಗ್ ಮಾಡ್ತಾ ಇದ್ದೀರಾ? ನ್ಯಾಯವಾಗಿ ನೋಡಿದ್ರೆ ನಿನಗೆ ಹೊಡಿಬೇಕು. ಏನದು? ಯೋ ಸಾಕಿರಯ್ಯ, ಏನೋ ಗೌರ್ಮೆಂಟ್ ಕೆಲಸ ಕೊಡ್ತು ಅಂತ ಬಂದ್ಬಿಡೋದು. ಇಲ್ಲಿಗೆ ಬಂದವರು ಯಾರು ಏನು ಅಂತ ಡೀಟೇಲ್ಸ್ ತಿಳ್ಕೊಳ್ದೇನೆ ಮದುವೆ ಮಾಡಿಸ್ಬಿಡೋದು, ಆಮೇಲೆ ಪೇಪರಲ್ಲಿ ನ್ಯೂಸ್ ಕೊಟ್ಬಿಡೋದು, ಫೋಟೋಗೆ ಪೋಸ್ ಕೊಟ್ಬಿಡೋದು. ಇಲ್ಲಿ ನೋಡು, ಮದುವೆ ಮಕ್ಕಳು ಸಂಸಾರ ಅಂತ ನೋಡ್ಕೊಳ್ಳೋದಿಕ್ಕೆ ಅಪ್ಪ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಸ್ವಂತದವರು ನಾವಿದ್ದೀವಿ ಸರಿನಾ? ಬಂದ್ವಾ ಸೆಲ್ಯೂಟ್ ಹೊಡೆದ್ವಾ ಸಂಬಳ ತಗೊಂಡ್ವಾ ಅಂತ ಸುಮ್ಮನಿರ್ಬೇಕು? ನಾನು ಇನ್ನೊಂದ್ಸಲ ಸ್ಟೇಷನ್ ಹತ್ರ ಬರೋ ತರ ಮಾಡಕ್ ಹೋಗ್ಬೇಡ. ಏನ್ ಮಾವ ಬೆಂಕಿ? ಚಳಿಗಾಲ, ಓವರ್ ಚಳಿ, ಮಲಗಕ್ಕಾಗ್ಲಿಲ್ಲ. ಅದಕ್ಕೆ ಸೈಡ್ ಅಲ್ಲಿ ಎರಡು ಗುಡಿಸ್ಲಿಕ್ಕೆ ಬೆಂಕಿ ಹಚ್ಚಿ ನಡುವೆ ಒಂದ್ ಬೆಡ್ ಹಾಕೊಂಡು ನೆಮ್ಮದಿಯಾಗಿ ಮಲಗಿದ್ದೆ. ಇಲ್ಲಿ ನೋಡು, ಬೆಂಕಿ ಬಟ್ಟೆ ಕತ್ಕೊಂಡ್ಬಿಟ್ಟಿದೆ. ಸಕ್ಕತ್ತ ಕೇಳಿದ್ರಿ ಮಾವ. ಪರೀಕ್ಷೆ ಚೆನ್ನಾಗ್ ಬರ್ತಿದ್ಯಾ ತಾನೆ? ಮೆರೆಸ್ತಾ ಇದ್ರಲ್ಲ. ಮತ್ತೆ ಎರಡು ಗುಡಿಸ್ಲಿಕ್ಕೆ ಬೆಂಕಿ ಹಚ್ಚಿ ನೆಮ್ಮದಿ ಮಲ್ಕೊಂಡ. ಅಯ್ಯೋ ನೀವ್ ಬೇರೆ. ಅಳಿಯನಿಲ್ಲ, ಏನು ಹೊಸ ಹಳಿಯಂತರ ಹೊರಟಿದ್ಯಾ? ನನಗೆ ಪೈಪೋಟಿನ ಹೋಗದಾರಿ ಹುಡುಗಿ ಸಿಕ್ಕದ ತಾಳಿ ಕಟ್ಬಿಡೋಣ ಅಂತ. ತುಂಬಾ ಚೆನ್ನಾಗ್ ಮಾಡಿದ್ದೀವಿ. ಯಾರ್ ಮಾವ ಜೀಪು? ಕಳ್ತನ ಮಾಡಿದ್ದು. ನ್ಯಾಯವಾಗಿ ಕೈ ಸೇರಿದ್ದು. ಕುಕ್ಕ ಕರೆಂಟ್ ಕಂಬ ತರ ನಿಂತ್ಕೊಂಡಿದ್ದಾನೆ. ರಿವರ್ಸ್ ತಗೊಳ್ಬಿಡವಾ. ಹಿಂದೆ ನೋಡ್ರೋ, ಚಪ್ಪಲಿ ಕೊಡ್ತೀನಿ. ಅಳಿ ಅಲ್ಲಿ ನೋಡ್ದ್ಯಾ, ಫ್ಲೆಕ್ಸ್ ಅಲ್ಲಿ ನಿನ್ ಬಾಹುಬಲಿ, ನಿನ್ ಮಾವ ರಾಜಮೌಳಿ.
ಏನ್ ಮಾವ ರಿಂಗ್ ಟೋನ್ ಚೇಂಜ್ ಆಗೋಗಿದೆ ಅಳಿಯ ನೀ ಯಾವಾಗ ಲಾ ಎಕ್ಸಾಮ್ ಬರೆದು ಮುಗಿಸಿದ್ರು ಅವಾಗಿಂದ ರಿಂಗ್ ಟೋನ್ ಕೂಡ ಲಾನೆ ಇಲ್ಲಿ ಕೇಳು ನಿಮ್ಮ ಅತ್ತೆ ಹೆಸರು ಕೂಡ ಬದಲಾಯಿಸಿದೆ ದೊಡ್ಡ ಅತ್ತೆ ಹೆಸರು ಕಲ್ಲ ಚಿಕ್ಕ ಅತ್ತೆ ಹೆಸರು ಮಾಲ ಬಿಟ್ವೀನ್ ಲೈಲ ಇಲ್ಲ ಅಂದ್ರೆ ಲಾ ಕಂಪ್ಲೀಟ್ ಆಗುತ್ತೆ ನೋಡು ನೀನೇನೇನು ಬಾಸ್ ನಿನಗೆ ಅಪೋಸಿಟ್ ಇಲ್ಲರು ಯಾರು ದೇವರೇ 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 ನನ್ನ ದೇವರೇ ನೋಡಿ ನಿನಗೆ ಚಪ್ಪಲಿ ಏನೋ ಕಪ್ಪೆ ಇಂತ ಚೀದೋಗಿರೋ ಮುಖಕ್ಕೆಲ್ಲ ಒಂದು ಫ್ಲೆಕ್ಸ್ ಏನಾ ಅಲ್ಟಿಮೇಟ್ ಅಜಿತ್ ವೀರಪುರುಷ ವಿಜಯ್ ಸೂರ್ಯನಂತ ಸೂರ್ಯನೇ ಇದೆಲ್ಲ ಸೇರಿದಂತ ಮೂತಿ ಹೌದು ಲೈ ಇಂತವ್ರಿಗೆಲ್ಲ ಯಾಕೋ ಫ್ಲೆಕ್ಸ್ ಹಾಕ್ತೀರಾ ಯಾಕೆ ನಮ್ಮ ಮನೆಗೆ ಫ್ಲೆಕ್ಸ್ ಹಾಕಬಾರ್ದಾ ಹಾಕಬಾರ್ದು ಯಾಕೆ ಲೈ ಅವನೇ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾನೆ ಬೆಳಗ್ಗೆ ಹೊತ್ತೆರಡು ಗಂಟೆ ಸಂಜೆ ಹೊತ್ತೆರಡು ಗಂಟೆ ಮೇಲೆ ಅವನೇ ನಿಂತ್ಕೋಬಹುದು ತಾನೇ ಇಂತ ಮುಖಕ್ಕೆ ಸರ್ಕಲ್ ಅಲ್ಲೊಂದು ಫ್ಲೆಕ್ಸ್ ಬೇರೆ ಕೇಳು ಫ್ಲೆಕ್ಸ್ ಬೇಕಾ ಓಂ ವಿಘ್ನರಾಜಾಯ ನಮಃ ಓಂ ವಿನಾಶಕಾಯ ನಮಃ ಏನ್ ಕುಡಿತೀರಾ ಎಣ್ಣೆ ಇದ್ರೆ ಕೊಡಿ ಮೂಲೆಯಲ್ಲಿ ಕುತ್ಕೊಂಡು ಕುಡಿತೀವಿ ಹುಡುಗ ಹುಡುಗಿಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿ ನೋಡಿ ಬೇಕಾದ್ರೆ ಅವರು ಸ್ವಲ್ಪ ಟೇಸ್ಟ್ ನೋಡಬಹುದು ಕೇಳದ್ ನೋಡು ಹೋಗ ಅಳಿಯ ಹೇಗಿತ್ತ ಆನ್ಸರ್ ಯಾಕ ಮಾವ ಇಲ್ಲಿಗೆ ಬಂದು ಹೀಗೆಲ್ಲ ಮಾತಾಡ್ತೀರಾ ಮದುವೆಗೆ ಬಂದ್ರೆ ಸಾಕು ಏನಾದ್ರು ಕುಡಿತೀರಾ ಯಾರಿಗಾದ್ರೂ ಹೊಡಿತೀರಾ ಏನೋ ಕಡಿಮೆ ಬೇಡ ಅಂದ್ರೆ ಬಿಡು ನಾನ್ ಮೇಂಟೈನ್ ಮಾಡ್ತೀನಿ ಅಳಿಯ ಹೇಗೆ ನಮ್ ಕಾಳಜಿ ಮಾವ ಸಿಕ್ಕಾಕೊಳ್ತೀರಾ ಅಷ್ಟೇ ಮಾವ ಅಲ್ಲಿ ನೋಡಿ ಚಿಲ್ಡ್ರನ್ಸ್ ಕೆನ್ನೆ ಮೇಲೆ ನೋಡಿ ಹೌದು ಸೀಲ್ ಹೊಡೆದು ಕಳಿಸ್ತೀಯಾರೆ ಬಾ ಏನು ಅಂತ ನೋಡೋಣ ಹುಡುಕೋದಿನ ರಿಸೆಪ್ಷನ್ ಅಲ್ಲಿ ಯಾರು ಇಲ್ಲಮ್ಮ ಸ್ವಲ್ಪ ಹೋಗಿ ನೋಡ್ತು ಸರಿ ಈ ಬಾರಿ ರಿಸೆಪ್ಷನ್ ಹೋಗೋಣ ಮಾವ ಮದುವೆಗೆ ಮೊದಲಿಂದ ಬರೋಣವಾ ಯಾಕೆ ಅವರೆಲ್ಲ ರಿಸೆಪ್ಷನ್ ಹೋಗ್ತಿದಾರೆ ಮಾವ ಫಸ್ಟ್ ಇಂದ ಬಂದ್ರೆ ಫ್ರೆಂಡ್ಸ್ ಮಾಡ್ಕೋಬೋದಲ್ವಾ ವೆಲ್ಕಮ್ ಮಾಡೋಣ ಅಟ್ಮಾಸ್ಫಿಯರ್ ಮುಖ್ಯ ಕರೆಕ್ಟ್ ಮಾವ ಏ ಕೊಡೋದಿ ನೀವು ಬೇಗ ಬನ್ನಿ ಮಾವ ಯಾರಾದ್ರೂ ಅಷ್ಟು ದೊಡ್ಡ ಕೊಡ್ತಾ ಹೇಳು ಯಾರವರು ಹಿಂಗ್ ತಳ್ತವ್ರೆ ಅಳಿಯ ಇದಕ್ಕಿಂತ ಜಾಸ್ತಿ ಹಾಕಿಸ್ಕೊಂಡ್ರೆ ನಡಿ ನಡಿ ಅಳಿಯ ನಡಿ ಗಟ್ಟಿಮೇಳ ಗಟ್ಟಿಮೇಳ ಮಾಂಗಲ್ಯವಂತು ಹೊಟ್ಟೆ ತುಂಬಾ ತಿಂದಾಯ್ತು ಅಳಿಯ ಹೆಣ್ಣಿನ ಕಡೆಯವರು ಅಡುಗೆನ ತುಂಬಾ ಸಖತ್ತಾಗಿ ಮಾಡಿಸಿದ್ದಾರೆ ಅಮೃತ ತರ ಇದೆ ನಾಲ್ಕು ದಿನ ತನಕ ಲೆಕ್ಕನೇ ಇರಬಹುದು ಮತ್ತೆ ನಾವು ಮೊದ್ಲಿಂದ ಊಟ ಮಾಡೋಣ ಅಳಿಯ ನಮ್ಮನ್ನ ಲಾಯರ್ ಗ್ರೂಪ್ ಅನ್ಕೊಳ್ಳಲ್ಲ ಭಿಕ್ಷೆ ಗ್ರೂಪ್ ಅನ್ಕೋತಾರೆ ಮಾವ ನೀವು ಸರಿಯಾಗಿ ಊಟ ಮಾಡಿಲ್ಲ ಗೊತ್ತಾ ಯಾವ ಅಳಿಯ ಈ ರೀತಿ ಬಿಸ್ಕೆಟ್ ಹಾಕ್ತೀಯಾನೆ ಸರಿ ಏನು ಅಳಿಯ ತಿನ್ನೋದು ಕರ್ಕೊಂಡ್ ಬಂದ್ಬಿಟ್ಟು ಏ ಕರಿ ಅಮ್ಮೆ ಈಗ ತಾನೇ ತಿಂದೆ ಪಾಪ ಚಿಕ್ಕ ಮಗು ತಿನ್ಲಿ ಬಿಡಿ ರೈಸ್ ಹಾಕಯ್ಯ ಅಲ್ಲಿ ರಸಾಮ್ ಅಳಿಯ ನೀನ್ ತುಂಬಾ ವಿಷ ಸಾಂಬಾರ್ ಸೂಪರ್ ಅಲ್ವಾ ಮಾತಾಡ್ತಿದ್ದೆ ಮಾವ ಹೇಗ್ ಸಂತೋಷವಾಗಿ ತಿಂತಿದ್ದಾಳೆ ನೋಡು ಒಳ್ಳೆ ಕುಟುಂಬದಲ್ಲಿ ಹುಡ್ತಾನೆ ಇದೇ ರೀತಿ ತಿನ್ನೋದು ವಿಡಿಯೋ ಬಾರಯ್ಯ ಸೂಪರ್ ಅಳಿಯ ಚೆನ್ನಾಗಿದೆ ಅಲ್ವಾ ವಿಡಿಯೋ ಈ ಕಡೆನೆ ಕವರ್ ಮಾಡ್ತಿದ್ದಾನೆ ಕಣೆ ಏನಿದು ಅನ್ಕೊಂಡಾಗ ಏ ಬರ್ತಾ ಇಲ್ಲ ಹೆಸರೇಳಿ ತಗೊಳಮ್ಮ ದುರೈ ಕಡೆಯಿಂದ 5001 ಏನ್ರಿ ಈ ಕಾಲದಲ್ಲೆಲ್ಲ ಜಾತಿ ಹೆಸರೆಲ್ಲ ಹೇಳ್ಕೊಂಡು ಯಾಕೆ ಶಿಲ್ಪಾ ಶೆಟ್ಟಿ ಸಮೀರಾ ರೆಡ್ಡಿ ಐಶ್ವರ್ಯ ರಾಯ್ ಲಕ್ಷ್ಮೀ ಮೆನನ್ ಈ ರೀತಿ ಬೇರೆ ಸ್ಟೇಟ್ ಇಂದ ಬರೋರೇ ಜಾತಿ ಹೆಸರು ಇಟ್ಕೋಬೇಕಾದ್ರೆ ಅಳಿಯ ನಮ್ ಸ್ಟೇಟ್ ಅಲ್ಲಿ ಇರೋರು ಜಾತಿ ಹೆಸರು ಇಟ್ಕೋಬಾರ್ದೊಂದು ಅಳಿಯ ಹೇಗಳಿಯ ನಮ್ ಟೀಸರ್ ಜಿ ಎಸ್ ಟಿ ಸೇರ್ಸಿಟ್ಕೋ ಸರಿ ನೋಡ್ಕೋ ನಾವ್ ಬರ್ತೀವಿ ಮಾವ ಏನು ಮೊದ್ಲಿಂದ ಮೂಗಿ ಬರ್ಸ್ಬೇಕಾ ಕರೆಕ್ಟ್ ಆಗಿ ಹೇಳ್ಬಿಟ್ರಿ ಮಾವ ತಪ್ಪ ಕೇಳ್ದೆ ಅಳಿಯ ಸುಮ್ನಿರಿ ಇಲ್ಲಿ ನೋಡಿ ಗೋವಿಂದರಾಜ್ ಗೌಡ 1000 rupees ಮೈ ಡ್ಯಾಡ್ ಕಾಸು ಕೊಡಿ ಮಾವ ಅಳಿಯ 2000 ಗುಡ್ ಭಾಗ್ಯಲಕ್ಷ್ಮಿ ನಮ್ಮಮ್ಮ 1000 rupees ಮಾವ ನನ್ನ ಹೆಸರು 100 rupees ಆದ್ರೂ ಹಾಕೋದ್ ಬಿಡ್ವಾ ಕೊಡು ಮಾವ ಅಳಿಯ ಮತ್ತೆ 2000 ಓಟಿಗೆ ಬದುಕಿದೀವಿ ಇದು ಬಂದು ಮಾದೇಶ್ ಗೌಡ ಇಟ್ಸ್ ಮೀ ನೆನ್ಪಿಟ್ಕೊಳ್ಳಿ ಮರಿಬೇಡಿ ಮಾವ
ನಾನ್ ತೀರ್ಮಾನ ಮಾಡ್ಬಿಟ್ಟೆ ಮಾವ. ಏನ ಬಾಳದ್ರೆ ಇವಳ ಜೊತೆನೆ ಬಾಳದು ಅಂತ. ಅದಕ್ಕೆ ನೀವೇ ನಾನೇ ಏರ್ಪಾಡ್ ಮಾಡ್ಬೇಕು ಅಳಿಯ. ಇದು ತಾಯಿ ಕಡೆ ಮಾವನ್ ಸರಹದಲ್ಲೇ ಬರುತ್ತಲ್ವಾ? ಆಲ್ಮೋಸ್ಟ್ ಐ ತಿಂಕ್. ಅರ್ಥ ಆಗ್ಲಿಲ್ಲ ನನಗೆ. ಹಾಡ ಕೇಳಿದ್ರೆ ಚೆನ್ನಾಗಿರುತ್ತೆ. ಟಕ್ಕ ಟಕ್ಕ ಕೊಡುವ ಟೈ ಟಕ್ಕ ತಗೋಬ ಟಕ್ಕನ ಟಕ್ಕ ಬತ್ತಿಯ ಟೈ ಟಕ್ಕ ಮಾಮ ಅತ್ತಿಲ ಮಾಮ 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 ಕೇಳೋ ಮಾಮ ಕೂಡು ಎಲ್ಲಿದೆ ನೋಡು ಸ್ಟಾರ್ಟ್ ಆಯ್ತು ಲವ್ ಮೂಡು ಒಂದು ಸಾರಿ ಅವಳಿಲ್ಲಿ ನನ್ನ ನೋಡಿದ್ರೆ ಆ ಬ್ಯೂಟಿ ಗಾಳಿಯಲ್ಲಿ ತೇಲಿ ಹಾರೋದೆ ನಾನು ಆ ಹುಡುಗಿನ ತಪ್ಪಿಕೊಳ್ಳಬೇಕು ಮಾಮ ಕೈ ಹಿಡಿಬೇಕು ಮಾಮ ತಪ್ಪಿಕೊಳ್ಳಬೇಕು ಮಾಮ ಮುದ್ದು ಮಾಡಬೇಕು ಮಾಮ ತಪ್ಪಿಕೊಳ್ಳಬೇಕು ಮಾಮ ಕೈಯ ಹಿಡಿಬೇಕು ಮಾಮ ತಪ್ಪಿಕೊಳ್ಳಬೇಕು ಮಾಮ ಮುದ್ದು ಮಾಡಬೇಕು ಮಾಮ ನಕ್ಷತ್ರಗಳ ಒಂದೊಂದೇ ಕಿತ್ತು ನೀನು ತಿಂತಿರ್ತೀಯ ಚಂದನದ ಸೋಪನ್ನು ದಿನವೂ ನೀ ಹಚ್ಚಿ ಹೀಗೆ ಹೊಳಿತಿರುವೆಯ ಓ ಮೈನ ನಿನಗಾಗಿ ನನ್ನೇ ನಾ ತರುವೆ ಜೊತೆಯಾಗಿ ಇರುವೆನ ಕೊನೆ ತನಕ ನಿನಗೆ ನಿನ್ನ ಹಿಂದೆ ಬರುವನ ನೀ ಹೋಗ ದಾರಿ ನೀನೊಬ್ಬ ಸಾಕಲೆ ಆ ಹುಡುಗಿನ ತಪ್ಪಿಕೊಳ್ಳಬೇಕು ಮಾಮ ಕೈಯ ಹಿಡಿಬೇಕು ಮಾಮ ತಪ್ಪಿಕೊಳ್ಳಬೇಕು ಮಾಮ ಮುದ್ದು ಮಾಡಬೇಕು ಮಾಮ ಬಂದಾಗ ನಮ್ಮ ಮನೆಯ ಒಳಗೆ ಈಗ ಬಿಟ್ಟು ಬಿಟ್ರೆ ನಾಲ್ಕೈದು ತಿಂಗಳು ಒಳ್ಳೆಯ ದಿನಗಳು ಇಲ್ಲ ಇಲ್ಲೇನೆ ಹಿಂದೇನೆ ಮದುವೆ ಆಗೋಣ ಎಲ್ಲರಿಗೂ ಮದುವೆಯ ಅವತಾರ ನೀಡೋಣ ಒಪ್ಪಿಕೊಂಡರೆ ನನ್ನ ಮನಸ್ಸಿನ ಮಾತು ನಾಲ್ಕೈದು ಮಕ್ಕಳ ತೂಗುವುದು ತೊಟ್ಟಿಲು ಸಾರಿ ಅವಳಲ್ಲಿ ನನ್ನ ನೋಡಿದ್ರೆ ಆ ಬ್ಯೂಟಿ ಗಾಳಿಯಲ್ಲಿ ತೇಲಿ ಹಾರೋದೆ ನಾನು ಪರೀಕ್ಷೆ ಚೆನ್ನಾಗಿ ಬರ್ತಿದ್ರಲ್ಲ ಹಂಗೆ ಶೇಕ್ ಮಾಡ್ಬಿಟ್ಟಿದೀನಿ ಈಗ ನೋಡು ಹಾಕುವನು ಮಾಪು ಎತ್ತುತ್ತೀನಿ ಮೋಪು ಮಾಮ ದೃಶ್ಯಪು ನಿನಗೆ ತಾನೆ ಪಾಪು ಮಾಮ ಮಾಮ ಹ್ಯಾಪಿ ಹ್ಯಾಪಿ ಮಾಮ 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 ವೆರಿ ಹ್ಯಾಪಿ ಮಾಮ
ಏಯ್ ಕೈ ಬಿಚ್ಚರು, ನೀವೆಲ್ಲರೂ ಕಲೆಕ್ಟರ್ ಹತ್ರ ಕೊಟ್ಟಿರೋ ಕಂಪ್ಲೇಂಟ್ ಸರಿಯಾಗಿ ನೋಡ್ಕೊಳ್ಳಿ. ಯಾವ ಕೋಪದಲ್ಲಿ ನೀವು ಕಂಪ್ಲೇಂಟ್ ಕೊಟ್ಟಿದ್ರೋ ಅದೇ ಕೋಪದಲ್ಲಿ ನೀವು ಓದಿ. ಈ ಮೂಲಕ ನಾನು ತಿಳಿಸುವುದೇನೆಂದರೆ, ಕೋಲಾರದ ಕರುಣಾಕರ ಅನ್ನೋರು ಕಳೆದ 15 ವರ್ಷದಿಂದ ಸುಮಾರು 300 ಎಕರೆಯಷ್ಟು ಜಮೀನನ್ನ ವಶಪಡಿಸ್ಕೊಂಡಿದ್ದಾರೆ. ನಾವು ಈ ಮೂಲಕ ಕೇಳ್ಕೊಳ್ಳೋದೇನು ಅಂದ್ರೆ, ಅದೆಲ್ಲ ಕೃಷಿ ಭೂಮಿಯಾಗಿದ್ದು ಅದನ್ನ ನಮ್ಗೆ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ಅದಾದ್ಮೇಲೆ ಈ ಜಮೀನ್ಗೋಸ್ಕರ ನಾವು ಹೋರಾಟ ಕೂಡ ಮಾಡ್ತಾ ಇದೀವಿ. ಕರುಣಾಕರ್ ಅವರು ವ್ಯವಸಾಯಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ನಾವು ಕೊಟ್ಟಂತ ಕಂಪ್ಲೇಂಟ್ 8 ತಿಂಗಳಿಂದ ಹಾಗೆ ಇದೆ. ಅದಕ್ಕೋಸ್ಕರ ನಾವು ಏನ್ ಕೇಳ್ತೀವಿ ಅಂದ್ರೆ, ನಮಗೆ ನಮ್ಮ ಭೂಮಿಯನ್ನ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಕೃಷಿನೇ ನಂಬ್ಕೊಂಡಿರುವಂತ ನಮ್ಮಂತವ್ರಿಗೆ ಕರುಣಾಕರ್ ಕಡೆ ಜನಗಳು ಬಂದು ತೊಂದ್ರೆ ಕೊಡ್ತಾ ಇದಾರೆ. ನಿಮಗೆ ನಿಮ್ಮನೆ ನಿಮ್ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ, ರೈತರಿಗೆ ಬೇರೆ ಕಾಪಾಡ್ತಾರಂತೆ. ಯಾರಿದಾರ ನಿಮ್ ಜೊತೆಲಿ? ಅದೇಣ್ಣ, ಕನಕಪುರ ಗೋವಿಂದರಾಜ್ ಇದಾರಲ್ಲ, ಅವರು ಎಳ್ನೀರ್ ಅಂಗಡಿ ಓನರು. ಇವ್ರು ಕಿರ್ಚಿದ್ರೆ ಅವನಿಗೆ ಕೇಳಿಸತ್ತಲ್ವಾ? ಆ ಕಂಬಿ ಕೊಡ ಈ ಕಡೆ. ಸೊಸೈಟಿಯಿಂದ ಬರ್ತಾರೆ, ವೇಟ್ ಮಾಡು ಅಂತ ಹೇಳಮ್ಮ. ಏನಮ್ಮ? ಹೌದೌದು, ನೆನ್ನೆ ಅಪ್ಪ ಇವತ್ತು ಅಣ್ಣನ. ಏನಕ್ಕಮ್ಮ ಟೂರ್ಗ ತಗೋ? ಕಾಸಿಕ್ಕಿದ ತಕ್ಷಣ ಬದಲಾಗ್ ಬಿಟ್ಟಿಯಲ್ಲೇ ಅಣ್ಣ. ನೀನೊಬ್ಬ ದೇವ್ರು. ಆಶಾರಾಣಿ ಇದನ್ನ ಇಟ್ಕೋ. ಏನಕ್ಕಣ್ಣ? ನೀನಾಗಿ ಬಾಯಿ ತೆಗೆದು ಕೇಳದೇ ಇಲ್ವಲ್ಲಮ್ಮ, ತಗೋ ಇಟ್ಕೋ. ಏಯ್ ಇಳಿಯ ರಾಣಿ, ಇವತ್ತು ತಿಂಡಿ ತಿಂದೆ ಹೊರಟೋದ್ಲ? ಅಳಿಯನಿಗೆ ರಾಪಪ್ಪ ನಮಸ್ಕಾರಮ್ಮ. ಬನ್ನಿ ಮಂತ್ರ ಮೂರ್ತಿಗಳೇ, ಬನ್ನಿ ಬನ್ನಿ ಮಂತ್ರ ಮೂರ್ತಿಗಳೇ, ಬನ್ನಿ 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 ಅಂತ ಹೇಳ್ತಾ ಇದ್ದೀರಾ, ಒಳಗಡೆ ಬಿಡ್ತಾ ಇಲ್ವಲ್ಲ. ಏನ್ ವಿಷಯ? ನಿಮ್ಮ ದೊಡ್ಡ ಮಗಳಿಗೆ ಗಂಡನ್ ನೋಡೋದಕ್ಕೆ ನಿಮ್ ಮನೆಯವ್ರು ಬರೋದಕ್ಕೆ ಹೇಳಿದ್ರು. ಅವರು ಬಾಂಬೆಗ್ ಹೋಗಿದ್ದಾರೆ. ಬಾಂಬೆಗ್ ಹೋಗಿದ್ದಾರಾ? ಹೌದು. ಹಾಗನಿಸ್ತಾನೆ ಇಲ್ವೇ? ನನಗೆ ಹೇಳದೆ ಅವ್ರು ಹೋಗೋದೇ ಇಲ್ವೇ? ಯಾಕ ಹೋದ್ರು, ಹೇಗ ಹೋದ್ರು, ನನಗೇನು ಗೊತ್ತೇ? ಅವ್ರು ನನ್ನ ಮದ್ವೆ ಮಾಡ್ಕೊಂಡಿದ್ದಾರಾ, ನಿಮ್ಮನ್ನ ಮದ್ವೆ ಮಾಡ್ಕೊಂಡಿದ್ದಾರಾ? ಹೋಗಿದ ಕಡೆ ಎಲ್ಲ ಹೇಳೋಗೋದಕ್ಕೆ ಇಲ್ವೇ? ಏನ್ ಇಲ್ವೇ ಅಯ್ಯ, ನನಗೆ ಹೇಳಿದ್ರಲ್ವಾ. ಏನಂತ? ಮಿಸ್ಟರ್ ಮಂಗಳಮೂರ್ತಿ, ನೀವು ಕರೆಕ್ಟ್ ಆಗಿ ಟಿಫಿನ್ ಟೈಮ್ಗೆ ಬಂದ್ಬಿಡಿ, ತಿಂಡಿನ ತಿನ್ಕೊಂಡೆ ಮಾತನ್ ಮುಗಿಸೋಣ ಅಂತ. ಓ, ಸಮಸ್ಯೆ ಅವರು ಬಾಂಬೆಗ್ ಹೋಗಿರೋದಲ್ಲ, ತಿಂಡಿ ಪ್ರಾಬ್ಲಮ್. ತಗೊಳ್ಳಿ, ಒಂದು ಹೋಗ್ಬಿಡ್ತೀನಿ, ಇಲ್ಲ ಹೋಗ್ತಾ ತಿನ್ನಿ. ಮಂತ್ರಮೂರ್ತಿ, ನಾಳೆ ಬರುವಾಗ ತಟ್ಟೆನ ಮರಿದೆ ತಗೊಂಡ್ ಬನ್ನಿ. ಏನು ಅಂದ್ರೆ, ಮತ್ತೆ ಮತ್ತೆ ಅವನನ್ನ ಯಾಕೆ ಬರೋದಕ್ಕೆ ಹೇಳ್ತೀರಾ? ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ನನ್ ಮಗಳನ್ನ ನಮ್ಮ ಅಣ್ಣನ್ ಮಗನ್ಗೆ ಕೊಡೋದು ಅಂತ? ಏನೇ, ಎರಡು ಕುಟುಂಬಕ್ಕೂ ಮಾತುಕತೆನೇ ಇಲ್ಲ, ಇಂತ ಒಂದ್ ಕನಸು ಇಟ್ಕೊಂಡು ಕೂತಿದ್ಯಾ ನೀನು? ಎಲ್ಲ ಆಗತ್ತೆ, ನನಗ್ ನಂಬಿಕೆ ಇದೆ. ಹೆಂಗಿದೆ ಬೋರ್ಡ್? ಸೂಪರ್ ಆಗಿದ್ದೇನಾ? ಅಯ್ಯೋ, ಅಡಿ ಅಂದ್ರೆ ಬಂದ್ಬಿಟ್ರು. ಏನ್ ಮಾವ ಇದೆಲ್ಲ? ಅಳಿಯ, ನಮ್ಮ ಆಫೀಸ್ ವಕೀಲ ಆಫೀಸು. ಅಲ್ಲೋಡು, ಮಹೇಶ್ ಗೌಡ, BA BL. ಹೇಗೆ ಮೇನ್ ರೋಡ್ ಅಲ್ಲಿ ಬಾಡಿಗೆ ಅಡ್ವಾನ್ಸ್ ಎಲ್ಲ ಜಾಸ್ತಿ ಇರುತ್ತಲ್ಲ ಮಾವ? ಹಾಗೆಲ್ಲ ಅಭ್ಯಾಸ ಮಾಡ್ಕೋಬೇಡ ಅಳಿಯ. ಲ್ಯಾಂಡ್ ಆಕ್ಯುಪೈಡ್, ನೆಲ ಒತ್ತು ಒಳಿ. ಪರೀಕ್ಷೆ ಚೆನ್ನಾಗಿ ಬರ್ತಿದ್ಯಾ ತಾನೆ? ಅದ್ ಸರಿಯಾಗಿ ಮಾಡಿದೀನಿ ಮಾವ. ನೋಡಿದಿಲ್ಲ, ಸೇಟ್ ಹತ್ರ ಅಡ ಇಡಕ್ ಚೈನ್, ಚೈನ್ ಮಾರ್ಬಿಟ್ಟು ಕಾನೂನ್ ಬುಕ್ಸ್ ತಂದು ಜೋಡಿಸೋದೆ, ರೆಫರೆನ್ಸ್ ಯೂಸ್ ಆಗತ್ತೆ. ಯಾರಿಗೆ ಅಳಿಯ? ಓ ನನ್ಗ? ಅರೇ, ನಾನ್ ಸರ್ಕಾರನೇ ಅರ್ಧ ಕುಡ್ದಿದ್ನಲ್ಲ ಮಾವ, ರಿಸಲ್ಟ್ ಬರೋದೊಂದೇ ಬಾಕಿ. ನೋಡ್ಕೊಂಡು ಸೈಡ್ಗೆ ಹೋಗ್ಲು, ನನ್ ಮುಖದಲ್ಲಿ ಹೋಗ್ಬೇಡ. ಏನಂತೀರ? ಕುತ್ಕೋಣ. ಏ ಅಕ್ಕಲ್ ತಗಿಯೋ, ತಗೋಣ. ಯಾವ್ದು ದೊಡ್ಡದು? ಇದಾಣ ಇದು. ಯಾಕಪ್ಪ ಕಲ್ಲು ಹೊಡೆದಿದ್ದು? ಕೂಗ್ದೆ ಕಣ ಟೀ ಅವನೇ. ನೋಡೋದ್ ನೋಡೋ, ಟೀ ಹಾಕೋ. ಎಷ್ಟು? ಇನ್ನೊಂದ್ ಕಲ್ ಕೊಡ. ತಗೋಣ ಇವನ್ನ. ಅಳಿಯ, ಎಲ್ಲೆಲ್ಲ ಹುಡುಕಿದೆ ನಿನ್ ಹೀರೋಯಿನ್ನ, ಅಲ್ಲಿ ನೋಡು. ಓಹೋ, ಇದೇ ಅವ್ರ ಪಾರ್ಕಿಂಗ್ ಏರಿಯಾನಾ? ಹಾಯ್, ಬಸ್ ಬರೋದು ಲೇಟ್ ಆಗುತ್ತೆ ಅಂತ ಕಣೆ. ಹಾಗಾದ್ರೆ ಏನೇ ಮಾಡೋದು? ಅಲ್ಲಿವರೆಗೂ ಟೀ ಕುಡಿಯೋಣ. ಇವ್ರಿಗೆ ಹೇಳೆ, ನಾನ್ ಮಾತಾಡಲ್ಲ. ಅಣ್ಣ, ಟೀ ಲೈಟ್ ಸ್ಟ್ರಾಂಗ್ ಸ್ಟ್ರಾಂಗ್ ಅಂದ್ರೆ ಹೆಂಗೆ? ಸಿಮೆಂಟ್ ಜಲ್ಲಿ ಎಲ್ಲ ಹಾಕೊಂಡ್ ಕೊಡ್ತೀನಿ. ಹೇಯ್ ಹೇಯ್ ಹೇಯ್,
ಮಾವ ಓವರ್ ಆಗ್ತಾ ಇದಾರೆ, ಒಂದ್ಕೆ ವಿಚಾರಿಸ್ಕೊಳ್ಳೋಣ. ಬಿಡೋಳಿಯ ಯೂತ್ ಹಾಗೆ ಇರ್ತಾರೆ. ಹಂಗಂದ್ರೇನು ನಾವೆಲ್ಲ ವಯಸ್ಸಾದವ್ರ? ನಾಳೆ ನಮ್ಮ ಮನೆಗೆ ಬರ್ಬೇಕಾಗಿರೋ ಹುಡುಗಿ ನಿಮ್ಗೆ ಮರ್ಯಾದೆ ಕೊಡಲಿಲ್ಲ ಅಂದ್ರೆ ಮನೆಯ ಮುಂದೆ ನಿಮ್ಗೆ ಮರ್ಯಾದೆ ಇರುತ್ತಾ? ನೀವೇ ಸ್ವಲ್ಪ ಹೇಳಿ. ಅಳಿಯ ಪರೀಕ್ಷೆ ಚೆನ್ನಾಗಿ ಬರ್ದಿದ್ದೀನಿ, ನಿಮ್ಮ ನಾಳೆ ಚೆನ್ನಾಗಿ ಬರ್ದಿದ್ದೀನಿ, ಹಾಗಾದ್ರೆ ಬೇಗ ಫಿಕ್ಸ್ ಮಾಡ್ಕೊಂಬಿಡಿ. ಏಯ್ ಇಲ್ಲಿ ಬರೋ ಅಣ್ಣ. ಅಲ್ಲಿ ಆ ಬ್ಲೂ ಚೂಡಿದಾರ್ ಹಾಕೊಂಡಿದ್ದಾಳಲ್ಲ, ಹೌದಣ್ಣ? ಅಣ್ಣ ಕರ್ದ ಅಂತ ಹೋಗಿ ಕರ್ಕೊಂಬ. ಅಣ್ಣ ಕರ್ದ ಅಂತ ಕರ್ಕೊಂಬಾರೋ. ಬೇರೆ ಕೆಲ್ಸ ಹೇಳ್ತೀರ ಅನ್ಕೊಂಡೆ. ಹಲೋ, ನಿಮ್ಮನ್ನ ಅಣ್ಣ ಕರೀತಿದ್ರೆ ಬನ್ನಿ. ಅಣ್ಣನ? ಹಾಗೂ ಆ ಬೈಕ್ ಮೇಲೆ ಸುಂದರವಾಗಿ ಆರಾಮಾಗಿ ಕೂತಿದಾರಲ್ಲ, ಅವ್ರೇನೆ, ಅವರೇ ಕರ್ಕೊಂಬರಕ್ಕೆ ಹೇಳಿದ್ರು. ಅಯ್ಯೋ ಭಯ ಪಡ್ದೇನೆ ಬನ್ನಿ, ಆಮೇಲೆ ಬಂದು ಕುಡೀರಿ ಟೀನ. ಅಯ್ಯೋ ಬನ್ನಿ ಅಕ್ಕ, ಅಣ್ಣ ವೇಟ್ ಮಾಡ್ತಿದಾರಲ್ಲ. ಬರ್ತಿದ್ದಾಳೆ ಅಳಿಯ, ಹೇಗಾದ್ರೂ ಮಾತ್ರ ಓಕೆ ಮಾಡ್ಕೊಳಿಯ. ಅಣ್ಣ ಹೌದಣ್ಣ, ನಿಮ್ಮನ್ನೇ ಅಣ್ಣ ಕರೆದ್ರ. ಅಣ್ಣ ತಮ್ಮ ಹೇಳದ್ನಲ್ವಾ? ಏ ಹೇಳೋ, ಯಾಕಣ್ಣ ಕರೆದ್ರಿ? ಏನು ಇಲ್ಲಮ್ಮ, ಸುಮ್ನೆ ಹಾಗೆ. ಅಣ್ಣ ನನಗ್ ಗೊತ್ತು ಸುಮ್ನೆ ಎಲ್ಲ ಕರೆಯೋದಿಲ್ಲ, ಏನೋ ರೀಸನ್ನೇ ಇದೆ, ಹೇಳಿ ಅಣ್ಣ. ಏನು ಇಲ್ಲಮ್ಮ, ಹೋಗಮ್ಮ. ಹುಷಾರಾಣಿ ಬಸ್ ಬಂತು. ಏನು ನಿಂದು? ಅಣ್ಣ ಹತ್ರ ಮಾತಾಡ್ತೀನಿ. ಹೇಳಿ ಅಣ್ಣ, ಯಾಕಣ್ಣ ಕರೆದಿದ್ದು? ಹೋಗಮ್ಮ, ಹೋಗಿ ಚೆನ್ನಾಗಿ ಓದಮ್ಮ, ಅದಕ್ಕೆ ಕರೆದೆ. ಹಾ ಅದೇ ಅನ್ಕೊಂಡೆ, ನೀವ್ ಸುಮ್ನೆ ಎಲ್ಲ ಕರೆಯಲ್ವಲ್ಲ ಅಂತ. ಅಣ್ಣ ನಾನು ಚೆನ್ನಾಗಿ ಓದಿ ನಿಮ್ಮ ಹೆಸರನ್ನ ಕಾಪಾಡ್ತೀನಿ. ಹೋಗಮ್ಮ ಹೋಗಿ ಓದಿ, ಮೊದಲು ನಿನ್ನ ಹೆಸರು ಕಾಪಾಡ್ಕೊ ಹೋಗು. ಅಣ್ಣ ಟೀಗೆ ಕಾಸು ಒಂದ್ ವಾರದ ಕೊಟ್ಟಾಯ್ತು, ಹೋಗಮ್ಮ. ಥ್ಯಾಂಕ್ಸ್ ಡುಮಣ್ಣ. ನಾನು ನೋಡಿದ್ದು ಡುಮ್ಮ ಅಂತ ಹೇಳಿ ನೋಡ್ಬೇಕು. ಅಣ್ಣ ಏನು ಅಣ್ಣ, ನೀವ ಕೋಪದಲ್ಲಿದ್ದೀರಾ? ನಾನ್ ಸಾಯಂಕಾಲ ಬರ್ತೀನಿ, ಅವೆಲ್ಲ ಟೀ ಓಡಿ ತಿನ್ಕೊಂಡು ಜಾಲಿ ಮಾಡೋಣ. ಅಯ್ಯೋ ಮಾವಾಡಮ್ಮಣ್ಣ, ಇವ್ನು ಈಗಲೇ ಮರ್ಡರ್ ಮಾಡೋಣ. ಅಡಿಯ ಮೊದ್ಲು ಇವ್ನ ಮರ್ಡರ್ ಮಾಡ್ಬೇಕು ಗುರುಗಳೇ. ಸುಮ್ನೆ ಕೂತಿದ್ರೆ ಗಿದ್ದ ದಪ್ಪಾಗ್ದಂಗೆ. ಹೌದೇ, ಯಾರೇ ಅವನು ಕರೆದಿದ್ದು? ಯಾರೇ ಅವನು? ಓ ಅದ ಫ್ಲೆಕ್ಸ್ ಪಾರ್ಟಿ, ಬಾಹುಬಲಿ ಪ್ರಭಾಸ್ ನ ಕಿಂಡಲ್ ಮಾಡಿದ್ರಲ್ಲ ಅದೇ ಗ್ರೂಪು. ಸುಮ್ನೆ ಕುತ್ಕೊಂಡು ಅಣ್ಣ ಕರಿತಿದ್ದಾನೆ ಅವನ್ ಕರಿತಿದ್ದಾನೆ ಅಂತ ಡೌ ಮಾಡ್ತಾ ಇರ್ತಾರೆ. ಸಾಯಂಕಾಲ ನಾವ್ ಬಂದಾಗ ಏನಾದ್ರು ಇರ್ಬೇಕು, ಅವಾಗ ಅವನಿಗೊಂದು ಹಬ್ಬ ಮಾಡ್ತೀನಿ. ಅಣ್ಣ ಅಣ್ಣ ನಡಿ ಹೋಗೋಣ. ಮಾತ್ ಮಾತು ಅಣ್ಣ ಅಂತ ಹೇಳಿದ್ಯ. ನಮ್ಮ ಮನೆ ಬರೋ ಹುಡುಗಿ ಅನ್ಕೊಂಡಿದ್ದೆ, ಯಾವಾಗ ನೋಡುವ ಮೇಲೆ ಟೀ ಚೆಲ್ ಬಿಟ್ಟು ನಿರ್ತೋಬರೋ. ಸರಿ ಅಣ್ಣ. ಗಾಡಿ ಇಳ್ಸೋ. ಚೆಲ್ ಬಿಟ್ಟು ಮಗ ಮಾತಾಡ್ತೀಯ ಮಗ? ಹೇಳಿ ಸರ್. ಗೋವಿಂದರಾಜು ಮೌರ್ಯ ಅವ್ರದ್ದು ತೆಂಗಿನ ಮರಗಳಲ್ಲಿದ್ದಾವೆ. ನಮ್ಮ ಅಪ್ಪನೇ ಸರ್. ಏನ್ ಬೇಕಿತ್ತು? ಏನಿಲ್ಲ, ಅವ್ರನ್ನ ನೋಡ್ಬೇಕಿತ್ತು. ನನ್ನ ಹೆಸರು ಕರುಣಾಕರ್, ನಿಮಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ ಏನ್ ಕೆಲಸ ಮಾಡ್ತೀನಿ ಅಂತ. ಹೆತ್ತ ಅಪ್ಪ ಅಮ್ಮ ಕೂಡ ಮಕ್ಕಳಿಗೆ ಊಟ ಹಾಕದೇ ಇರಬಹುದು, ಆದ್ರೆ ರೈತ ಭಿಕ್ಷೆ ಬೇಡವನಿಗೂ ಕೂಡ ಅನ್ನ ಹಾಕ್ದೇನೆ ಇರೋದೇ ಇಲ್ಲ. ಅಂತ ರೈತರಿಗೆ ನೀವೆಲ್ಲ ಯಾಕಪ್ಪ ಅಷ್ಟು ಕಷ್ಟ ಕೊಡ್ತೀರಾ? ಚೆ 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 ನೋಡ್ದ್ಯಾ, ನಿನ್ ಮೇಲಿನ ಕೋಪಕ್ಕೆ ಕೂತ್ಕೊ ಅಂತನೂ ಕೂಡ ಹೇಳಿಲ್ಲ ನಾನು. ಕೂತ್ಕೊ. ನಾನು ಕೂತ್ಕೊಳ್ಳೋದಕ್ಕೆ ಬಂದಿಲ್ಲ ಸರ್, ವಿಷಯನ ಹೇಳೋಬೇಕಂತ ಬಂದಿದ್ದು. ನನ್ನ ಕೆಲಸನ ನಿಲ್ಲಿಸ್ಬೇಕು ಅಂತ ಕಲೆಕ್ಟರ್ ಆಫೀಸಲ್ಲಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಪೋಸ್ಟ್ ಆಫೀಸ್ ಮುಖಾಂತರ ಹೋರಾಟ ಮಾಡ್ತಾ ಇದ್ದೀರಾ. ಅವ್ರು ತಿನ್ನೋದಕ್ಕೆ ಊಟ ಇಲ್ಲ ಅಂದ್ರೂ ಕೂಡ ಅವ್ರು ಹೋರಾಡ್ತಾ ಇದ್ದಾರೆ. ಅದನ್ನೆಲ್ಲ ಬಿಟ್ಟು ನನ್ನ ಹತ್ರ ಬಂದು ಕೆಲಸ ಮಾಡೋದಕ್ಕೆ ಹೇಳಿ, ದಿನಕ್ಕೆ 3 ಹೊತ್ತು ಊಟ ಆದ್ರೂ ಕೊಡ್ತೀನಿ. ಏ ಸುಮ್ನೆ ಇರಪ್ಪ, ತಮ್ಮ ನೀನ್ ಮಾಡೋ ಎರಾಳ್ ಮೀನ್ ವ್ಯಾಪಾರ ನಮ್ಮೂರೆಲ್ಲ ಮಾಡ್ತಿದ್ಯಾ? ಹೊರದೇಶಕ್ಕೆ ತಾನೇ ಕಳಿಸ್ತಾ ಇದೀಯಾ? ಅವ್ರ ಊರಲ್ಲಿ ಸಮುದ್ರ ಇಲ್ವಾ ಅಥವಾ ಮೀನು ಇಲ್ವಾ? ನಮ್ಮೂರನ್ನ ಕಸ ಮಾಡ್ಬೇಕು ಅಂತ ಇದ್ದೇನೆ, ನೀನ್ ಅದಕ್ಕೆ ಜೊತೆಯಾಗಿದ್ಯಾ? ತಪ್ಪಲ್ವಾ? ಏನೋ ಇದು, ಇಲ್ಲಿ ನೋಡಿ, ದುಡ್ಡು ಬರ್ತಾ ಇದ್ರೆ ಹಾವುಗಳನ್ನು ಕೂಡ ನನ್ನ ಜೊತೆಲಿ ಇಟ್ಕೊಂತೀನಿ. ಅದು ಕಚ್ಚುತ್ತೋ ವಿಷ ಬಿಡುತ್ತೋ ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ. ಏ ಏಯ್, ನಾನು ವ್ಯವಸಾಯದ ಮೇಲೆ ಡಿಪೆಂಡ್ ಆಗಿಲ್ಲ, ನಿಮ್ಮ ಮಗನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳಿ. ಹೇಯ್ ಇನ್ಮೇಲೆ ಯೋಚನೆ ಮಾಡೋದು ಬೇಡ, ಕೆಲಸ ಮಾಡೋಣ. ರಾಜು ಅಣ್ಣ, ನಮ್ಮ ವಕೀಲ ಹತ್ರ ಮಾತಾಡಿ ಸ್ಟೇ ಆರ್ಡರ್ಗೆ ಏರ್ಪಾಡು ಮಾಡು. ಆಯ್ತಣ್ಣ. ಅರುಣ ಬಾ ನೋಡ್ಕೊಳ್ಳೋಣ. ಇರೋದೇ ಒಂದ್ ದಾರಿ, ಅದಕ್ಕೊಂದು ಬೋರ್ಡ. ರೂಟ್ ಗೊತ್ತಾಗದೆ ಒಂದು ಕೇಸು ಮಿಸ್ ಆಗ್ಬಾರ್ದು ಅವಳಿಯ. ಹೌದೌದು, ಸರಿಯಾಗಿ ನೋಡ್ಕೊಳ. ಅವ್ರು ಇನ್ನೂ ಹೋಗಿಲ್ಲ ಕಣೆ. ನೋಡಿ ಸರಿಯಾಗಿ ನೋಡಿ. ಅಯ್ಯೋ ಮಾವ, ಅಲ್ಲಿ ನೋಡು, ನಮ್ಮನ್ನ ಆಟ ಆಡ್ಸೋ ಮೂಡಲ್ ಬರ್ತಿದ್ದಾಳೆ, ಓಡಣ. ಆಫೀಸ್ ಸೇಫ್ ಅವಳಿಯಾ? ನಡೀಡ ಬೇಡ, ಅಲ್ಲಿಗೆ ಬೇಡ. ನಡಿ ನಡಿದ್ರಿ ಅಳಿಯ. ಏಯ್ ಯಾರು ಬಂದು ಕೇಳೋ, ನಾವು ತಿಪ್ಟೂರ್ಗೆ ಹೋಗಿದೀವಿ ಅಂತ ಹೇಳು. ಸರಿ ಅಣ್ಣ, ಪ್ರಧಾನಿ ಮನಮೋಹನ್ ಸಿಂಗ್ ನೋಡಕ್ ಹೋಗಿದಾರೆ ಅಂತ ಹೇಳು. ಮೋದಿ ಮಾಡ್ತೀಯ?
ಎಲ್ಲ ನಮ್ಮಣ್ಣ ಅಣ್ಣ ಚಂದಾಪುರಕ್ಕೆ ಹೋಗಿದ್ದಾರೆ. ಓ ಚಂದಾಪುರಕ್ಕ ಯಾವಾಗ ಬರ್ತಾರೆ? ಅದೆಲ್ಲ ನಿಮ್ಗೆ ಯಾಕೆ ನೀವ್ಯಾಕೆ ಹೇಳ್ತಿದ್ದೀರಾ? ಕಾಲೇಜಲ್ಲಿ ಒಬ್ಬ ಪೊರ್ಕಿ ನೋಡ್ದೆ ಕಣೋ, ಆ ಹುಡುಗನ ನೋಡ್ದಾಗ ನಿಮ್ಮ ಅಣ್ಣನೇ ನೆನ್ಪಕ್ ಬಂದ್ರು. ಮಾಡ್ತೀನಿ ನೋಡಿ ಮಾಡ್ಕೊಳ್ಳಿಯ. ಅಲ್ಲ ಅಕ್ಕ, ಕಾಲೇಜಲ್ಲಿ ಯಾರೋ ಒಬ್ಬ ಪರ್ಕಿನ ನೋಡಿದ್ರೆ ನಮ್ಮಣ್ಣ ಯಾಕಕ್ಕ ನಿಮಗ್ ನಾಪ್ಕ ಬರ್ಬೇಕು? ನಿಮ್ ಅಣ್ಣನ ಹುಡುಗನ ಹತ್ರ ಕರ್ಕೊಂಡು ಹೋಗಿ ಕಚಕ್ ಕಚಕ್ ಅಂತ ಕತ್ತರಿಸ್ಬೇಕು ಕಣೋ. ಸರಿ, ನಿಮ್ ಅಣ್ಣ ನಂಬರ್ ಕೊಡ. ಅಣ್ಣ ಬಿಸಿ ಆಗಿರ್ತಾರೆ ರೀ. ಹಾ ಕೊಡೋ ಅಂದ್ರೆ ಅಣ್ಣ ಅನ್ನೋ ನಂಬರ್ ಎಲ್ಲ ತೆಗಿಯೋದಿಲ್ಲ ರೀ. ಓ ಅಷ್ಟು ಬಿಸಿನಾ? ಕೊಡೋ ಪುಟ್ಟು ಮಿಠಾಯಿ. ಯಾರನ್ನ ಪುಟ್ಟು ಮಿಠಾಯಿ ಅಂತ ಇದ್ಯಾ? ಏಯ್ ಕೊಡೋ ಕುಲ್ಫಿ. ಯಾರ ಕುಲ್ಫಿ ಐಸ್ ಅಂತಿರೋದು? ಅಲ್ಲ ನೀವಿಬ್ರು ಆ ಕಡೆ ಯಾಕೆ ನೋಡ್ತಿದ್ರ? ನಾನ್ ತಾನೇ ಮಾತಾಡ್ತಿದ್ದೀನಿ, ನನ್ನ ಹತ್ರ ಮಾತಾಡಿ. ನೀನು ಚಿಕ್ಕ ಹುಡುಗ, ಚಿಕ್ಕ ಹುಡುಗನ್ ತರನೇ ಇರು. ನಂಬರ್ ಕೊಡು. ಸಂಪತ್ ನಂಬರ್ ಕೊಟ್ಬಿಟ್ರೆ ಏನ್ ಮಾಡೋದು? ಹೇಳೋ. 9 8 77 77 77 77 77. ಎಷ್ಟು ಸಲ ಅಳಿಯ ಫೋನ್ ಇಟ್ಟಿಗೆ ಅಂತ ಹುಡುಕು ಅಳಿಯ. ಸರಿ ಮೊದಲೇ ಕಾಣಿಸ್ತಿಲ್ಲ. ಏನು ಫೋನ್ ಹೋಗುತ್ತೆ ಅಂತ ನೋಡಿದ್ರೆ ಬರ್ತಿದ್ಯಲ್ಲ. ಅಯ್ಯೋ ಹಾಗೆಲ್ಲ ಫೋನ್ ತಗೋಬಿಡಿ. ಫೋನ್ ಎತ್ಕೊಂಡ್ಬಿಟ್ಲು ಮಾವಾ. ಅಲ್ಲ ರೀ, ಫೋನ್ ಕೊಡ್ರಿ. ಕೆಲಸ ಇಲ್ಲದೆ ಇಲ್ಲಿ ಇಟ್ಬಿಟ್ಟು ಚಂದಾಪುರಲ್ಲಿ ಏನೋ ಕೆಲಸ ಅವನಿಗೆ. ಮೊದ್ಲು ಆ ಡುಮ್ಮನ್ ಕುಟ್ಟಬೇಕು. ನಿಮ್ಮ ಅಣ್ಣ ಬಂದ ತಕ್ಷಣ ನನ್ನ ಮೀಟ್ ಮಾಡಿ ಫೋನ್ ತಗೊಂಡ್ ಹೋಗೋ ಕೇಳು, ಸರಿನಾ? ಅಕ್ಕ ಫೋನ್. ಅಕ್ಕ ಮತ್ತೆ ಹೇಳ್ತಿದ್ದೀನಿ, ನೀನು ಚಿಕ್ಕ ಹುಡುಗ, ಚಿಕ್ಕದಾಗೆ ಇರ್ಬೇಕು. ಯಾಕೋ ಯಾಕೋ ಅಳಿಯ ನಂಬರ್ ಕೊಟ್ಟೆ? ಬೇರೆ ಯಾವ್ದಾದ್ರು ಕೊಡ್ತಾನೆ? ಸುಳ್ಳು ಹೇಳಕ್ ಬರಲ್ರಿ. ಸುಳ್ಳು ಹೇಳಕ್ ಬರಲ್ವಾ? ಏನೋ ಇದನ್ ಕೆಲ್ಸಕ್ ಸೇರ ಮುಂಚೆ ಹೇಳ್ಬೇಕಿತ್ತು ತಾನೆ. ತಗೊಳೋ, ನನ್ ಫೋನ್ ನಂಬರ್ ಫೋನ್ ಮಾಡಿ ಈಗ್ಲೇ ಆ ಹುಡುಗಿನ ಮೊಬೈಲ್ ತಗೊಂಡು ಇಲ್ಲಿ ಬರಕ್ ಕೇಳು. ಮಾಡೋ ಬೇಗ. ಹಾ ಹಲೋ, ನಾನೇ ರೀ. ಅಣ್ಣ ಫೋನ್ ಮಾಡಿದ್ರು, ಇದೆಲ್ಲ ಸರಿ ಹೋಗೋದಿಲ್ಲ, ನನ್ ಫೋನ್ ತಗೊಂಡು ಈಗ್ಲೇ ಬರಕ್ ಹೇಳು ಅಂತ ಹೇಳಿದ್ರು. ಓಕೆನಾ? ಏನು ಹೇಳಿದೆ? ನಿಮ್ಗೋಸ್ಕರ ಇಷ್ಟು ಕಷ್ಟಪಟ್ಟಿದ್ದೀನಿ. ನೀ ಎತ್ ತಿಳಿದಿರೋರೆ ಹೆತ್ರೆ. ಸರಿ ಆಯ್ತು. ಮದ್ವೆ ಆಗದೆ ಇರೋರು ಏನ್ ಇಟ್ಕೊಂಡಿರ್ತಾರೆ? ಸೊನ್ನೆ ಸೊನ್ನೆ ಇಟ್ಕೊಂಡಿರ್ತಾರೆ. ಯಾವ್ದೋ ಒಂದ್ ಹಾಕು. ಅಮ್ಮ ಆಶಾರಾಣಿ ಹೇಳ್ಬೇಕು. ಅಣ್ಣ ಹುಷಾರಾಣಿ ಇಲ್ಲಿ ಮೇಲೆ ಫ್ರೆಂಡ್ಸ್ ಜೊತೆ ಇದ್ದಾಳೆ. ಅಣ್ಣ ಬಂದ ಹೋದ್ರು. ಉಷಾ, ಹೇ ಹುಷಾರಾಣಿ. ಅಯ್ಯಯ್ಯೋ ಹುಷಾರಾಣಿ. ಅಯ್ಯೋ ಕರೀತಾರೆ, ಅದು ಕೇಳಿಸ್ತಿದ್ಯಾ ಇಲ್ವಾ ಇವಳಿಗೆ? ಕರೀತಾ ಇದ್ರು ಏನ್ ಮಾಡ್ತಾ ಇದ್ದೀಯಾ? ಬೆಳಿಗ್ಗೆ ಚೆಕ್ ಬುಕ್ ಕೊಟ್ಟು ನಲ್ಲಿ ಎಲ್ಲಿಟ್ಟಿದ್ಯಾ? ನಾನು ಬರ್ತೀನಿ, ನಾನು ಬರ್ತೀನಿ. ಅಯ್ಯೋ ನಮ್ಮ ಮನೇಲಿ ಬೈತಾರೆ, ನಾನು ಹೋಗ್ತೀನಿ. ನಮ್ಮ ಮನೇಲಿ ತುಂಬಾ ಸ್ಟ್ರಿಕ್ಟ್. ನಮ್ಮ ಮನೇಲಿ ಏನು ಸುಮ್ಮನೆ ಬಿಡ್ತಾರಾ? ಬಾಯ್ ಕಣೆ, ನೀನ್ ಫೋನ್ ನೋಡ್ಕೋ. ಮಾಡ್ತಾನೋ? ಎಷ್ಟ್ ಗಂಟೆಗೆ ಬರ್ತಾಳೆ ಇವಳು? ಬಾಸ್ಪರ ಟೈಮ್ ಆಗಿದೆ, ಇವಾಗ ಬರ್ಬಹುದು. ಫೋನ್ ಇಸ್ಕೋಬೇಕು ಮೊದ್ಲು. ಹೇ ಏನೇ ಇದು ಮಾವ, ಗಣೇಶ ಎತ್ಕೊಂಡ್ ಬರ್ತಾವ್ರೆ. ಅಯ್ಯಯ್ಯೋ ಇವ್ ನಟ ಅಸ ತಡಿಯಕ್ ಆಗ್ತಿಲ್ವೇ? ದೇವಸ್ಥಾನದಲ್ಲಿ ಇದ್ದ ವಿನಾಯಕನ ಹಿಂಗ್ ಎತ್ಕೊಂಡ್ ಬರ್ತಾವ್ನೆ. ಬರೋ ಗಣೇಶ್. ಏನಿದು ಮಾವ, ಬಾಹುಬಲಿ 2 ನಾ? ನಮಸ್ಕಾರ. ಬಾಹುಬಲಿ 20 ಆಗಿದೆ ಅಳಿಯಾ. ಏನಾಯ್ತು ಮಾವ ಈ ಕತೆ ಕೇಳೋ? ಹೇಳಿ. ನಿಮ್ ದೊಡ್ಡತ್ತೆ ಯಾವಾಗ್ಲೂ ತರ ದೇವಸ್ಥಾನಕ್ಕೆ ಹೋಗಿದಾರೆ ಗಣೇಶನ್ಗೆ ಅರ್ಚನೆ ಮಾಡ್ಸೋಕೆ.
ಅರ್ಚಕ ಕ್ಯೂ ನಿಲ್ಲಕ್ಕೆ ಹೇಳಿದಾನೆ. ಇಲ್ಲ ನಿಮ್ಮ ಅತ್ತೆ ಏನ ಆಧಾರ್ ಕಾರ್ಡ್ ತಗೊಳಕ್ ಹೋಗಿದಾರ ಕ್ಯೂ ನಿಲ್ಲಕ್ಕೆ? ಇಲ್ಲ, ಬೇಗ ಹೋಗ್ಬೇಕು ಅಂತ ಹೇಳಿದಾರೆ ಅಷ್ಟೇ. ಬೇಗ ಹೋಗ್ಬೇಕು ಅಂತಂದ್ರೆ ಬೇರೆ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದಾನೆ. ಅಯ್ಯಯ್ಯೋ, ಗೊತ್ತಿಲ್ಲದೆ ಕೇಳ್ತೀನಿ, ಇವತ್ತೇನು ಶಿವರಾಜ್ ಕುಮಾರ್ ಸಿನಿಮಾ ರಿಲೀಸ್ ಈ ಥಿಯೇಟರ್ ಇಲ್ಲ ಅಂದ್ರೆ ಇನ್ನೊಂದು ಥಿಯೇಟರ್ ಹೋಗಿ ನೋಡಕ್ಕೆ? ಮುಖ ಮುದ್ರಕೊಂಡು ಬಂದ್ಲು. ನಿನಗೆ ಗೊತ್ತಲ್ವಾ, ಅವಳು ಕೈ ನೋವಾದ್ರೆ ಗಲಾಟೆ ಮಾಡೋನು ಕಣ್ತು ಮಾತ್ರ ಕೋಪ ಬಂದಿರತ್ತಲ್ಲ, ಕೊಲೆ ಮಾಡೋಷ್ಟು ಕೋಪ ಬಂತು. ನೇರ ದೇವಸ್ಥಾನಕ್ಕೆ ಹೋದೆ ಅಳಿಯ, ಅರ್ಚಕನ ಕೈ ಜೊತೆ ನನ್ನ ಕೈ ಫಿಕ್ಸ್ ಮಾಡಿದೆ. ಒಂದು ಚಿಕ್ಕ ಟ್ವಿಸ್ಟ್ ಅಷ್ಟೇ. ಆಮೇಲೆ ಏನು ಅಂತ ಕೇಳಿದ್ರೆ ಅರ್ಚಕನ ಕೈಲಿದ್ದ ಪೆಟ್ಟು ಕೈ ಒಳಗೋಗಿದೆ ಕೇಳಿದ್ರೆ ಫ್ರಾಕ್ಚರ್ ಅಂತಾನೆ. ಅದಾದ್ಮೇಲೆ ಅರ್ಚಕನಿಗೆ ಪ್ರಜ್ಞೆ ಬಂದು ನೀವು ಗಣೇಶನ ಮುಂದೆ ಎತ್ಕೊಂಡೋಗಿ ನಾನು ಹಿಂದಿಂದ ವಿಭೂತಿ ತಗೊಂಡ್ಬರ್ತೀನಿ ಅಂತಾನೆ. ಆದ್ರೆ ಅವನು ನಡುಕ್ತಿದ್ದು ನೋಡಿದ್ರೆ ನಮ್ ವಿಷಯ ಅವನಿಗೆ ಗೊತ್ತಾಗಿದೆ ಅನ್ಸುತ್ತೆ. ಏನ್ ವಿಷಯ? ನಿನ್ ಪರೀಕ್ಷೆ ಚೆನ್ನಾಗಿ ಬರ್ದಿದ್ಯಾ ಅನ್ನೋದು. ಹೌದಾ? ಏನ್ ಹೌದಾ? ಹೌದಾ? ಹಾಗೆ ಲೈ ಏ ಅವ್ ವಿಭೂತಿ ತಗೊಂಡು ಒಳಗಡೆ ಇಡು. ಒಂದ್ ನಿಮಿಷ. ಏನು ಅಳಿಯಾ? ಅಲ್ಲಿ ನೋಡೆ, ಓಡೋಗ್ತಿದ್ಯಾ? ಎಲ್ಲ ಯಾಕೆ ಓಡೋಗ್ತಿರೋದು? ಓಡೋಗ್ಬಿಟ್ರಲ್ಲ. ಏಯ್, ಎಲ್ಲ ನಿನ್ ಫ್ರೆಂಡು? ನೆನ್ನೆ ಸಂಜೆ 6 ಗಂಟೆ ಮೇಲೆ ಅವ್ನು ನೋಡ್ಲಿಲ್ಲ. ಏನು ಕುಡಿಯಕ್ ಹೋಗಿದ್ಯಾ? ಈ ಕಥೆಗಳೆಲ್ಲ ನಮ್ಮ ಹತ್ರ ಬೇಡ. ಈಗ ಅವಳು ಇಲ್ಲಿ ಬರ್ಬೇಕು, ನನ್ ಫೋನ್ ಇಲ್ಲಿ ಬರ್ಬೇಕು, ಜೊತೆಗೆ ನೀನು ಇಲ್ಲಿಗೆ ಬರ್ಬೇಕು. ಬರ್ಲಿಲ್ಲ ಅನ್ಕೋ, ನೀನ್ ಇಲ್ಲಿಂದ ಹೋಗಕ್ಕಾಗಲ್ಲ. ಅಳಿಯ ಒಳ ಕೂಡ ಇದ್ಯಾವ ನ್ಯಾಯ? ಅವಳು ಫೋನ್ ಹೊಡೆದಾಕಿದ್ದೆ. ಅವಳು ಹೊಡೆದಾಕಿಲ್ಲ, ಅದೇ ಹೊಡೆದೋಯ್ತು. ಅದೇ ಹೇಗೆ ಹೊಡೆದೋಗ? ಅದೇ ಆಟೋಮ್ಯಾಟಿಕ್ ಫೋನ್. ಬಾಟ್ ನೋಡಿ, ಚುಚ್ಚ. ಇಲ್ಲ ಇಲ್ಲ, ಹೇಳ್ತೀನಿ. ಎಲ್ಲ ನೋಡ್ತಿದ್ಯಾ? ಹೇಳು. ಮುಗಿಸಿದ್ಲು. ಒಟ್ನಲ್ಲಿ ಫೋನ್ ಹೊಡೆದೋಯ್ತು. ಹೌದು. ಎಲ್ಲ ಅವಳು? ನಿಮಗೆ ಹೆದರ್ಕೊಂಡು ಮನೇಲೇ ಇದ್ದಾಳೆ ಸರ್. ನೀವ್ ಕೇಳಿದ್ರೆ ಜ್ವರ ಬಂದಿದೆ ಅಂತ ಹೇಳಿ ಅಂದ್ಲು. ಜ್ವರನಾ? ಹೌದು ಸರ್, ನಾನು ಹೇಳ್ದೆ ಅಂತ ದಯವಿಟ್ಟು ಅವಳಗ್ ಹೇಳ್ಬೇಡಿ. ಓಕೆ, ಅದೇ ನಾನು ಹೇಳ್ತೀನಿ. ನನ್ನ ಹತ್ರ ಹೇಳಿರೋ ವಿಷಯನ ನೀನು ಅವಳ ಹತ್ರ ಹೇಳಬಾರ್ದು. ಅವ್ರಿಗೆ ಬಂದಿರೋ ಜ್ವರ ತರನೇ ಇರ್ಲಿ, ಇದೇ ನಮ್ಮಿಬ್ರು ಪ್ಲೇ. ಹೆಂಗಿದೆ ಪವರ್ ಪ್ಲೇ? ಅಳಿಯ ಲೇ ಮಾವಾ, ಓಡೋಗ್ತಿದ್ದಾಳೆ, ಬೇಗ ಬಾ. ಅಜ್ಜಿ, ಯಾರಾದ್ರೂ ಬಂದ್ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳ್ಬಿಡು. ಬಂದ್ ಕೇಳಿಲ್ವಲ್ಲ, ಹೆಂಗ್ ಹೇಳೋದು? ಸಾಯಿಸ್ಬಿಡ್ತೀನಿ ಕಣೆ, ಮುತ್ಕಿ. ಏ ಹೋಗೆ, ಸರಿಯಾಗಿ ನೋಡ್ಕೋ, ಸರಿಯಾಗಿ ಹುಡ್ಕೋ. ಬಂದ್ವಿ ಅಂತ ಹೇಳೋ, ತಿರುಗಿ ಬಂದೆ ಅಂತ ಹೇಳೋ. ಬಂದ್ವಿ ಬಂದ್ವಿ. ಯಾರೇ ಅದು? ಅಣ್ಣ, ಫ್ರೆಂಡ್ ಅವ್ರಣ್ಣ. ಅಜ್ಜಿ, ಏನಾಯ್ತು? ಜ್ವರ. ಫೋನ್ ಏನಾಯ್ತು? ಒಂದಿದ್ರಿ ಹಾಕ್ತೀನಿ. ನೀ ಮೊದ್ಲು ಲೈಟ್ ಹಾಕು. ನೀನ್ ಮೊದ್ಲು ಕನ್ನಡಕ್ಕೆ ತೆಗಿ. ಕಾಫಿ ಕುಡಿತೀರಾ? ಜ್ಯೂಸು? ನಾವು ಅದಕ್ಕೆ ಬರ್ಲಿಲ್ಲ. ಓಹ್, ಟೀ ಕುಡಿಯಕ್ ಬಂದ್ರಾ? ನಾವ್ ಯಾಕೆ ಬಂದಿದೀವಿ ಅಂತ ನಿನಗೆ ಗೊತ್ತಿಲ್ವಾ? ಓಹೋ, ಹಾಗಾದ್ರೆ ಹಾಲ್ ಕೇಳ್ತೀರಾ ಅನ್ಸುತ್ತೆ. ಅಭ್ಯಾಸ ಇಲ್ಲ. ಓಹೋ, ನಿಮ್ ಮನೇಲಿ ಚೆನ್ನಾಗ್ ಬೆಳೆಸಿದಾರೆ. ನಿಮ್ ಮನೆಯವರು ನಿನ್ನ ಸರಿಯಾಗಿ ಬೆಳೆಸಿಲ್ಲ. ಅದು ಇದಕ್ ಮೇಲೆ ನನ್ನಿಂದ ಫ್ಲೋ ಆಗಿ ಸಂಭಾಳಿಸಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಹೊರಟೋಗಿ. ಹೋಗಿರೋ ಅಣ್ಣ ಬಂದ್ಬಿಡ್ತಾನೆ, ಬಂದ್ರೆ ನನಗ್ ಕೊಂದು ಬಿಡ್ತಾನೆ. ಹೋಗಿ, ಫೋನ್ ನಾಳೆ ಕೊಡ್ತೀನಿ. ನಗ್ತಿದ್ದೀರಾ? ಹಂಗಂದ್ರೆ ಹೋಗ್ತಿರಲ್ಲ. ನೋಡ, ಚೆನ್ನಾಗ್ ನಗ್ತಿದ್ದೀರಾ, ಹಾಗಾದ್ರೆ ಈಗ್ಲೇ ಹೋಗ್ತಿರಲ್ಲ. ಇವಳ ಜೊತೆ ಅದ ಹೇಗ್ ಬದುಕ್ತಿವಳಿಗ? ಏನ್ರಿ, ಹೋಗಿರೋರ್ ಮತ್ತೆ ವಾಪಸ್ ಬರ್ತಿದ್ದೀರಾ? ನಾಳೆ ಖಂಡಿತ ಬರ್ತೀಯ ಅಲ್ವಾ? ಖಂಡಿತವಾಗ್ಲೂ ಬರ್ತೀನಿ. ಹೋದ್ರೆ ಅವಳು ಬಂದಿಲ್ಲ ಅಂದ್ರೆ ಏನು? ನಾನ್ ನಿಮಗ್ ಮೆಸೇಜ್ ಕಳಿಸ್ತೀನಿ. 8 ಗಂಟೆ ಆದ್ಮೇಲೆ ವಾಟ್ಸ್ಆಪ್ ಅಲ್ಲಿ ಇರ್ತೀರಲ್ಲ? ನಾನು 8 ಗಂಟೆ ಮೇಲೆ ವೈನ್ ಶಾಪ್ ಅಲ್ಲಿ ಇರ್ತೀನಿ. ಅಲ್ಲ, ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇರ್ಬೇಕು, ಅದ್ರಲ್ಲ ವಾಟ್ಸ್ಆಪ್ ಅಲ್ಲಿ ಇದಾರೆ ಅಳಿಯ. ಹೋದ್ರು ಮೈದಾನ ಗೋಧಿನ. ಏನಮ್ಮ, ಪೌಡರ್ ಒಳಗಡೆ ಫೋನ್ ಇದೆ? ಫೋನ್ ಒಳಗ ತಾನೆ ಪೌಡರ್ ಇದೆ. ನಿನ್ನ ಫೋನ್ ಅನ್ನು ರೆಡಿ ಮಾಡೋದಕ್ಕೆ 7,000 ಆಗುತ್ತಮ್ಮ. ಏನನ್ನ ಹೇಳ್ತಿದ್ದೀರಾ? ಕಂಪ್ಲೀಟ್ ಆಗಿ ರೆಡಿ ಮಾಡ್ಬೇಕಮ್ಮ. ಅಂಗಡಿನಾ? ನಿನ್ ಫೋನ್ ಅಮ್ಮ. ಯಾವ್ದಾದ್ರು ಡಿಸ್ಕೌಂಟ್ ಕೊಡಕ್ಕಾಗತ್ತಾ? ಇನ್ಕಮಿಂಗ್ ಮಾತ್ರ ಬರುತ್ತೆ, ಪರವಾಗಿಲ್ವಾ? ಅಣ್ಣ, ಎಂತ ವಿಷಯ ಹೇಳಿದ್ರಿ ಅಣ್ಣ. ನಾನು ಏನ್ ಕೆಟ್ಟ ವಿಷಯನ ಹೇಳ್ದೆ? 7,000 ಆಗುತ್ತೆ, ನಾನು ಫೋನ್ ಅನ್ನು ರೆಡಿ ಮಾಡ್ತೀನಿ, ನೀನು ಹೋಗಿ ದುಡ್ಡನ್ನ ಅರೇಂಜ್ ಮಾಡು. ಸರಿ, ನೀವು ಫೋನ್ ರೆಡಿ ಮಾಡಿ, ನಾನು ದುಡ್ಡು ರೆಡಿ ಮಾಡ್ತೀನಿ. ಹೋಗಮ್ಮ, ಹೋಗು ಅಂದಲ್ಲ. ಈ ಊರು ಹುಡುಗರು ಒಂಥರ ವಿಚಿತ್ರವಾಗಿದಾರಲ್ಲ. ಯಾ ಕೆಟ್ಟ ಕಣ್ಣಿಗೂ ಕಾಣಿಸ್ದೆ ಕ್ಲಾಸ್ ಒಳಗೆ ಹೋಗ್ಬಿಡ್ಬೇಕು. 5,000 ಫೋನ್ಗೆ 50,000 ನಾಟಕ ಮಾಡಬೇಕಾಗಿದೆ. ಗುಡ್ ಮಾರ್ನಿಂಗ್ ಸರ್. ಏನಾಯ್ತು? ಜ್ವರ ಸರ್. ಅದಕ್ಕೆ ಡಾಕ್ಟರ್ 2 ದಿನ ರೆಸ್ಟ್ ಮಾಡಕ್ ಹೇಳಿದ್ದಾರೆ. ನಾನೇ ಓದ್ ಮುಖ್ಯ ಅಂತ ಬಂದಿದ್ದೀನಿ ಸರ್. ಫೋನ್ ಏನಾಯ್ತು ಅಂತ ಕೇಳಿದ್ದು? ನಾನೇ ನಿಮ್ ಏರಿಯಾಗ್ ಬಂದು ಕೊಡ್ತೀನಿ ಸರ್, ನೀವಿನ್ ಹೋಗಿ ಸರ್. ನಾನೇ ಇದ್ದು ಈಸ್ಕೊಂಡು ಹೋಗ್ತೀನಿ. ಯಾಕೆ ಸರ್ ಸುಮ್ ಸುಮ್ನೆ ವೇಟ್ ಮಾಡ್ತೀರಾ? ಬಿಸ್ಲಲ್ಲಿ ಕಪ್ಗಾಕ್ ಹೋಗ್ತೀರಾ ಸರ್? ಪರವಾಗಿಲ್ಲ. ಯಾಕೆ ಸರ್ ನಿಮ್ ಗ್ಲಾಮರ್ನ ಮಿಸ್ ಮಾಡ್ಕೋತೀರಾ? ಅದು ನಾವು ನೋಡ್ಕೋತೀವಿ. ನಾವು ನೋಡ್ಬೇಕಲ್ವಾ ಸರ್? ಇವಾಗೆಲ್ಲ ಹುಡುಗಿರಿಗೆ
ಕಪ್ಪಾಗಿರೋ ಹುಡುಗರಿಗಿಂತ ಕಲರ್ ಆಗಿರೋ ಹುಡುಗರು ಇಷ್ಟ ಸರ್. ನಾಗಿ ಸರ್, ದಿಸ್ ಅಲೋನ್ ನಿಮ್ಗೆ ಹೇಳಬೇಕಾಗಿದೆ. ಓ ಮೈ ಗಾಡ್. ಈಗ ನನ್ನ ಫೋನ್ ಎಲ್ಲಿದೆ ಅಂತ ನನಗೆ ಗೊತ್ತಾಗಬೇಕು. ನನ್ನ ಫ್ರೆಂಡ್ ಮಾಲಾ ಇದ್ದಾಳಲ್ಲ ಸರ್, ಅವಳು ನಿಮಗೆ ಗೊತ್ತಿಲ್ಲ ಅಲ್ವಾ? ಒಳ್ಳೇದಾಯ್ತು, ಸಖತ್ ಕ್ಯೂಟ್ ಆಗಿದ್ದಾಳೆ. ಮೊನ್ನೆನೆ ನಿಮ್ ಫೋನ್ ತಗೊಂಡು ಹೋದ್ಲು ಸರ್, ನಿನ್ನೆ ಅವ್ರ ತಾತ ಅಜ್ಜಿಗೆ 60ನೇ ವರ್ಷದ ಮದ್ವೆ ಅಂತ. ಅದಕ್ಕೆ ನನ್ನ ಫೋನ್ ನ ಗಿಫ್ಟ್ ಆಗಿ ಕೊಟ್ಬಿಟ್ಟೆ. ಚಾನ್ಸೇ ಇಲ್ಲ ಸರ್, ಒಳ್ಳೆ ಕಾಮಿಡಿ ಸರ್, ಇವತ್ ಪೂರ್ತಿ ನಗ್ತಾನೆ ಇರ್ತೀನಿ. ಆ ಬಡ್ಡಿ ಮಗ ಇವಾಗ್ಲೇ ಬೆಲ್ಲ ಹೊಡೆದ್ಬಿಟ್ಟ ಸರ್, ಬ್ಯಾಲೆನ್ಸ್ ಈವ್ನಿಂಗ್ ಬಂದ್ ಹಾಕ್ತೀನಿ ಸರ್. ಸಾರಿ, ಮಾಲಾ ಹತ್ರ ಫೋನ್ ತಗೊಂಡ್ ಬಂದ್ ಕೊಡ್ತೀನಿ ಸರ್, ಇನ್ ನೀವ್ ಹೊರಡಿ ಸರ್, ಬಾಯ್. ಪರವಾಗಿಲ್ಲ, ನಾನು ವೇಟ್ ಮಾಡ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ಬಯಸತಿ ಕ್ಲಾಸ್ ಅಲ್ಲಿ ಕಾನ್ಸಂಟ್ರೇಷನ್ ತುಂಬಾ ಇಂಪಾರ್ಟೆಂಟ್, ಓಕೆ? ಗೊತ್ತಾಯ್ತಾ, ಈ ಫಾರ್ಮುಲ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಎಲ್ರು ಗಮನವಿಟ್ಟು ಕೇಳಿ. ನಾನು ಹೇಳಿದ್ರೆ ಕೇಳ್ತಿಯಲ್ಲ, ಹೋಗು ಹೋಗು ಹೋಗು. ಗಮನ, ಓಹ್ ಅಲ್ಲಿ. ಇಳೆರಾಣಿ ಸರ್, ಚೇರ್ ತಗೊಂಡೋಗಿ ಗಾರ್ಡನ್ ಅಲ್ಲಿ ಇಡ್ತೀವಿ, ಸ್ವಲ್ಪ ಫ್ರೀ ಆಗಿ ಜಾಲಿ ಆಗಿ ಮಾತಾಕೊಂಡ್ಬರ್ತೀಯಾ? ಬೇಡ ಸರ್, ನಿಮ್ಗೆ ಯಾಕೆ ಶ್ರಮ? ಶ್ರಮನ? ಅವನು ಮಿರರ್ನಿಂದ ನಿಂಗೆ ಲೈಟ್ ಕೊಟ್ರೆ ನೀನು ಇಲ್ಲಿಂದ ಸೈಟ್ ಕೊಡ್ತಿದ್ಯಾ ಅವನಿಗೆ? ಈ ಥರದ್ದು ನೋಡೋದಕ್ಕೆ ನಂಗೆ ಗೌರ್ಮೆಂಟ್ ಸಂಬಳ ಕೊಡ್ತಿರೋದಿಲ್ಲಿ? ನಿಮ್ಮನ್ನೆಲ್ಲ ಸುಮ್ಮನೆ ಬಿಟ್ಟು ನೋಡಿಲ್ಲ. ಏ ಎದ್ದಿದ್ಕೋ, ಹೋಗೋ ಕಪ್ಪೆ ಮುಗ್ದವನೆ. ಏನ್ ಹೇಳ್ಬೇಕಂತಿದ್ಯಾ ನೀನು? ಐ ಆಮ್ ವೆರಿ ಸಾರಿ ಅಂತ ಹೇಳ್ದೆ ಸರ್. ಯಾರು? ನೀನಾ? ಅದು ನನಗೆ. ಇವಾಗ ಏನ್ ಸರ್, ನಾನು ಹೊರಗಡೆ ಹೋಗ್ಬೇಕು ಅಷ್ಟೇ ತಾನೇ? ಓ, ನಿನ್ ಡಿಸಿಷನ್ ನೀನೇ ತಗೊಂತಿದ್ಯಾ? ಇವಾಗ ನಾನು ಹೇಳ್ತಿದ್ದೀನಿ, ನೀನ್ ಹೋಗ್ಲಿಂದ ಆಚೆ ಹೋಗು. ಹೋಗ್ತೇನೆ. ಏನ್ ಹುಡುಗಿರಪ್ಪ, ಇವತ್ ಯಾಕೋ ನನ್ ದಿನಾನೇ ಸರಿ ಇಲ್ಲ. ಮಾಲಾಯಿಂದ ಫೋನ್ ಬಂತು ಸರ್. ಬಂತು ಅಂದ್ರೆ ಕೊಡ್ಬೇಕಿತ್ತಲ್ವಾ? ಫೋನ್ ಕಾಲ್ ಬಂದಿತ್ತು ಸರ್. ಏನಾಯ್ತು? ನಿನ್ನೆ ಮಾಲಾ ಅಜ್ಜಿ ತಾತಗೆ 60ನೇ ವರ್ಷದ ಮದ್ವೆ ಅಂತ ಹೇಳಿದ್ನಲ್ಲ. ಹೌದು. ಆ ಮದ್ವೆ ಚೆನ್ನಾಗಿ ನಡೆದಿ, ಸಂತೋಷದಲ್ಲಿ ಸಂತೋಷದಲ್ಲಿ ಅವ್ರು ಸತ್ತು ಹೋದ್ರಂತೆ ಸರ್, ಸತ್ತು ಹೋದ್ರಂತೆ. ಅದು ನೆನ್ಸ್ಕೊಂಡ್ ಮಾಲಾ ಒಂದೇ ಸಮನೆ ಅಳ್ತಿದ್ಲು ಸರ್, ಅಳ್ತಿದ್ಲು. ನಿನಗೆ ಸ್ವಲ್ಪ ಮನಸ್ಸಾಕ್ಷಿನೇ ಇಲ್ವಾ? ಯಾಕೆ ಬೆಳಗ್ಗೆ ಮದುವೆ ಮಾಡಿಸ್ಬಿಟ್ಟು ಸಾಯಂಕಾಲಕ್ಕೆ ಬಂದ್ಬಿಟ್ಟಿಯಲ್ಲ, ಇದೆಲ್ಲ ನಂಬ ತರನ ಇದೆ? ನಾನು ಇದೇ ಪ್ರಶ್ನೆ ಅವಳ ಹತ್ರ ಕೇಳಕ್ ಹೋಗ್ತಾ ಇದ್ದೀನಿ ಸರ್. ಎಷ್ಟೋ ಜನಕ್ಕೆ ಫೋನ್ ಕೊಡದೆ ಇದ್ರೆ ನಾನು ಇನ್ನೂ ಕೊಂದ್ಬಿಡ್ತೀನಿ. ನಂಬಿ ಸರ್, ಈವ್ನಿಂಗ್ ಖಂಡಿತವಾಗ್ಲೂ ಫೋನ್ ಕೊಡ್ತೀನಿ, ನಿಮ್ ಮೇಲೆ ಆಣೆ ಕೊಡ್ತೀನಿ ಸರ್. ಸಾರಿ ಸಾರಿ, ನನ್ ಮೇಲೆ ಆಣೆ ಕೊಡ್ತೀನಿ. ಈಗಷ್ಟೇ ಈ ಪ್ರೊಫೆಸರ್ ಕ್ಯಾಂಟೀನ್ಗೆ ಊಟ ಮಾಡಕ್ ಹೋಗ್ತಿದ್ದಾರೆ, ಇವ್ರು ಹೊರಗಡೆ ಹೋದ್ರೆ ಸರ್ ನಾನು ಒಳಗಡೆ ಹೋಗಕ್ಕಾಗೋದು. ಸರ್ ನೀವು ಹೋಗಿ ಸರ್, ನಾನು ಈವ್ನಿಂಗ್ ಫೋನ್ ಕೊಡ್ತೀನಿ ಸರ್, ಒಂದ್ಸಲ ಹೇಳಿದ ಮತ್ತೆ ನಡ್ಸ್ಕೋತೀನಿ ಸರ್. ನಮ್ಗೇನೆ ಜೀವನ ಸರ್, ಜೀವನನೇ ನಮ್ಗೆ ಸರ್, ಕನ್ಫ್ಯೂಷನ್ ಆಗ್ತಿದೆ ಸರ್. ಎಲ್ಲೋ ಶರ್ಟ್ ನಂಬಯ್ಯ. ಪಟ್ಟಣಗೆರೆ ತಾಲೂಕಿಗೆ ಸೇರಿದ ವ್ಯವಸಾಯ ಸಂಘದ ಅಧ್ಯಕ್ಷರು ಗೋವಿಂದರಾಜ್ ಮೌರ್ಯ ಎಂಬುವರ ಅಪರಾಧ ಅನುಮಾನ ಸಂಬಂಧಪಟ್ಟಂಗೆ ಕೊಪ್ಪಳದ ಕರುಣಾಕರ ಎಂಬುವರಿಗೆ ಎದುರಾಗಿ ಕೊಟ್ಟಂತಹ ಕಾನೂನಿನ ತೀರ್ಪಿದು. ಪ್ರತಿವಾದಿ ಕರುಣಾಕರ ನಡೆಸುತ್ತಿದ್ದ ಫ್ಯಾಕ್ಟರಿಯನ್ನ ಊರಿನ ಜನರ ಮುಂದೆ ಸರ್ಕಾರವೇ ಹೋಗಿ ಸೀಲ್ ಮಾಡಬೇಕಿದೆ. ಅಣ್ಣ ಅಣ್ಣ ಅಣ್ಣ, ಒಂದು ವಿಷಯ ಕೇಳ್ಬೇಕಿತ್ತಣ್ಣ. ಅಣ್ಣ ಅಣ್ಣ, ಪ್ಲೀಸ್ ಅಣ್ಣ. ಒಬ್ಬ ಮನುಷ್ಯ ಎಷ್ಟು ದಿನ ಅಂತ ಬೈದಲ್ಲೇ ಬದುಕ್ತಾನೆ? ಇವತ್ತೆಲ್ಲದಕ್ಕೂ ಒಂದು ಕೊನೆ ಕಾಣಿಸೇ ಕಾಣಿಸ್ತೀನಿ. ಏನಾದ್ರೂ ಪ್ಲಾನ್ ಮಾಡಿದೇನೆ? ಇಲ್ಲ ಕಣೆ. ಮತ್ತೆ ಹೇಗ್ ಸಮಾಧಾನ ಮಾಡ್ತೀಯ? ಅವ್ನ ಮೂರ್ತಿ ನೋಡಿದ್ರೇನೆ ಆಟೋಮೆಟಿಕ್ ಆಗಿ ಯಾವ್ದಾದ್ರು ಒಂದು ಐಡಿಯಾ ಬರುತ್ತೆ, ಅದನ್ನ ಇಟ್ಕೊಂಡು ಸಂಭಾಳಿಸ್ತೀನಿ. ಸರ್, ಹಕ್ಕಿ ಬಗ್ಗೆ ಮಾತಾಡ್ತಿದ್ರೆ ಹಕ್ಕಿನೇ ಬಂದಿದೆ. ಸರ್, ನಿಮ್ಮಿಂದ ನಾನು ಒಂದ್ ವಿಷಯ ತಿಳ್ಕೊಂಡೆ ಸರ್. ಏನದು? ಆ ಮಾಲಾ ಇದ್ದಾಳಲ್ಲ ಸರ್, ಭಯಂಕರ ಫ್ರಾಡ್ ಸರ್. ಯಾರು ಅವಳು? ಫೋನ್ ನ ಕೊಡ್ತೀನಿ ಅಂತಾಳೆ, ಆಮೇಲೆ ಅಂತಾಳೆ, ಇವಾಗ ಅಂತಾಳೆ, ಅಲ್ಲಿ ಅಂತಾಳೆ, ಕೊನೆಗೆ ಫೋನ್ ನ ಅಂಗಡಿಲಿ ಕೊಟ್ಟಿದ್ದಾಳಂತೆ. ಫೋನ್ ಯಾಕೆ ಅಂಗಡಿಲಿ ಕೊಡ್ಬೇಕು? ಯಾಕಂದ್ರೆ ಅಲ್ಲಿ ತುಂಬಾ ಫೇಮಸ್ ಅಲ್ವಾ? ವಿಐಪಿ ಹತ್ರ ಫೋನ್ ತಗೊಂಡ್ರೆ ಸರ್ವಿಸ್ ಮಾಡಿ ಕೊಡ್ತೀನಿ ಅಂತಿದ್ದಾಳೆ. ನನ್ ಸರ್ವಿಸ್ ಎಲ್ಲ ನಾನು ಈ ತರ ಕೇಳಿಸ್ಕೊಂಡೆ ಇಲ್ವಲ್ಲ? ಇದೇ ಪ್ರಶ್ನೆ ಕೂಡ ನಾನು ಅವಳ ಹತ್ರ ಕೇಳ್ದೆ ಸರ್. ಅದಕ್ಕೆ ಅವಳು ಹೇಳಿದ್ಲು. ಹೇಳು. ಹೇಳಿದ್ರೆ ಉರ್ಕೊಳ್ತೀರ? ಬೇಡ ಬಿಡಿ ಸರ್, ಸಾಕ್. ಇವಾಗ ಮಿಲ್ಲಿಗೆ ಅಕ್ಕಿ ತಗೊಂಡ್ ಹೋಗ್ತೀರಾ, ಅದನ್ನ ಹಾಗೆ ಕೊಟ್ಬಿಡ್ತಾರ, ಕುಟ್ಟು ಬಿಡ್ತಾನೆ ಕೊಡ್ತಾರೆ. ಅಂದ್ರೆ ಫೋನ್ ನ ಒಡೆದ್ ಹಾಕ್ಬಿಟ್ಟೆ. ನಾನ್ ಹೇಳಿದ್ದು ಅಕ್ಕಿ. ನಾನ್ ಕೇಳಿದ್ದು ಫೋನ್ ನ. ಅಯ್ಯಾ, ಏಯ್, ಫೋನ್ ಇಲ್ಲ. ಜೀ, ತುಂಬಾ ಮಾತಾಡ್ತಿದ್ದೀರಾ ಜೀ. ಈಗ ನಿನ್ ಕೈ ಮುರಿದು ಹೋಗುತ್ತೆ ಜೀ.
ಜಿ ಹದ್ದು ಮೀರ್ತಿದೀರ ಜಿ. ಈಗ ನಿನ್ ಮುಖದ ಮೇಲೆ ಒಂದ್ ನಾಲ್ಕು ಗೊತ್ತೀನಿ ಜಿ. ಜಿ ಪಬ್ಲಿಕ್ ಎಲ್ಲ ನೋಡ್ತಿದ್ದಾರೆ. ನೀನ್ ಮಾಡಿರೋ ಕೆಲ್ಸಕ್ಕೆ ಪಬ್ಲಿಕ್ ನೋಡ್ಬೇಕು ಜಿ, ನೋಡ್ಬೇಕು ಜಿ, ನೋಡ್ಬೇಕು ಜಿ. ನಡಿ ಫೋನ್ ಕೊಡ್ತೀನಿ. ಹಾಯ್. ಯಾರು ಹಾಯ್ ಮಾಡ್ತಿಲ್ಲ, ನೀನ್ ಯಾವನಿಗೆ ಹಾಯ್ ಮಾಡ್ತಿದ್ಯಾ? ಮೇಲ್ ಕೈ ಇಡಬೇಡಿ ಜಿ, ಇದು ನಮ್ಮ ಏರಿಯಾ. ಇಟ್ರೆ ಅವಾಗ ನಿಮ್ಮೇಲ್ ಕೈ ಇಡಬೇಕಾಗುತ್ತೆ. ಹೆಂಗೆ ಕಾಮಿಡಿ ಕಾಮಿಡಿ ಕಾಮಿಡಿ. ಎಸ್ ಬಾಸ್. ಚಾಟಿ ಕೊಡಿ ಇಲ್ಲಿ, ತಗೊಳ್ಳಿ ಸ್ವಾಮಿ. ಹಾ, ಯಾರ್ ಜಿ? ನಿಮ್ ಕ್ಲಾಸ್ಮೇಟ್ ಜಿ. ಅದ್ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಮೊದ್ಲು ಫೋನ್ ಕೊಟ್ರು ಅಂಗಡಿನ ತೋರ್ಸು. ಈ ಅಂಗಡಿನ? ಆ ಅಂಗಡಿ ಅಲ್ಲ ಜಿ. ಆ ಅಂಗಡಿನ? ಇದು ಬೇರೆ ಅಂಗಡಿ ಜಿ. ರೈಮಿಂಗ್ ಗೊತ್ತಾಯ್ತಾ ಜಿ? ಇವಾಗ ನಿನ್ಗೆ ಹಿಡ್ಕೊಳತ್ತೆ ಜಿ. ಆ ಅಂಗಡಿ ತೋರ್ಸು ಅಂದ್ರೆ ಫೋನ್ ನಾಳೆ ಕೊಡ್ತೀನಿ ಜಿ. ಇಲ್ಲಿ ತೋರ್ಸು, ತೋರ್ಸು, ಹೋಗು, ತೋರ್ಸು ಎಲ್ಲಿದೆ ಅಂತ. ಬೇಗ ಹೊರಡೆ. ಅಯ್ಯೋ, ಏನ ಚಿಕ್ಕಪ್ಪ, ಏನಾಯ್ತು? ಯಾಕೆಲ್ಲ ಹೊರಗಡೆ ನಿಂತೀರಾ? ಏನ್ ಗೇಟ್ ಬೀಗ ಹಾಕಿದ್ದಾರೆ? ಏನಾಯ್ತು ಚಿಕ್ಕಪ್ಪ, ಏನಾಯ್ತು ಚಿಕ್ಕಪ್ಪ? ಇವರಿಗೆಲ್ಲ ಹೊಡೆದ್ಬಿಟ್ಟು ಖಾಲಿ ಮಾಡಿಸಿದ್ದೇನೆ. ಸಾಯೋ ನನ್ನ ಮಗನೇ, ಬಿಡಿರಿ, ಒಬ್ಬರನ್ನು ಬಿಡಬೇಡಿ. ಹೇಯ್, ಗೇಟ್ ಕ್ಲೋಸ್ ಮಾಡು. ನಮ್ಮಂತೂ ಹೊಡಿತಾ ಇದ್ದಾರೆ ಯಜಮಾನ್ರೆ. ಏಯ್, ಏನ ಮಾಡ್ತಿದ್ದೀಯ ಇಲ್ಲಿ? ಯಾರೋ ಮಂಡಿ ಮುಚ್ಚಿದ್ದು? ಏಯ್ ಸುಮ್ನಿರೋ, ನಿಮ್ಮ ಅಣ್ಣ ಕೋರ್ಟ್ ಆರ್ಡರ್ ತಂದು ಕಲೆಕ್ಟರು ಕಮಿಷನರು ಟೋವಾಲಿನ್ ತಂದೆಲ್ಲ ಇನ್ಸುಲೇಷನ್ ಮಾಡ್ಬೇಕಂತಿದ್ದಾನ. ಆದ್ರೆ ನಾನು ಇಲ್ಲಿ ಒಬ್ನೇ ಇರ್ತೀನಿ, ಏನ್ ಮಾಡ್ತಾರ ಮಾಡ್ಲಿ ನೋಡ್ತೀನಿ. ಆ ನಿಮ್ ಹಿರಿಯಣ್ಣನ ಕರ್ಸೋ ಇಲ್ಲಿ. ಅಣ್ಣನ ಬಗ್ಗೆ ಏನಾದ್ರೂ ತಪ್ಪಾಗಿ ಮಾತಾಡ್ದೆ ಅಂದ್ರೆ ಇಲ್ಬೇಕಾ ನಿಮ್ಗೆ ಸೀಲು? ಇವಾಗ ನಾನು ಇಕ್ಕಿ ನೋಡಿ ಸೀಲು. ಹೋಗ್ ನಿಮ್ ಅಣ್ಣನ ತೋರ್ಸೋ ಇದನ್ನ. ಅಯ್ಯೋ, ಭಯಭಕ್ತಿ ಏನು ಇಲ್ಲ.
ನೋಡಿ ಹೆಂಗ್ ಹೊಡಿತಾನೆ. ನಮ್ಮೂರಲ್ಲಿ ನಾವು ದೊಡ್ಡವರಾದ್ರೆ ಅವ್ರ ಊರಲ್ಲಿ ಅವ್ರು ದೊಡ್ಡವರು. ನೀನ್ ಸುಮ್ನೆ ಇರ್ಬೇಕಲ್ವೇನೋ ಕರುಣ, ಯಾಕೋ ಹೀಗ್ ಮಾಡ್ಕೊಂಡೆ? ನೀನ್ ಬಾಮ್ಮ ಬನ್ನಿ ಅಳಿ ಅಂದ್ರೆ ಕೂತ್ಕೊಳ್ಳಿ. ಲೇ ಕರುಣ, ಇವರೇ ನಿಮ್ಮ ಅತ್ತೆ ಕಣೋ. ಇವನು ನಿಮ್ಮ ಅಣ್ಣನ ಮಗ, ಹೆಸರು ಕರುಣ. ಹತ್ತಿರದವರಾಗಿ ನಾವೇ ಬುದ್ಧಿ ಹೇಳ್ಬೇಕು. ಕೂತ್ಕೊಳ್ಳಿ ಅತ್ತೆ. ಪರವಾಗಿಲ್ಲ ಅಪ್ಪ, ಹೋಗು ಸ್ವಲ್ಪ ಟೀ ಕಾಫಿ ಏನಾದ್ರೂ ತಗೊಂಬೋ ಹೋಗು. ಹಾ ಸರಿ ಅಣ್ಣ. ಪರವಾಗಿಲ್ಲ ಅಪ್ಪ, ಇರ್ಲಿ ಬಿಡು. ನಾನೇ ಬರೋ ಅವಸರದಲ್ಲಿ ಏನೂ ತಗೊಳ್ದೆ ಬಂದ್ಬಿಟ್ಟೆ. ಪರವಾಗಿಲ್ಲ ಅತ್ತೆ, ನೀವು ಬಂದ್ರಲ್ವಾ ನನಗಷ್ಟೇ ಸಾಕು. ಏನಪ್ಪ ಆಯ್ತು? ಯರಾಳ್ ಮೀನ್ ಜಾಗದಲ್ಲಿ ಸ್ವಲ್ಪ ತಕರಾರಾಯ್ತು. ಯಾಕಪ್ಪ ಈ ಗಲಾಟೆಗಳಿಗೆಲ್ಲ ಹೋಗ್ತೀರಾ? ಅಣ್ಣ ಬರ್ಲಿಲ್ವಾ? ನೀವು ಬರ್ತೀರಂತ ಗೊತ್ತಾಗಿ ಮಾವ ಇವಾಗ ಕೆಳಗಡೆ ಹೋದ್ರು. ಇನ್ನು ಎಷ್ಟು ವರ್ಷ ನನ್ನ ಅಣ್ಣ ನನ್ ಮೇಲೆ ಕೋಪ ಮಾಡ್ಕೊಂಡಿರ್ತಾನೋ? ಯಾವಾಗ ಒಳ್ಳೆ ಕಾಲ ಬರುತ್ತೋ? ಬರುತ್ತಮ್ಮ ಬರುತ್ತೆ, ಯೋಚನೆ ಮಾಡ್ಬೇಡ. ಎಲ್ಲಿ ಮಾಮ, ಇವಳು ನೋಡಿದ್ರೆ ಸಂಬಂಧದವ್ರಿಗೆ ಆಗ್ಬೇಕು ಅಂತ ಹೇಳ್ತಾಳೆ, ಅದೆಲ್ಲ ಯಾಕೆ? ಈಗ ಇವನ್ ಮದುವೆಗೆ ಇವರಣ್ಣ ಊರ್ನವ್ರಿಗೆಲ್ಲ ಪತ್ರಿಕೆ ಕೊಟ್ರು, ನಮಗೆ ಒಂದು ಮಾತು ಹೇಳಿದ್ವಲ್ಲ. ನೀವು ಕೂಡ ನಮಗ್ ಮದುವೆ ಪತ್ರ ಕೊಟ್ಟಿಲ್ಲ ಅಂತ ತುಂಬಾನೇ ಬೇಜಾರಾಗಿದೆ. ನಾನು ಕೊಡ್ತಾರೆ ಅಂತ ಕಾಯ್ತಿದ್ದೆ. ಏನಮ್ಮ ಹೇಳದನ್ನೇ ಹೇಳ್ತಾ ಇದ್ಯಾ? ನಿನ್ ಪತ್ರಿಕೆ ಕೊಡ್ಲಿಲ್ಲ ಅಂತ್ಯ, ಅವನು ಮದುವೆಗೆ ಕರೀಲಿಲ್ಲ ಅಂತ ಅಂತಾನೆ. ಹೀಗೆ ಮಾತಾಡ್ತಾ ಇದ್ರೆ ಹೇಗೆ? ನಿನ್ ದೊಡ್ಡ ಮಗಳಿಗೆ ಗಂಡನ್ ನೋಡ್ತಾ ಇದ್ದೀರಾ, ಅವನ್ ತಮ್ಮನಿಗೆ ಹೆಣ್ಣು ನೋಡ್ತಾ ಇದ್ದಾನೆ. ಇಬ್ರು ಸೇರಿ ಮಾತುಕತೆ ಮುಗಿಸಿ ಪತ್ರಿಕೆನ ಇಡೀ ಊರಿಗೆ ಕೊಟ್ಬಿಡಿ. ಏನಳಿ ಅಂದ್ರೆ ನಾನು ಹೇಳೋದು? ಅಳಬೇಡಮ್ಮ, ಹುಡುಗ ತುಂಬಾ ಒಳ್ಳೆಯವನು. ಒಂದು ಒಳ್ಳೆ ದಿನ ನೋಡಿ ನಿಶ್ಚಯ ಮಾಡಿ ಪತ್ರಿಕೆನ ಊರ್ನಲ್ಲೆಲ್ಲ ಕರೆದು ಮದ್ವೆನ ಜಾಮ್ ಜಾಮ್ ಅಂತ ಮಾಡಿದ್ರಾಯ್ತು, ಸರಿ ತಾನೆ? ಏನೋ ಚಿಕ್ಕಪ್ಪ, ಈ ಮದ್ವೆ ಚೆನ್ನಾಗಿ ನಡೀಬೇಕು. ಖಂಡಿತವಾಗ್ಲು ಎಲ್ಲಾನು ಸರಿಯಾಗಿ ಮಾಡೋಣ. ಏನಳಿ ಅಂದ್ರೆ ಸಂತೋಷ. ಸರಿ ಮಾಮ, ಹೊರಡ್ತೀವಿ, ಆರೋಗ್ಯ ನೋಡ್ಕೊಪ್ಪ. ಲೇ ಕರ್ಣ, ಅವ್ರ ಸರಿ ನಾವು ಹೊರಡ್ತೀವಿ. ಬನ್ನಿ 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 ಬನ್ನಿ. ಮಾಮನ್ ಮೇಲೆ ಕೈಯಿಟ್ಟಿದ್ದು ಯಾರು ಅಂತ ವಿಚಾರಿಸಿ ಅವನನ್ನು ಸಿಗದು ಸಿಗದು ತೋರಣ ಕಟ್ಬಿಡ್ತೀನಿ. ಏಯ್, ಏನಿದು ಬ್ಯಾಗು? ಫೋನ್ ಕೇಳ್ತಾನೆ ಅಂತ ಗಂಟು ಮುಟ್ಟೆ ಕಟ್ಕೊಂಡು ಊರ್ ಬಿಟ್ಟು ಹೋಗ್ತಾ ಇದೀಯಾ? ಈಗಷ್ಟೇ ಸರ್ ಅಂಗಡಿ ತೆಗ್ದಿದ್ದು. ತಗೊಳ್ಳಿ ಸರ್ ನಿಮ್ ಫೋನ್. ಸರಿ, ಇದೇನ್ ಬ್ಯಾಗು? ಟೂರ್ಗ್ ಹೋಗಕ್ಕೆ ತಗೊಂಡ್ ಬಂದಿರೋ ಬ್ಯಾಗ್ ಸರ್. ಟೂರ್ಗ? ಹೌದು ಸರ್, ನಮ್ ಕಾಲೇಜಲ್ಲಿ ಎಲ್ಲರೂ ಟೂರ್ಗ್ ಹೋಗ್ತಿದ್ದಾರೆ. ಹೌದಾ? ಹ್ಮ್ ಹೌದು. ಸರಿ ಬಾ, ನಾನು ಕಾಲೇಜ್ ಡ್ರಾಪ್ ಮಾಡ್ತೀನಿ. ಹೇಗ್ ಸರ್ ಹೋಗೋದು? ಟೂರ್ಗ್ ಹೋಗೋ ದುಡ್ಡಲ್ಲೇ ನಿಮ್ ಫೋನ್ ನ ಸರ್ವಿಸ್ ಮಾಡಿ ತಂದಿರೋದು. ಮತ್ತೆ ಮನೇಲಿ ಟೂರ್ಗ್ ಯಾಕೆ ಹೋಗಿಲ್ಲ ಅಂದ್ರೆ ಏನ್ ಹೇಳ್ತೀಯ? ನಿಮ್ಗ್ಯಾಕೆ ಸರ್ ಫೋನ್ ಸಿಕ್ತಲ್ವಾ, ಹೋಗಿ. ಮನೇಲಿ ಕೇಳಿದ್ರೆ ಏನ್ ಹೇಳ್ತೀಯ? ನಾನ್ ಏನೋ ಒಂದು ಹೇಳ್ಕೊತೀನಿ. ನಿಮ್ಗ್ಯಾಕೆ ಸರ್ ಮನೇಲಿ ಕೇಳಿದ್ರೆ ಏನ್ ಹೇಳ್ತೀಯ? ಅದಕ್ಕೆ ಸರ್ ಬೆಳಿಗ್ಗೆ ಅಷ್ಟು ಬೇಗ ಬಂದೆ. ಇಷ್ಟು ಬೇಗ ಹೋದ್ರು ಬಸ್ ಮಿಸ್ ಆಗೋಯ್, ಟೂರ್ಗ್ ಹೋಗಾಗ್ಲಿಲ್ಲ ಅಂತ ಹತ್ಕೊಂಡು ಹೋಗಿ ಮಲಗ್ತೀನಿ ಸರ್. ಮನೇಲಿ ಎಲ್ಲರೂ ನಂಬಿಡ್ತಾರೆ ಸರ್. ಸರಿ, ಗಾಡಿಲಿ ಕೂತ್ಕೋ. ಗಾಡಿ ಹತ್ತು ಕೂತ್ಕೋ, ಹೋಗೋಣ. ಎಲ್ಲಿಗೆ ಸರ್? ಹೇಳೋದನ್ನ ಕೇಳು ಬಾ. ಸರ್ ಅದು ಹ್ಮ್ ತಗೋ, ಟೂರ್ಗ್ ಹೋಗ್ಬಿಡ್ಬಾ. ದುಡ್ಡಿಲ್ದೆ ಟೂರ್ಗ್ ಹೋಗಕ್ ಆಗಲ್ಲ. ಅದೆಲ್ಲ ಆಗತ್ತೆ, ಹೋಗು. ಕೊಟ್ಟಿದ್ ದುಡ್ಡನ್ನ ವಾಪಸ್ ಇಸ್ಕೊಂಡ್ ಬಿಟ್ನಲ್ವಾ, ಹೇಗ್ ಹೋಗೋದು? ಬ್ಯಾಗಲ್ ಹಣ ಇಟ್ಟಿದೀನಿ, ಹೋಗ್ಬಿಡ್ಬಾ. ಏ ಇಲ್ಲ ನೋಡು, ನಿನ್ ಫೋನ್. ಇದನ್ನ ತಗೊಳಕ್ಕ ಆಸದಿಂದ ನಿನ್ ಹಿಂದೆ ಸುತ್ತೆ.
ಒಂದು ಚಿಟ್ಟೆಯ ಹಾಗೆ ಚಿಟ್ಟೆಯ ಹಾಗೆ ನಾ ಹಾರಿದೆನೆ, ಬಂದು ನಿಂತಾಗ ನೀನು ನಿಂತಾಗ ನೀನು ನಾ ಸೋತಿಹನೆ. ನನ್ನನ್ನು ನೋಡಿ ಏನೆಂದು ಕೇಳಿ ನಿನ್ನ ಆ ಮನಸ ಕೊಟ್ಟು ಬಿಟ್ಟೆಯೇ, ನಿನ್ನ ಈ ಅಂದ ಚಂದಾವನೆಲ್ಲ ನನ್ನ ಹೆಸರಲ್ಲೇ ಬರೆದು ಕೊಟ್ಟೆಯೇ. ನಾ ಅಕ್ಕರೆಯ ಒಲವನ್ನು ಬಡಿಸುವೆ, ಸಿಹಿ ಸಕ್ಕರೆಯ ಪ್ರೀತಿಯ ಸುರಿಯುವೆ. ಒಂದು ಚಿಟ್ಟೆಯ ಹಾಗೆ ಚಿಟ್ಟೆಯ ಹಾಗೆ ನಾ ಹಾರಿದೆನೆ, ಬಂದು ನಿಂತಾಗ ನೀನು ನಿಂತಾಗ ನೀನು ನಾ ಸೋತಿಹನೆ. ಗಾಳಿಯ ತಂಪಿನ ಹಾಗೆ ಆಸೆಯಲ್ಲಿ ಬಂದೆನು, ನಲ್ಲೇ ತೋರಿದೆ ಪ್ರೀತಿಯ ಕರಗಿದೆ ನಲ್ಲೇ. ನಿನ್ನ ಮನದ ಮಾತುಗಳನ್ನು ಕಿವಿಯ ಗೊಟ್ಟು ಕೇಳಿದೆ ನಲ್ಲ, ಕೇಳುತ್ತಾ ಕರಗಿದೆ ಸೋತಿಹೇನಲ್ಲ. ಸಿಲಲಿ ಮಳೆಯು ಸುರಿಯುತ್ತಿದೆ, ನಿನ್ನ ಚೆಲುವಿನ ಚೆಲುವನ್ನು ಕಂಡು ಹತ್ತಿರ ಹತ್ತಿರ ಬರುವ ಕನಸಲ್ಲಿ ದಿನವನ್ನು ಎಣಿಸಿದೆ ನಿಂತು. ಒಂದು ಚಿಟ್ಟೆಯ ಹಾಗೇನೆ ಹಾರಿದೆ, ಬಂದು ನಿಂತಾಗ ನೀ ನಿಂತಾಗ ಸೋತೆ. ನಮಸ್ಕಾರ ಮಾಡ್ಕೊಂಡು ಹೋಗಿ ಎಲ್ಲ ಒಳ್ಳೆದ. ಸರಿನಪ್ಪ. ಹಾಯ್ ಅಳಿಯ. ಏನ್ ಮಾವ ಇದು? ಪೊಲೀಸ್ ಬುಲೆಟ್ ಅಳಿಯ. ಅದು ಕಾಣಿಸ್ತಿದೆ, ಹೊಸ ಬುಲೆಟ್, ಪೊಲೀಸ್ ಯೂನಿಫಾರ್ಮ್. ಏನು ಅರ್ಥ ಆಗ್ತಿಲ್ಲ ಮಾವ. ಇವತ್ತು ಯಾವ ದಿನ? ಇವತ್ತು ನನಗೆ ರಿಸಲ್ಟ್ ಡೇ. ಜಡ್ಜ್ಮೆಂಟ್ ಡೇ ಅಂತ ಹೇಳು ಅಳಿಯ. ಹೌದು, ಏನ್ ಪೊಲೀಸ್ ಯೂನಿಫಾರ್ಮ್? ಆ ಕತೆ ಯಾಕೆ ಕೇಳ್ತೀಯ? ನಮ್ ರಿಸಲ್ಟ್ ನೋಡ್ಬೇಕು ಅಂತ ಗಾಡಿ ತಗೊಂಡು ಅರ್ಜೆಂಟ್ ಆಗಿ ಬರ್ತಿದ್ದೆ. ಸರಿ. ಬರೋ ದಾರಿಲಿ ಬ್ರಿಡ್ಜ್ ಮೇಲೆ ಒಬ್ಬ ಪೊಲೀಸು ದಾರಿ ತಡ್ದ. ಯಾರನ್ನ? ಮಾಮನ್ನ. ಏನ್ ವಿಷಯ ಅಂತ ಕೇಳ್ದೆ. ಗಾಡಿಲಿ ಪೇಪರ್ ಇದೆಯಾ ಅಂತ ಕೇಳ್ದ. ನಾನು ಪ್ರಜಾವಾಣಿನ ವಿಜಯವಾಣಿನ ಅಂದೆ. ಗಾಡಿಲಿ ಆರ್ಸಿ ಬುಕ್ ಇದೆಯಾ ಅಂತ ಕೇಳ್ದ. ನಾನು ಫೇಸ್ಬುಕ್ ಅಲ್ಲಿ ಇದೀನಿ, ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೀಯಾ ಅಂತ ಅಂದೆ. ಈ ಯೂನಿಫಾರ್ಮ್ಗಿರೋ ಪವರ್ ಏನೋ ಗೊತ್ತಾ ಅಂತ ನನಗೆ ಕೇಳ್ದ. ಅದಕ್ಕೆ ನಾನಂದೆ, ಅಪ್ಪ ಬಿಚ್ ಕೊಡಿ, ಊರೊಳಗ ಹೋಗಿ ನಾಲ್ಕು ಜನ ಹತ್ರ ವಿಚಾರಿಸ್ಕೊಂಡ್ಬಂದು ನನ್ನ ಸ್ಟೈಲಲ್ಲಿ ಕೇಳ್ದೆ ಅಳಿಯ. ಯೂನಿಫಾರ್ಮ್ನ ಬಿಚ್ಚಿ ನನ್ನ ಕೈಲಿ ಕೊಟ್ಟು ಆ ಬ್ರಿಡ್ಜ್ ಕೊನೆಗಿರೋ ಬಸ್ ಸ್ಟ್ಯಾಂಡ್ ಅಲ್ಲಿ ಬರೀ ಮೈಯಲ್ಲಿ ನಿಂತ್ಕೊಂಡಿದ್ದಾನೆ ಅಳಿಯ. ಅಯ್ಯ ಅಳಿಯ ನಕ್ರೆ ನೋಡ್ಬೇಕು. ಅಮ್ಮ ರಿಸಲ್ಟ್ ನೋಡಕ್ ಹೋಗೋಣ.
ಏನ್ ಮಾವ ಆಂಬ್ಯುಲೆನ್ಸ್ ಇಲ್ಲಿಗೆ ಬರ್ತಾ ಇದೆ? ಅಯ್ಯೋ ಅಳಿಯ, ನಾನೇ ಬರ ಕೇಳಿದ್ದು. ಇದುವರೆಗೂ ಅಟ್ಯಾಕು, ಇನ್ಮೇಲೆ ಏನಿದ್ರು ಮರ್ಡ್ರೆ. ನೀನ್ ರಿಸಲ್ಟ್ ನೋಡೋಕು, ರಿಸಲ್ಟ್ ಅಳಿಯಂಗಲ್ಲ ಕಣ್ರಾ. ಇವತ್ತು ಊರಿಗೆ ಬರ್ರ, ಬರ್ರ ಬರ್ರ ಬರ್ರ. ಮಾವ ಏನಳಿಯ, ನಾನು ಪಾಸ್ ಆಗ್ಬಿಟ್ಟೆ. ಅಯ್ಯೋ ಅಳಿಯೋ ಪಾಸ್ ಅದ, ಅಳಿಯೋ ಪಾಸ್ ಅದ. ಬರ್ರ, ಇಬ್ರು ಚುಚ್ಚಿಸ್ಕೊಂಡು ಹೋಗ್ರ. ಬಸ್ ಬಸ್, ಸರಿಯಾಗಿ ನೋಡಿ. ಅಯ್ಯಯ್ಯೋ ಮಾವ, ಒಂದ್ ನಿಮಿಷ. ಅಯ್ಯೋ, ಪೊಸಿಷನ್ ಅಲ್ಲಿ ಇದ್ರೆ ಕಂಟ್ರೋಲ್ ಮಾಡ್ಬೇಡ ಅಳಿಯ. ಇನ್ಶಿಲ್ ಬದಲಾಗ್ಬಿಟ್ಟಿದೆ ಮಾವ. ಹಾಗಾದ್ರೆ ಫೇಲ್ ಆಗ್ಬಿಟ್ಟೆ ಮಾವ. ಬೇಲ್ ಕೂಡ ತಗೊಳಕಾಗಲ್ವಾ? ಸತ್ಯವಾಗ್ಲೂ ಆಗಲ್ಲ ಮಾವ. ಪರೀಕ್ಷೆ ಚೆನ್ನಾಗ್ ಬರ್ತಿದೆ ಅಂತ ಇಷ್ಟಲ್ಲ ಕೇಳ್ದೆ. ಸುಮ್ನೆ ಬಿಡಲ್ಲ ಕೊಡ್ರ ನಿಮ್ಗೆ. ಅಯ್ಯೋ ಸುತ್ತ ಇದೆಯಾ, ಏನ್ ಮಾಡುದು? ಏನ್ ಮಾಡುದೀಗ? ಅಯ್ಯೋ ಅಯ್ಯೋ, ನೀನು ಇದು ತಪ್ಪಿಸ್ಕೋತೀನಿ. ಎಲ್ಲರೂ ಬರ್ತಾ ಇದ್ದಾರೆ. ಬಿಡ್ರು ಒಂದ್ ನಿಮಿಷ, ನಾನೇ ಕಾಲ್ ಮಾಡ್ತೀನಿ. ಹೇಳೋ. ಲೇ ಮಂಜಯ್ಯ, ಎಲ್ಲಿದ್ಯೋ? ಏನು ಅಂತ ಹೇಳೋ. ಲೇ, ನಿಮ್ಮ ಅಣ್ಣ ವಿಷ ಕುಡಿದು ಬಿಟ್ಟಿದಾನೋ? ಏಯ್, ಏನೋ ಹೇಳ್ತಿದ್ಯಾ? ಹೌದು ಕಣೋ, ಈಗಲೇ ಹೊರಟು ತೆಂಗಿನ ಗದ್ದೆಗೆ ಬಾರೋ. ಏನಿದ್ರು ನನ್ನ ಹತ್ರ ಹೇಳ್ಬೋಯ್ತಲ್ಲ ಅಣ್ಣ. ನಿಮ್ಮ ಅಣ್ಣ ಲವ್ ಮಾಡ್ತಿರೋ ಹುಡುಗಿಗೆ ನಾಳೆ ಮದ್ವೆ ಕಣೋ ಅಂದು ನಿಮ್ಮ ಅಪ್ಪ ಹತ್ರ ಹೇಳೋದಕ್ಕೆ ಅವನಿಗೆ ಭಯ. ಅದೇ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ವಿಷ ಕುಡಿದು ಬಿಟ್ಟಿದ್ದಾನೆ. ಹುಡುಗಿ ಯಾವರು? ಹೇಗಿದ್ರ? ಏನ್ ಯಜಮಾನ್ರೆ? ಮದಿ, ನಿಮ್ಮ ಅಣ್ಣ ಲವ್ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ನೀ ಲವ್ ಮಾಡ್ತಾ ಇದೆಯಲ್ಲ ಅವ್ರ ಅಕ್ಕನೇ. ನಿನ್ನ ಅಣ್ಣಗೋಸ್ಕರನಂತೆ ನಾವು ಇಲ್ಲಿಗೆ ಬಂದಿರೋದು. ನಿಮ್ಮ ಕುಟುಂಬಕ್ಕೆ ಇದು ಸರಿಸಮವಾದ ಕುಟುಂಬ. ನಾವೀಗ ಅವ್ರ ಅಕ್ಕನ ಎತ್ತಾಕೊಂಬಂದ್ರೆ ನಿನ್ನ ಲವ್ಗೆ ತುಂಬಾ ಸಮಸ್ಯೆ ಆಗುತ್ತೆ. ಮದಿ, ಚೆನ್ನಾಗಿ ಯೋಚನೆ ಮಾಡೋ. ಜೊತೆಲಿ ಹುಟ್ಟಿದವನು ಫಸ್ಟ್ ಮುಖ್ಯ, ಜೊತೆಲಿ ಬರೋಣ ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಅದನ್ನೆಲ್ಲ ಹಾಕಿ. ಯಾರು, ಯಾರದು, ಏನಾಯ್ತು, ಯಾರು ಡೋರ್ ಹಾಕಿದ್ದು, ಯಾರದು, ಯಾರದು ತೆಗೀರಿ ರೂಮ್ಗೆ, ಯಾರೋ ಒಬ್ಬ ಕಳ್ಳ ಬಂದಿದ್ದಾನೆ. Thank you.
ನಾನು ಹೇಳ್ದೆ ಅಲ್ವಾ? ನಮಗೆ ಭಯಪಟ್ಟು ಹೋಗ್ತಲ್ಲ, ದೇವಸ್ಥಾನ ಹುಡ್ಕೊಂಡು ಹೋಗ್ತಿದ್ದಾರೆ. ತೆಗಿಯಕ್ಕೆ ಆಗ್ತಲ್ಲ ಮಮ್ಮ. ಏಯ್ ಅಲ್ಲೋಡು, ಏನು ಯೋಚನೆ ಮಾಡಬೇಡಪ್ಪ. ಏನಪ್ಪ ಆಯ್ತು? ಈಶ್ವರಿ ಆ ತಟ್ಟೆ ತಗೋ. ಏನಾಯ್ತು? ಅವಳು ಹೋಗ್ಬಿಟ್ಲಪ್ಪ. ಏನಪ್ಪ ಹೇಳ್ತೀನಿಯ ಅತ್ತೆ, ಓಡೋಗಿರೋ ಅವಳಿಗೆ ನಮ್ಮೂರಿಂದ ಹೋಗಕ್ ಬಿಡಬಾರ್ದು. ನಮ್ಮಮ್ಮ ಆಸೆ ಪಡೋ ಥರನೆ ನಮ್ಮ ಎರಡು ಕುಟುಂಬಗಳು ಒಂದಾಗಬೇಕು. ಹುಷಾರಾಣಿ, ಇಲ್ಲಿ ಬಾರಮ್ಮ. ನಾನು ಇವಾಗ ಹೇಳ್ತಿದ್ದೀನಿ ಅತ್ತೆ, ನಾನು ಎರಡನೇ ತಂಗಿನ ನಿನ್ನ ತಮ್ಮನಿಗೆ ಮದುವೆ ಮಾಡಿಸ್ತೀನಿ. ಅತ್ತೆ ಬಂದು ತಾಂಬೂಲ ತಟ್ಟೆ ತಗೊಳ್ಳಿ. ಅಪ್ಪ ತಗೊಳ್ಳಿ ಬನ್ನಿ. ಅಮ್ಮ ಎಲ್ಲ ಒಳ್ಳೇದಾಗುತ್ತೆ. ಹಲೋ. ಹಲೋ, ನಾನು ಇಳಿಯರಾಣಿ ಫ್ರೆಂಡ್ ಮಾತಾಡ್ತಾ ಇರೋದು. ಅವ್ರ ಅಕ್ಕನಿಗೆ ಫಿಕ್ಸ್ ಮಾಡಿದ ಗಂಡ ಜೊತೆಗೆ ಈಗ ಅವಳನ್ನೇ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಹಲೋ
ಹಾಗೆ ಸರ್. ಓಕೆ ಸರ್, ಓಕೆ ಸರ್, ಓಕೆ ಸರ್. ನಿಮ್ಮ ಮಗ ಮತ್ತೆ ಆ ಹುಡುಗಿ ಎಸ್ ಪಿ ಆಫೀಸ್ಗೆ ಹೋಗಿದ್ದಾರೆ, ಅವರೇ ಕಾಲ್ ಮಾಡಿದ್ದು. ಇವಾಗ ನೀವು ಹೊಡ್ಬೋದು ಸರ್. ಹೊಡೋಣ. ಹಾಂ ಆಯ್ತು ಸರ್. ನಮಸ್ಕಾರ. ಹಾಂ ಹಾಂ ಸರ್. ಯಾಕಪ್ಪ ಈ ತರ ಆಡ್ತಾ ಇದ್ದೀರಾ? ಏನಾಯ್ತು ಅಂತ ಜಗಳ ಮಾಡ್ತಾ ಇದ್ದೀರಾ? ಗೋವಿಂದ ರಾಜಗೌಡ, ಪಂಚಾಯತಿ ಎಲ್ಲ ಮಾಡೋದು ದೊಡ್ಡ ಮನುಷ್ಯ ಬಿಡಲ್ಲ ಕಣೋ. ಯಾರು ಯಾರನ್ನ ಕೊಲ್ಲೋದು? ಯಾಕೋ ನೀನ್ ಈ ರೀತಿ ಮಾತಾಡ್ತಾ ಇದ್ದೀಯಾ? ಸರಿ ಇರಲ್ಲ ನೋಡು, ಸುಮ್ನೆ ನಿಲ್ಸ್ರ. ನಿಮ್ ಯಜಮಾನ್ರಿಗೆ ತಲೆಯಲ್ಲಿ ಕೊಂಬ ಇದೆ. ಅವರನ್ನ ಕೂಡ ಪರವಾಗಿಲ್ಲ, ಭಯ ಪಟ್ಕೊಂಡು ಪಾಯ್ಸನ್ ಕುಡಿದು ಮಲಗಿದ್ದ. ಆದ್ರೆ ಅವನ ತಮ್ಮ ನಮ್ಮ ಹುಡುಗಿನ ಕರ್ಕೊಂಡು ಹೋಗಿ ಧೈರ್ಯವಾಗಿ ಮದುವೆ ಮಾಡ್ತಿದ್ದಾನೆ. ಅವನ ಸುಮ್ನೆ ಬಿಡಬಾರ್ದಪ್ಪ. ಇವತ್ತು ಮಾರಿಯಮ್ಮನ ಜಾತ್ರೆ, ಅವ್ರ ಊರವ್ರೆ ಎಲ್ಲ ಅಲ್ಲೇ ಇರ್ತಾರೆ. ಅವನನ್ನ ಮುಗಿಸ್ಬಿಡಿ, ಏನ್ ಬಂದ್ರು ನಾನ್ ನೋಡ್ಕೊಳ್ತೀನಿ. ಸರಿ ಮಗ. ಮುಹೂರ್ತದ ಪ್ರಕಾರ ಇನ್ನು 6 ತಿಂಗಳಾದ್ಮೇಲೆ ಮದುವೆ ಮಾಡ್ಬೇಕು. ಒಂದು. ಇನ್ ಎರಡನೇದು, ಹಳಿಯಂದ್ರಿಗೆ ಗುರುಬಲ 8 ತಿಂಗಳಾದ್ಮೇಲೆ ಬರೋದು. ಅದಕ್ಕೆ ಏನ್ ಹೇಳ್ತೀನಿ ಅಂದ್ರೆ, 6 ತಿಂಗಳಾದ್ಮೇಲೆ ಮದುವೆ ಮಾಡಿ. ಸ್ವಲ್ಪ ಮುಂಚೆನೆ ಮಾಡಕ್ಕಾಗಲ್ವಾ? ನಮ್ ರಕ್ತ ಸಂಬಂಧ, ಅಣ್ಣನ್ ಮಗ ಬೇರೆ. ಏನಾದ್ರೂ ಪರಿಹಾರ ಇದ್ರೆ ಹೇಳಿ, ಮಾಡ್ಬಿಡೋಣ. ಒಳ್ಳೆ ಕೆಲ್ಸನ ಹೀಗೆ ಬಲವಂತ ಮಾಡಿ ಮಾಡಬಾರ್ದು. ಬಲವಂತದಿಂದ ಮಾಡಿದ್ರೆ ಅದನ್ನ ಹೇಳ್ಬಾರ್ದು. ನೀವು ಕೇಳ್ತಾ ಇರೋದಕ್ಕೆ ಹೇಳ್ತಾ ಇದ್ದೀನಿ, ನೀವ್ ಇದನ್ ಮೀರಿ ಮಾಡಿದ್ರೆ ಅನ್ಯಾಯವಾಗಿ ಒಂದು ಪ್ರಾಣ ಹೊರಟೋಗುತ್ತೆ. ಏನ್ ಹೇಳ್ತಾ ಇದ್ದೀರಾ? ಹೌದಮ್ಮ, ನೀವು ಮೀರಿ ಮಾಡಿದ್ರೆ ಅನ್ಯಾಯವಾಗಿ ಒಂದು ಜೀವ ಹೊರಟೋಗುತ್ತೆ. ಈಗಾಗಲೇ ಅವಸರದಿಂದ ತಗೊಂಡು ಒಂದು ನಿರ್ಧಾರದಿಂದಾಗಿ ನಾವು ಈ ಪರಿಸ್ಥಿತಿಯಲ್ಲಿದ್ದೀವಿ. ಜ್ಯೋತಿಷಿಗಳು ಹೇಳೋ ಹಾಗೆ 6-7 ತಿಂಗಳು ತಡೆದು ಮಾಡೋದೇ ಒಳ್ಳೇದು ಅಂತ ನನಗೂ ಅನ್ನಿಸ್ತಿದೆ. ಸಾರ್ ಹೇಳ್ತಿರೋದು ಸರಿಯಾಗೇ ಇದೆ. ಏನಂದ್ರೆ, ನೀವು ಮೀರಿ ಮದುವೆ ಮಾಡಿದ್ರೆ ಅನ್ಯಾಯವಾಗಿ ಒಂದು ಪ್ರಾಣ ಹೋಗುತ್ತೆ. ಯಾಕಪ್ಪ ಜ್ಯೋತಿಷ ಹೇಳತ್ರ ಇಟ್ಕೊಳ್ಳೋಣಪ್ಪ. ಮದುವೆ 6 ತಿಂಗಳಲ್ಲಾದ್ರೂ ಸರಿ, 1 ವರ್ಷದಲ್ಲಾದ್ರೂ ಸರಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು ಕಣ. ಹೇಳು ಮಾಮ. ನಿಮ್ಮ ದೊಡ್ಡ ತಂಗಿ ಓಡೋಗಿರೋ ಕುಟುಂಬದ ಜೊತೆಯಲ್ಲಿ ಯಾರಿಗೂ ಯಾವುದೇ ಸಂಬಂಧ ಕೂಡ ಇರಬಾರ್ದು. ಅವ್ರಿಗೆ ನಾವೇನಂತ ಸರಿಯಾಗಿ ತೋರಿಸ್ತೀನಿ. ಅದೇನಪ್ಪ ಅಂದರೆ, ನನ್ನ ತಂಗಿ ಎಲ್ಲಿದ್ದಾಳೆ ಹಂಗೆ ಹಿಂಗೆ ಅಂತ ಹೇಳೋದು ಸರಿಗಿರಲ್ಲ. ನಿನ್ನ ತಂಗಿ ಏನು ಮಾಡ್ತಿದ್ದಾಳೆ ಏನೋ ನನಗೆ ಗೊತ್ತಿಲ್ಲ. ಅಳಿ ಕರ್ಕೊಂಬಂದ್ಬಿಡ್ತೀನಿ. ಅವಳ ಜೊತೆಯಲ್ಲಿ ನಿನ್ನ ಎಂಗೇಜ್ಮೆಂಟ್ ಮಾಡ್ಬೇಕಂತಿದ್ದೀನಿ. ಅದಕ್ಕೆ ನಾನು ನಿನ್ನ ಹತ್ರ ಇದನ್ನು ಹೇಳ್ತಿರೋದು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಈ ಮನೆಯಿಂದ ಒಂದು ನಾಯಿ ಕೂಡ ಅಲ್ಲಿಗೆ ಹೋಗೋದಿಲ್ಲ. ನಿನ್ನ ನಂಬಿಕೆ ಇಲ್ಲ ಅಂದರೆ ನಮ್ಮ ಕುಲದೈವದ ಗುಡಿ ಕರ್ಕೊಂಡು ಹೋಗಿ ಪ್ರಮಾಣ ಮಾಡ್ತೀನಿ. ನೀನೊಂದು ಮಾತು ಹೇಳ್ದಲ್ಲ, ಅಷ್ಟೇ ಸಾಕು. ಬಾಲ ಮಾತಾಡ್ತಿದ್ದೀನಿ ಮಾಮ. ಇದೆಯಾ? ಹಾಸ್ಪಿಟಲ್ ಇದ್ದೀನಿ ಮಾಮ. ಏನೋ ಆಯ್ತು? ಇಲ್ಲಿ ಸ್ಟೇಜ್ ಹತ್ರ ಯಾವ್ದೋ ಹುಡುಗ ಅಳ್ತಾ ಕೂತಿದ್ದಾನೆ. ಯಾರ ಮಗು ಅಂತ ಸ್ವಲ್ಪ ನೀವು ನೋಡಿದ್ರೆ ಚೆನ್ನಾಗಿರುತ್ತೆ. ಬೇಗ ಈ ಸ್ಟೇಜ್ ಹತ್ರ ಬಂದ್ಬಿಡಿ. ಅವ್ನು ಇಲ್ಲಿ ಬಂದೇ ಬರ್ತಾನೆ. ಜೆ ಪಿ ಮನೆ ಮೇಲೆ ಕೈಟ್ರೆ ಅವ್ನಿಗೆ ಏನಾಗುತ್ತೆ ಅಂತ ಗೊತ್ತಾಗ್ಬೇಕು ಕಣ. ಜೆ ಪಿ ಬಾಮೈದ ಅಂದ್ರೆ ದೊಡ್ಡ ಇವನ. ಇವತ್ ಮಾತ್ರ ಇಲ್ಲಿ ಸಿಗ್ಲಿ. ಒಂದೇ ವದೆ ಅವನಿಗೆ, ಅಪ್ಪನ ಮೇಲೆ ಎಗರಾಡ್ತಾನೆ. ನೀನು ಹೇಳೋದು ಸರಿ, ನಿನಗಿರೋ ಕೋಪಕ್ಕೆ ಅವ್ನು ಸಿಕ್ಕಿದ್ರೆ ಅದೇನಾಗ್ತಾನೋ. ಲೋ ಅಲ್ಲಿ ನೋಡು. ನೋಡ್ರ ಸರಿಯಾಗಿ ಸಿಗ್ತಾ ಕೊಡು. ಇದನ್ನ ಕಟ್ಕೊಳ್ಳೋ ಟೈಮ್ ಬಂದು ಬಿಡ್ಬೇಡಿ. ದೇವ್ರಿರೋದು ಸತ್ಯನೇ ಅನ್ಸುತ್ತೆ. ಏನ್ ಬೇಕು ನಿಮ್ಗೆ? ಇದನ್ನ ಓದಿ ಸರ್. ಆಯ್ತು, ನಾನು ಓದ್ತೀನಿ, ನೀವು ಹೋಗಿವಾಗ. ಸರಿ. ಮದಿ ಅಲಗ ಅವರು ಜೆ ಪಿ ಅವರಿಗೆ ಹುಡುಕ್ತಾ ಇದಾರೆ. ನೀವು ಎಲ್ಲಿ ಅವ್ರನ್ನ ಹುಡುಕ್ಬಾರ್ದು ಅಂತ. ದೇವಸ್ಥಾನದ ಹಿಂದ್ಗಡೆ ಇರೋ ಕೊಳದ ಹತ್ರ ಎಲ್ಲರೂ ಇದಾರೆ ಅಂತೆ. ಆ ಕಡೆ ಈ ಕಡೆ ನೋಡಕ್ ಹೋಗ್ಬಾರ್ದು. ಮದನ್ ಅಲ್ಲೇ ಇದಾನೆ, ಬೇಗ ಬಂದ್ಬಿಡ್ಬೇಕು ಅಂತ. ಬೇಗ ಬಂದು ಸೇರಿ ಬರ್ರೋ. ಬರ ಬಾಣ ಹೋಗೋಣ. ಸಣ್ಣ ಸಣ್ಣ ಗಿಡ ಮನೆ ಚಿಕ್ಕಪ್ಪ, ಅವ್ರ ಅಪ್ಪನ ಹೊಡಿಯೋದಕ್ಕೆ ನೀವು ಮುಂದೆ ಹೋದ್ರಲ್ಲ, ಅದಕ್ಕೆ ಭಯಪಟ್ಟೇನೆ. ನಿಮ್ಮನ್ನ ಸೈಡಿಗೆ ನಿಂತ್ಕೊ ಅಂತ ಹೇಳ್ತಿದ್ದಾನೆ. ನೀನು ಹೋಗು, ಅವನ್ನ ನಾನು ನೋಡ್ಕೊಳ್ತೀನಿ.
ಯೋ ಏನ್ ಅನ್ಕೊಂಡಿದ್ಯಾ? ಹೊಡೆದ್ರೆ ಅವನನ್ನು ಬಿಟ್ಬಿಟ್ಟು ಹೊಡೆಸ್ಕೊಂಡ್ರೆ ಇವ್ರನ್ನ ಕೂರಿಸಿದೀಯಾ? ಏಯ್ ಎದ್ ಬಂದ್ರೋ? ಏಯ್ ಕುತ್ಕೊಳ್ರ. ಏಯ್ ಲಾಸ್ಟ್ ಟೈಮ್ ಸೆಷನ್ ಬಂದಾಗ ನೀನು ಮದುವೆ ಮಾಡಿಸ್ಬೇಕಾದ್ರೆ ಎಲ್ಲರ ಮುಂದೆ ಅಸಹ್ಯ ಮಾಡಿದ್ಯಾ ನೀನು? ಇವತ್ ನಿಮ್ ಮನೆಗೆ ಹೋಗಿ ನಿಮ್ ತಂಗಿನ ಎತ್ತಕೊಂಡ್ ಬಂದಿದ್ದಾನೆ. ನಿನ್ ಗಂಡಸೆ ಆಗಿದ್ರೆ ಅವನ್ ಜೊತೆ ಹೋಗಿ ಮಾತಾಡೋ. ಏನ್ ಹೇಳ್ತಾ ಇದ್ಯಾ? ಓ ಮಗ, ಹೋಗೋಣ ಬಾ, ಹೋಗೋಣ ಬಾ. ಇಂಥ ಸಮಯದಲ್ಲಿ ಪೊಲೀಸ್ ಅವನಿಗೆ ಸಪೋರ್ಟ್ ಮಾಡ್ತಾನೆ ಗೊತ್ತಾಯ್ತಾ? ನೀನು ಮದುವೆ ಕೆಲಸ ನೋಡ್ಕೋ, ನಾನು ಹೋಗಿ ಅವನ್ನ ಮುಗಿಸ್ಬರ್ತೀನಿ. ಬಾ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಅತ್ಗೆ. ನೀವು ಮುಖನ ಪಾಪ ಅನ್ನೋ ತರ ಇಟ್ಕೊಳ್ಳಿ ಅಣ್ಣ. ನೀನ್ ಮುಖನ ಸಪ್ಪಗೆ ಇಟ್ಕೋಬೇಕು. ನಾನ್ ಮೊದಲು ಮನೆಗೆ ಹೋಗ್ತೀನಿ, ನೀವಿಬ್ರು ಮನೆ ಒಳಗಡೆ ಬರುವಾಗ ಅಪ್ಪನಿಗಿಂತ ಮುಂಚೆ ನಾನ್ ಶುರು ಮಾಡ್ಕೋತೀನಿ. ಏನಂತ? ನೀನ್ ಮೊದಲನೇ ಮಗನೇನೋ, ನಾನ್ ತಪ್ಪು ಮಾಡ್ರೆ ನೀನ್ ತಿದ್ಬೇಕು ಅಂತಾರಲ್ಲ, ನೀನೇ ತಪ್ಪು ಮಾಡಿದ್ಯಲ್ಲ, ಮನೆ ಬಿಟ್ಟು ಓಡೋದವನೇ. ಬೈಯೋದಾದ್ರೆ ನೇರವಾಗಿ ಬೈದ್ ಬಿಡು. ಹಲೋ, ಇದೆಲ್ಲ ಅಪ್ಪನ ಮುಂದೆ ನಾನು ಮಾಡಕ್ ಹೊರಟಿರೋ ಪರ್ಫಾರ್ಮೆನ್ಸ್ ಯಾ? ನಿಮ್ ಒಳ್ಳೇದಕ್ಕೋಸ್ಕರ. ನಮ್ ಕುಟುಂಬ ಪೊಲೀಸ್ ಸ್ಟೇಷನ್ ಯಾವತ್ತಾರ ಹೋಗಿತ್ತೇನೋ, ಆದ್ರೆ ನೀನು ಅಪ್ಪನ ಸ್ಟೇಷನ್ ಒಳಗಡೆ ಇರೋ ತರ ಮಾಡ್ಬಿಟ್ಟಲ್ಲೋ. ನೀನು ಒಬ್ಬ ಮನುಷ್ಯನೇನೋ, ನಿನ್ ಪಾಡ್ ನೀನು ಪಾಯ್ಸನ್ ಕುಡಿದು ಮಲ್ಕೊಂಡ್ಬಿಟ್ಟೆ. ಆ ವಿಷಯದ ಬಗ್ಗೆ ಬೇಡವೋ, ಅಮ್ಮ ಚಿಕ್ಕಮ್ಮ ಎಲ್ಲ ಅಳ್ತಾರೋ. ಸೆಂಟಿಮೆಂಟ್ ಏರಿಯಾ ಕಣೋ, ವರ್ಕೌಟ್ ಆಗತ್ತೆ. ನಾನು ಹೇಳೋದ್ ಕೇಳು ಮೊದ್ಲು. ಇಲ್ಲಿ ನೋಡು, ನಿನ್ಗೇನಾದ್ರು ಆಯ್ತು ಅಂದ್ರೆ ಅಪ್ಪ ಮಾತಾಡ್ಕೋತಾರ? ಅಪ್ಪ ಅಮ್ಮನಿಗೆ ಏನಾದ್ರು ಆದ್ರೆ ನಾನ್ ತಡ್ಕೋತೀನಾ? ನನ್ಗೇನಾದ್ರು ಆದ್ರೆ ಕುಟುಂಬ ತಡ್ಕೊಳುತ್ತಾ? ಇದ್ಯಾವ್ದನ್ನು ಅರ್ಥ ಮಾಡ್ಕೊಳ್ತೇನೆ. ನಿನ್ ಪಾಡ್ ನೀನ್ ಮದ್ವೆ ಆಗಿ ಬಂದು ನಿಂತಿದ್ಯಲ್ಲ, ಹೊರಗಡೆ ಹೋಗೋ ನಾಯಿ ಹಾಗಂತ ನಾನ್ ಕೂಗಾಡ್ತೀನಿ. ಕೂಡ್ಲೆ ಅಪ್ಪ ನನ್ನ ನೋಡಿ ಏನ್ ಹೇಳ್ತಾರೆ? ಬಾಯ್ ಮುಚ್ಚು, ನಾನು ನೋಡ್ತಾನೆ ಇದ್ದೀನಿ. ದೊಡ್ಡವ್ರಿಗೆ ಮರ್ಯಾದೆ ಕೊಡ್ದೇನೆ ನಿನ್ ಪಾಡ್ ನೀನ್ ಮಾತಾಡ್ತಾನೆ ಇದೀಯಾ? ಅಮ್ಮ ನೀವು ಜೋಡಿಯಾಗಿ ಒಳಗಡೆ ಬನ್ನಿ. ಹೇಳಿ ನಿಮ್ಮನ್ನ ಒಳಗಡೆ ಕರ್ಕೋತಾರೆ. ಅಯ್ಯೋ ಹಂಗೆ ಅಪ್ಪನ ತರ ಮಾತಾಡ್ತೀಯ? ಅಪ್ಪನ ಗುಣನು ನನಗ್ ಗೊತ್ತು, ಅಪ್ಪನ ಧ್ವನಿನೂ ನನಗ್ ಗೊತ್ತು. ನಾನು ಹೊರಡ್ತೀನಿ. ಸರಿ ಬಾ, ಹೋಗೋಣ. ಯೋ ಸ್ವಲ್ಪ ಲೇಟ್ ಆಗಿ ಬಾ. ಯಾಕೋ? ಡ್ರಾಮಾ ಆಗಿರೋದನ್ನ ಲೈವ್ ಆಗಿ ಮಾಡ್ಬೇಕು. ಮೊದ್ಲು ನಾನು ರೆಡಿ ಆಗ್ತೀನಿ. ಹೇಗ್ ನೀವ್ ಇವನ್ನೆಲ್ಲ ಸೆಲೆಕ್ಟ್ ಮಾಡಿದ್ರಿ? ಏನೋ ಹೇಳ್ತಾವನು, ಎಲ್ಲ ವರ್ಕೌಟ್ ಆದ್ರೂ ಸರಿ ಅನ್ಸುತ್ತೆ. ತಮ್ಮ ಅಣ್ಣ, ಏಯ್ ನಿಂತ್ಕೊಳ. ಯಾವ ಮುಖ ಇಟ್ಕೊಂಡು ಇಲ್ಲಿ ಬಂದಿದ್ಯಾ? ನಿನ್ನಿಂದ ಅಪ್ಪಂಗೆ ಎಷ್ಟು ಕೆಟ್ಟ ಹೆಸರು ಗೊತ್ತಾ? ನೀನೊಬ್ಬ ಅಣ್ಣ. ನೀನು ಅಣ್ಣ ಅಂದ್ರೆ ಯಾರು ಯಾರು? ಅಪ್ಪನಲ್ಲ ಅರ್ಧ, ಅಮ್ಮನಲ್ಲ ಅರ್ಧ. ಒಳ್ಳೇದು, ನಾಚಿಕೆ ಇಲ್ದೆ ಇಂತ ಒಂದ್ ಕೆಲಸ ಮಾಡಿ ಬಂದ್ ನಿಂತಿದ್ಯಲ್ಲ, ಮನೆ ಬಿಟ್ಟು ಹೊರಗಡೆ ಹೋಗು. ಏನು ಹೇಳ್ತಿದ್ಯಾ ಅಪ್ಪ? ನಾನು ಹೇಳ್ತಿರೋ ಸರಿ ಅಲ್ವಾ ಅಪ್ಪ? ಸರಿಯಾಗಿ ಅಯ್ಯೋ, ಹೊರಗಡೆ ಹೋಗು, ಹೊರಗಡೆ ಹೋಗು. ಎಂತ ಕೆಲಸ ಮಾಡಿ ಬಂದ ನಿಂತವನೇ, ಇಂತ ಕುಟುಂಬದಲ್ಲಿ ಹುಟ್ಟುಬಿಟ್ಟು ವಿಷ ಕುಡಿದ್ಬಿಟ್ಟು ಬಂದವನೇ, ಹೋಗೋ. ಇದ್ರ ಮೇಲೆ ಯಾರಾದ್ರೂ ಮಾತಾಡಿದ್ರೆ ಈ ಮನೇಲಿ ನಾನಿರೋದಿಲ್ಲ. ಅದೇ ಹೇಳ್ತಿದಾರಲ್ಲ, ಹೋಗೋ ಹೋಗೋ. ಚಿಕ್ಕ ಯೋಚನೆ, ಮುಖ ನೋಡು ನಿಂದು, ಯಾರ ಮುಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ. ಹೋಗೋ ಆ ಕಡೆ, ಹಿಂದ್ಗಡೆ ಹೋಗಿ. ಹಸು ಅಲ್ಲೆಲ್ಲ ಹೋಗ್ತಿದ್ಯಾ? ಹಸು ಏನ್ ಮನೆ ಒಳಗಡೆ ಇದೆಯಾ? ಹೋಗು ಹಿಂದ್ಗಡೆ, ಅದಕ್ಕೆ ಒಳಗಡೆ ಹೋಗಿ. ಇವಳೆ ಅದಕ್ಕೆ ಕರ್ಕೊಂಡು ಹೋಗು. ಮಹೇಶ್ ಒಳಗಡೆ ಹೋಗು, ಹೋಗಿ ಅದಕ್ಕೆ, ನಾನ್ ನೋಡ್ಕೋತೀನಿ, ಹೋಗಿ. ಈಗ ಗೊತ್ತಾಯ್ತು ಕಣ, ಹಸು ಯಾಕೆ ಕಡಿಮೆ ಹಾಲು ಕೊಡುತ್ತೆ ಅಂತ. ಲೋ ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ, ನಾನು ಹೇಳೋದನ್ನ ಕೇಳು. ಎಲ್ಲ ಲೈವ್ ಆಗಿ ನೋಡ್ದೆ ಲೋ, ಎಲ್ಲ ಪ್ಲಾನ್ ಮಾಡ್ಕೊಂಡೆ ಮಾಡ್ದೆ ಅಲ್ಲ. ಏನು ಅರ್ಥ ಮಾಡ್ಕೊಳ್ದೆ ಮಾತಾಡ್ತೀಯಾ? ಏನೇ ಗೊತ್ತಿಲ್ದೇನೆ ಅಪ್ಪ ಮಾತಾಡ್ಬೇಕಾದ್ರೆ ಇದು ನಾನ್ ಮಾಡಿದ ಕ್ರಿಕ್ ಪ್ಲಾನ್ ಅಂತ ಹೇಳಿ ಒಳಗೆ ಬಾ ಅಂತ ಒಂದು ಮಾತು ಹೇಳ್ಬೋದಿತ್ತು ತಾನೆ. ನಿಮ್ ಜೊತೆ ನಾನು ಹೊರಗಡೆ ಕಳ್ಸೋದಕ್ಕ? ನಾನ್ ಮನೆ ಒಳಗಡೆ ಇದ್ರಲ್ವಾ ನಿಮ್ಮಿಬ್ರು ಸೇರಿಸ್ಕೊಳಕಾಗೋದು? ಅಪ್ಪ ಆತರ ಮಾತಾಡಿದ್ರೆ ನಾನು ಅನ್ಕೊಳ್ಳೇ ಇಲ್ವೋ ಮಾಹಿ? ಎಲ್ಲಾರನ್ನ ಬಿಟ್ಟು ನಾವು ಹೇಗಿರೋದು ಅಂತ ಗೊತ್ತಾಗ್ತಾ ಇಲ್ವೋ? ಯೋಚನೆ ಮಾಡ್ಬಿಡಕಣ, ಎಲ್ಲ ಒಳ್ಳೇದಕ್ಕೇನೆ. ಈಗ ಮನೆಯವ್ರು ನಿಮ್ಮನ್ನ ಸೇರಿಸ್ಕೊಂಡಿದ್ರು ಅಂದ್ರೆ ಅದಕ್ಕೆ ಮನೇಲಿ ಕೋಪ ಮಾಡ್ಕೋತಾರೆ, ಅದಕ್ಕೆ ಮನೇಲಿ ಸೇರಿಸಿದ್ರು ಅಂದ್ರೆ ನಮ್ಮ ಮನೇಲಿ ಅಪ್ಪನೋ ಅಮ್ಮನೂ ಕೋಪ ಮಾಡ್ಕೋತಾರೆ. ಈಗ ನೀವು ಸಪ್ರೇಟ್ ಆಗಿದ್ರೇನೆ ಇಬ್ರು ಮನೆ ಕಡೆ ನೋಡಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ, ಆದಷ್ಟು ಬೇಗ ಮನೆಗೆ ಸೇರಿಸ್ಕೋತಾರೆ. ಇವ್ರು ಹೇಳ್ತಿರೋದು ಸರಿಯಾಗಿ ಇದೆ. ಇಲ್ಲಿ ನೋಡು, ನನ್ನ ಫ್ರೆಂಡ್ ಸಿಂಗಪುರ್ ರವಿ ಮನೇಲಿ ನೀವು ಇಬ್ರು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದೀನಿ. ನೀವ್ ಇಲ್ಲೇ ಇರಿ, ಚಪ್ಪಲಿ ಹಾಕೊಂಡು ಕೇ ಎತ್ಕೊಂಡು ಬರ್ತೀಯಾ ಅಲ್ವಾ? ಏ ಬರ್ತೀನಿ ಕಣೋ. ನೀ ಬದಲಾಗೋದಿಲ್ಲ ಕಣೋ, ನಿನ್ ಕೈಲಿ ಹೇಗ್ ಮಾಡಿಸ್ಬೇಕು ಅಂತ ನನಗೆ ಗೊತ್ತಿದೆ. ನನಗ್ ಗೊತ್ತು, ನಡೀತಾ ಇರೋದು ಫ್ಯಾಮಿಲಿ ಸ್ಟೋರಿ, ಇದ್ರಲ್ಲಿ ಡಬ್ಬಲ್ ಮೀನಿಂಗ್ ಬೇರೆ. ಹಣನ ಅಯ್ಯೋ
ಏನಾದ್ರೂ ಹೇಳೆ, ಮಾತಾಡೆ. ಏನು ಮಾತಾಡಿಲ್ಲ ಅಂದ್ರೆ ಹೇಗೆ ಅರ್ಥ ಆಗ್ಬೇಕು ಹೇಳೆ? ಏನಾದ್ರೂ ಹೇಳಿ ಮಾತಾಡೆ. ಹೋಗಿ ಏನಾದ್ರೂ ಮಾತಾಡ್ಬಿಟ್ ಬಾ, ಹೋಗಿ. ಈ ಹೋಗಕ್ ಹೇಳಿ ಅವಳಿಗೆ. ಮಹೇಶ್, ನಿನ್ನ ನೋಡೋಕೆ ಅಂತಾನೆ ಬಂದೆ. ನೀನ್ನ ನೋಡಿ ಏನ್ ಪ್ರಯೋಜನ ಇದೆ ಮಹಿ? ನಮ್ಮ ಅಕ್ಕನ ಮದ್ವೆ ನಡೆದಿದ್ ತಪ್ಪನ್ನ ನನ್ ಮದ್ವೆಲ್ ಸರಿ ಮಾಡೋಣ ಅಂತ ನಮ್ ಕುಟುಂಬದವರು ನಿರ್ಧಾರ ಮಾಡಿ ನನ್ಗೆ ನಿಶ್ಚಿತಾರ್ಥ ಮಾಡಿದ್ರು. ನಾನೇನ್ ಮಾಡ್ಲಿ ನೀನೇ ಹೇಳು. ಅವತ್ತು ಮದ್ವೆ ಮನೆಯಲ್ಲಿ ನಮ್ಮ ಅಕ್ಕನ ಕರ್ಕೊಂಡು ಹೋಗ್ಬೇಕಾದ್ರೆ ಇನ್ನೊಂದ್ ಕೈಯಲ್ಲಿ ನನ್ನನ್ನು ಕರ್ಕೊಂಡು ಹೋಗಿದ್ದಿದ್ರೆ ಎಲ್ಲಾನು ಒಂದೇ ಸಲ ಸರಿ ಹೋಗ್ತಿತ್ತಲ್ವಾ? ಇನ್ ಮುಂದೆ ನನ್ನ ನೋಡೋದ್ರಿಂದ ಮಾತಾಡೋದ್ರಿಂದ ಏನೂ ಆಗೋದಿಲ್ಲ ಮಾಹಿ. ಯೋಚನೆ ಮಾಡಬೇಡ, ನಾವು ಒಂದಾಗ್ತೀವಿ ಅಂತ ನನಗಂತೂ ತುಂಬಾ ನಂಬಿಕೆ ಇದೆ. ನನ್ಗೆ ಯಾವ್ದ್ರ ಮೇಲೂ ನಂಬಿಕೆ ಇಲ್ಲ. ನೀನ್ ಬಂದ್ರೆ ಇಬ್ಬರಿಗೂ ಕಷ್ಟನೇ. ಇನ್ಮೇಲೆ ಈ ಕಡೆ ಬರ್ಬೇಡ ಕಣೋ. ನೀವಿಬ್ರು ನಮ್ಮನ್ನ ನೋಡ್ಕೊಂಡು ಹೋಗಿ, ಯಾಕಂದ್ರೆ ನಮ್ಮೂರು ಅಂತ ಇರೋದು ನೀವು ಮಾತ್ರ. ಸಾರಿ ಸರ್, ನಮ್ ಕೈಯಿಂದ ಏನು ಮಾಡೋದಿಕ್ಕಾಗ್ಲಿಲ್ಲ. ನಿಮ್ ಮನೆ ಕರ್ಕೊಂಡು ಹೋಗಿ. ನೀವ್ ನೋಡ್ಕೊಂಡ್ರ ಅಂತ ತಾನೆ ಸುಮ್ಮನೆ ಇದ್ವಿ. ಆದ್ರೆ ತಪ್ಪು, ಮನೆಗೆ ಹುಡ್ಕೊ ಬಂದ ಮಕ್ಕಳನ್ನ ನಾನೇ ಸೇರಿಸ್ಲಿಲ್ಲ. ಏನ್ ಮಾಡೋದಪ್ಪ, ಇವಾಗ ಏನ್ ಮಾಡಕ್ಕಾಗುತ್ತೆ? ಕೊನೆಗೆ ಮಕ್ಕಳ ಮುಖ ಆದ್ರೂ ನೋಡೋಣ ಬನ್ನಿ. ಅವಸರದಲ್ಲ ಕೀಯಲ್ಲಿಟ್ಟೆ, ನಮ್ ಕರ್ನೋಗೋಣ ಬನ್ನಿ. ಬಾಮ್ಮ ಬಾಮ್ಮ
ಅಯ್ಯೋ ದೇವ್ರೆ, ಇದೇನಾಗೋಯ್ತಪ್ಪ. ಹೆಂಗೆ ಕುರಿ ಮೂಟೆ, ಎಲ್ಲರೂ ಒಂದೇ ಗಾಡಿಲಿ ಹೊರಟಿರ್ತಾನೆ. ಮಗಳೆ ಅಮ್ಮ, ಚೆನ್ನಾಗಿದ್ದೀರಲ್ವಾ? ಚೆನ್ನಾಗಿದ್ದೀವಪ್ಪ. ಏನೇ ನಿನ್ ಸತ್ತೋದೆ ಅಂತ ಅಂದ್ರು? ಯಾಕಮ್ಮ, ನಾ ಸತ್ರೆ ಮಾತ್ರ ಬರ್ತೀನಿ. ಏನಪ್ಪ ಇದು? ಅಪ್ಪ ಹೇಗಿದೀಯೋಪ್ಪ? ಅಮ್ಮ ಕ್ಷಮಿಸ್ಬಿಡಪ್ಪ, ಏನಾಗಿಲ್ಲ ತಾನೆ, ಏನಾಗಿಲ್ಲ ತಾನೆ ನಿನ್ಗೆ? ಏನಿಲ್ಲಪ್ಪ ಅಮ್ಮ, ನನ್ನ ಉಸಿರೇ ಬಂತು ಕೂಡ. ಏನಪ್ಪ ಆಕ್ಸಿಡೆಂಟ್ ಅಂತ ಹೇಳಿದ್ರಲ್ಲ ನಿನ್ಗೆ? ಆ ಯಜಮಾನ್ರೆ, ಆಕ್ಸಿಡೆಂಟ್ ಎಲ್ಲ ಏನೂ ಇಲ್ಲ, ನಾನು ವಕೀಲ್ ತಮ್ಮ ಸೇರಿ ಮಾಡಿದ ಪ್ಲಾನ್. ಇದರಲ್ಲೆಲ್ಲ ತಮಾಷೆ ಮಾಡೋದೇನು? ಕೊಂದಾಕ್ಬಿಡ್ತೀನಿ ನಿನ್ನ ಮಗ. ಅಪ್ಪ ಏನು ಆಗಿಲ್ಲ, ನಿಮ್ಮನ್ನೆಲ್ಲ ಬಿಟ್ಟು ನಾವು ಪಡ್ತಾರೆ ಕಷ್ಟ, ನಮ್ಮನ್ನೆಲ್ಲ ಬಿಟ್ಟು ನೀವು ಪಡ್ತಾರೆ ಕಷ್ಟ ನೋಡಿ ನಮ್ಮನ್ನೆಲ್ಲ ಒಟ್ಟೆ ಸೇರಿಸ್ಬೇಕು ಅಂತ ಆಕ್ಸಿಡೆಂಟ್ ಅಂತ ಮಹೇಶ ಸುಳ್ಳು ಹೇಳ್ದ. ಇದು ಯಜಮಾನ್ರು ಹೊಡೆಯಕ್ ಮುಂಚೆ ಹೇಳ್ಬೇಕಿತ್ತಲ್ವಾ? ಅಪ್ಪ ಹೊಡಿತಾರೆ ನನಗೇನ್ ಗೊತ್ತು, ಇಷ್ಟೆಲ್ಲ ನಡೆದಿದ್ದೆಲ್ಲ ಗೊತ್ತಾಗ್ಲೇ ಇಲ್ಲ. ಏ ಅಪ್ಪ, ಏ ಮಹೇಶ, ಅದು ಸರಿ ಬಾಮ್ಮ. ಒಳ್ಳೆ ನಾಟಕ ಮಾಡಿ ನಮ್ಮನ್ನೇ ಯಾಮಾರಿಸ್ಬಿಟ್ರಿ. ವಕೀಲಾಗಿ ಓದಿದ್ದು ಇವತ್ತು ಉಪಯೋಗಕ್ಕೆ ಬಂತು ನೋಡು. ಅಳ್ಬೇಡಮ್ಮ, ಎಲ್ಲ ಒಳ್ಳೇದಾಯ್ತಲ್ಲ, ನೋಡ್ಕೊಂಡಮ್ಮ. ಲೇ ಮಗ, ಅತ್ತೆ ಮಾವನ ಹತ್ರ ಆಶೀರ್ವಾದ ತಗೊಳು. ಇಟ್ಕೊಳ್ಳಿ ಅಳಿ ಅಂದ್ರೆ. ಅಮ್ಮ ಎಲ್ಲರಿಗೂ ಕಾಫಿ ತಗೊಂಡು. ಹೌದು ಅಣ್ಣ, ಯಾವಾಗ್ಲೂ ಅತ್ತಿಗೆ ನಾ ಅಮ್ಮು ಅಮ್ಮು ಅಂತಾನೆ ಕರೆಯೋದು. ಎಲ್ಲರಿಗೂ ಕಾಫಿ ತಗೊಂಡ್ ಬನ್ನಿ ಅಮ್ಮು. ಇದೇ ರೀತಿ ನನ್ನ ಹೆಂಡತಿನ ಕೂಡ ನಾನು ಗುಮ್ಮು ಗುಮ್ಮು ಅಂತೀನಿ. ಹೌದು ಯಜಮಾನ್ರೆ. ಬಂತು ನೋಡಿ ಕಾಫಿ. ಇನ್ನೊಂದು ವಿಷಯ, ನಾನಿನ್ನೂ ನಮ್ಮ ಮನೆಯವ್ರನ್ನು ಕೇಳಿಲ್ಲ. ನನ್ನ ಮಗ ಸೊಸೆನ ನಾವೀಗ ನಮ್ಮ ಮನೆ ಕರ್ಕೊಂಡು ಕರ್ಕೊಂಡು ಹೋಗಿ ನೆನೆಸ್ಕೊಂಡ್ರೇನೆ ಭಯ ಆಗ್ತಾ ಇದೆ. ಈ ಸಮಯದಲ್ಲಿ ಇವಳಿಗೊಂದು ಸೀಮಂತನೂ ಮಾಡ್ಲಿಲ್ಲ. ಇದೇನ್ ಮಾತು ಅಂತ ಆಡ್ತೀರಾ? ನಮ್ಮನೆ ಕರ್ಕೊಂಡು ಹೋಗ್ತೀವಿ, ಹೌದು ನಾವೇ ಅಲ್ಲಿ ಸೀಮಂತ ಮಾಡ್ತೀವಿ. ಒಳ್ಳೆ ದಿನ ನೋಡಿ ಹೇಳಿ ಕಳಿಸ್ತೀವಿ, ಎಲ್ರು ಬಂದ್ಬಿಡಿ, ಎಲ್ಲರೂ ಬಂದ್ಬಿಡಿ. ದೊಡ್ಡವನ್ ಬಗ್ಗೆ ಯೋಚಿಸಿದ್ರೆ ಸ್ವಲ್ಪ ಭಯ ಆಗ್ತಿದೆ, ಹೇಗಾದ್ರೂ ಪ್ರಯತ್ನ ಮಾಡಿ ಬರ್ತೀವಿ. ಏನ್ ಬೀಗ್ರೆ, ಬನ್ನಿ ಬನ್ನಿ ಅಂತ ಕರೆದ್ರೆ ಹೀಗೆ ಹೇಳ್ತಾ ಇದ್ದೀರಾ? ಅಮ್ಮ ಬಂದ್ಬಿಡಿ ಮಾ, ನೀವು ಕೂಡ ಬರ್ಬೇಕು. ಮಾಹಿ, ಏನು? ನನ್ಗೆ ತುಂಬಾ ಸಂತೋಷ ಆಗ್ತಿದೆ ಕಣೋ. ನಾನು ವಿಷ ಕುಡಿದಾಗ ನನ್ನ ಜೀವ ಕಾಪಾಡಿದೆ, ನಾನು ಆಸೆ ಪಟ್ಟೆ ಹುಡುಗಿ ಜೊತೆ ಮದುವೆ ಮಾಡಿಸ್ದೆ, ಈಗ ಎರಡು ಕುಟುಂಬಗಳನ್ನು ಒಂದು ಮಾಡಿದೆ. ಒಬ್ಬ ಅಣ್ಣನಾಗಿ ನಾನು ಮಾಡಬೇಕಾಗಿರೋದನ್ನೆಲ್ಲ ತಮ್ಮನಾಗಿ ನೀನು ಮಾಡಿಬಿಟ್ಟೆ ಕಣೋ. ಲೋ, ನೀ ನನ್ನ ಅಣ್ಣ ಕಣೋ, ಏನೋ ಪಕ್ಕದ ಮನೆಯವ್ರ ಥರ ಮಾತಾಡ್ತಿದ್ಯಲ್ಲ. ನನಗಿರೋದು ಒಂದೇ ಒಂದು ಆಸೆ ಅಷ್ಟೇ, ನಿನಗೆ ಗಂಡು ಮಗು ಆದರೆ ಅಪ್ಪನ ಹೆಸರಿಡೋಣ, ಹೆಣ್ಮಗು ಹುಟ್ಟಿದ್ರೆ ಅಮ್ಮನ ಹೆಸರಿಡೋಣ. ಮುಗಿಸ್ತೀನಣ್ಣ ಖಂಡಿತ. ಅಗಿಲ್ದಿದ್ರು ಕೈ ಕಾಲೆಲ್ಲ ಮುರಿದಾಕಿ ತಲೆಗೆ ಹೊಡೆದು ಹುಚ್ಚಿದ ತರ ಓಡಾಡಕ್ ಬಿಡ್ತೀನಿ. ಮುಗಿಸ್ಬಿಟ್ಟು ಕಾಲ್ ಮಾಡು. ಊರಲ್ಲಿ ಹತ್ತು ಜನ ಕತ್ತಿ ಹಿಡಿದ್ರೆ ನಮ್ಮೂರಲ್ಲಿ ಎಲ್ಲರೂ ಹಿಡಿತಾರೆ. ಬಂದಿದ್ದನಕ್ಕೇನಾದ್ರು ಗುರುತಬೇಕಲ್ವಾ?
ಗಂಡ ನೋವಾಗ ಹಾಸ್ಪಿಟಲ್ ಅಲ್ಲಿ ಇದಾನೆ, ಇದನ್ನ ಸತ್ನ ಅಂತ ನೋಡಕಾದ್ರೂ ಬಂದೆ ಹಾಸ್ಪಿಟಲ್ಗೆ. ಇದೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಏನೋ ಗೊತ್ತಿರ್ತಾ? ಈಗ ಏನ ಕೋಪ ಮಾಡ್ಕೋತಾ ಇದೀಯಾ? ನಾನ್ ಮನೆಯಲ್ಲಿ ಏನ್ ಸುಮ್ನೆ ಕೂತಿದ್ನ? ಅಂತದೇನೆ ಕಲೆಕ್ಟರ್ ಕೆಲ್ಸ ಹೇಳು ರಮೇಶ್. ನಿಲ್ಸು ಗಾಡಿನ. ಹೌದು ರಮೇಶ್, ನಾನು ನನ್ ಗಂಡ ಡ್ರೈವರ್, ನಾವು ಮೂರ್ ಜನ ಜೀಪ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಿ ಕಣೋ. ಏನ್ ಕೇಳಿರ್ಬಹುದು? ಸರಿ ರಮೇಶ್, ನಾನು ಇವಾಗ ಬಿಸಿ ಇದೀನಿ, ನೈಟ್ ನಾನೇ ಮಾಡ್ತೀನಿ ಕಾಲ್ನ. ಯಾರ್ಯಾದು ರಮೇಶ್? ನಿಮಗ್ ಗೊತ್ತಿಲ್ಲ, ತಿಳ್ಕೊಬೇಕು ಅಂತಾನೆ ಕೇಳ್ತಿರೋದು. ಹೇಳೆ, ತಿಳ್ಕೊಂಡು ಏನ್ ಮಾಡ್ತೀಯ? ನಂಬರ್ ನೋಡಿ ಖುಷಿ ಪಡ್ತಿದ್ದಾಳೆ. ಹೇಳು ಸುರೇಶ್, ನಾನು ನನ್ ಗಂಡದೋರೆ. ನೀನ್ ಹೇಳೋದು ಉದ್ದಕ್ಕೆ ಬೆಳಗ್ಗೆ, ಅದು ಚಿಕ್ಕದೋರೆ ಕಣೋ. ಅಯ್ಯೋ, ಕುಳ್ಳಗಿರೋದು ತಮ್ಮದೋರೆ ಕಣೋ. ಇವನು ಕಪ್ ಕಪ್ಗೆ ಕುಂಡುಗಿದಾನೆ. ಇವನ್ ಹೆಸರು ಅಡ್ನಾಡಿ. ಈಗ್ಲೇ ಕಡೆ ನನಗೆ ಹೆಸರು ಮ್ಯಾಚ್ ಆಗ್ತಿರೋದು. ಓಕೆ ಓಕೆ, ನಾನೇ ಕರಿತೀನಿ ಸುರೇಶ್. ಯಾರೇ ಅದು ಸುರೇಶ್? ರಮೇಶ್ ಅನ್ ಫ್ರೆಂಡ್. ನೀನಿನ್ನು ರಮೇಶ ಯಾರು ಅಂತ ನನಗೆ ಹೇಳಿ. ಇವಾಗ ಏನ್ ನಿನ್ಗೆ ರಮೇಶ್ ಯಾರು ಅಂತ ಗೊತ್ತಾಗ್ಬೇಕು ಅಷ್ಟೇ ತಾನೆ? ಸ್ಪೀಕರ್ ಆನ್ ಮಾಡ. ಸ್ಪೀಕರ್ ಹಾಕಕ್ಕೆ ಇಲ್ಲೇನ್ ಜಾತ್ರೆ ನಡೀತಾ ಇದೀಯಾ? ಹೇಳು ಮಾದೇಶ್, ನನ್ ರೆಡಿ ಆಗ್ಬೇಕಾ? ವೈಟ್ ಚೂಡಿದಾರ ಹಾಕ್ಬೇಕಾ? ಕಲ್ಯಾಣಿ ಹೋಟೆಲ್ ಹತ್ರ ಬರ್ಬೇಕಾ? ಇವ್ನು ಯಾರಪ್ಪ? ನೀನ್ ವೇಟ್ ಮಾಡ್ತಿದೀಯಾ? ಅವನು ಯಾರು ಅಂತ ಹೇಳೆ ಮೊದ್ಲು, ನನ್ನ ಎದೆ ನೋಡ್ತಾ ಇದೆ. ಯಾರ್ ಸರ್, ನಿಮ್ ಸೆಕೆಂಡ್ ವೈಫಾ? ಒಂದ್ ಸೆಕೆಂಡ್ ಕೂಡ ಇವಳು ವೈಫ್ ಆಗಿ ಇರ್ಲಿಲ್ಲ ಕಣೋ. ಇವಾಗ ಏನಂದೆ ಆ ಗೂಬೆ ಹತ್ರ? ಇವಾಗ ಏನ್ ನಿನ್ಗೆ ಫೋನ್ ಅಲ್ಲಿ ಮಾತಾಡಿದ್ದು ಮಾದೇಶ ಯಾರ ಅಂತ ಗೊತ್ತಾಗ್ಬೇಕು ಅಷ್ಟೇ ತಾನೆ? ನನಗೇನು ಗೊತ್ತಾಗಬೇಡ. ಹಾಗಾದ್ರೆ ನನ್ ಮೇಲೆ ಡೌಟ್ ಪಡ್ತಾ ಇದ್ದೀಯಾ? ಯಾವಾಗ್ಲೂ ಕನ್ಫರ್ಮ್ ಆಯ್ತು ಕಣೆ. ನನ್ ಬಗ್ಗೆ ಗೊತ್ತಾ? ಗೊತ್ತೇನೋ ಕೋತಿ ಮುಗ್ದವನೆ. ಕೊಡ್ಬೇಕು ಅಂತ ನಿರ್ಧಾರ ಮಾಡ್ದೆ ಕಣೋ. ನಾನು ಒಂದ್ ಹೇಳ್ತೇನೆ ಕೇಳಿಸ್ಕೋ. ಹೇಳು. ರಮೇಶ್, ಸುರೇಶ್, ಮಾದೇಶ್, ನಾನು ಇವರೆಲ್ಲರನ್ನು ಬೆಳಿಗ್ಗೆ ಹೊತ್ತು ಅಣ್ಣ ಅಂತ ಕರಿತೀನಿ ಗೊತ್ತಾ? ಹಾಗಾದ್ರೆ ನೈಟ್ ಅಲ್ಲಿ ರಾತ್ರಿ ನಾನು ಮಲ್ಕೊಂಡಿರ್ತೀನಲ್ವಾ? ಎಷ್ಟು ಇನ್ನೋಸೆಂಟ್ ಆಗಿ ಆಕ್ಟ್ ಮಾಡ್ತಿದ್ದಾಳೆ ಅಂತ. ಎಲ್ಲಿ ಹೇಳಪ್ಪ? ನಾಳೆ ಬೆಳಗ್ಗೆ ಶ್ರೀಮಂತ. ಗೊತ್ತಪ್ಪ, ಅದಕ್ಕೆ ನಾವೆಲ್ಲ ರೆಡಿ ಮಾಡ್ಕೋತಾ ಇದೀವಿ. ಅಷ್ಟೊತ್ತಿಗೆ ನೀನೇ ಕಾಲ್ ಮಾಡ್ಬಿಟ್ಟೆ. ನಾಳೆ ಎಲ್ಲರೂ ಕುಟುಂಬ ಸಮೇತ ಬರ್ಬೇಕು. ಖಂಡಿತ ಬರ್ತೀವಿ. ಸರಿ ಅತ್ತೆ. ನನ್ ಮಗಳಿಗೆ ಇಷ್ಟ ಆಗಿರೋ ಸಿಹಿ ಖಾರ ಸ್ವೀಟು ವಡೆ. ಅಯ್ಯಯ್ಯೋ, ಯಾರೋ ಬಾಗಿಲು ತಟ್ಟಿದ್ದಾರೆ. ಅಯ್ಯೋ, ಯಾರು ಅಂತ ಬಂದಿಲ್ಲ ಗೊತ್ತಾಗುತ್ತೆ. ನನ್ ಮಗಳಿಗೆ ಜಾಗ್ರಿ ಅಂದ್ರೆ ತುಂಬಾ ಇಷ್ಟ. ಏನೇ ಹೇಳುದಿದ್ರು ಒಳಗ್ ಬಂದ್ ಹೇಳಿ. ಏಮಾ ಇಲ್ ಬಾಯಿಲಿ. ನನ್ ಮಗಳಿಗೆ ಜಾಂಗ್ರಿ ಅಂದ್ರೆ ತುಂಬಾ ಇಷ್ಟ. ಅದನ್ನ ಆಗ್ಲೇ ಆಚೆನೆ ಹೇಳಿದ್ರಲ್ಲ. ನೀನೇ ಅಲ್ವೇನೆ ಒಳಗಡೆ ಬಂದ್ ಹೇಳಿ ಅಂತ ಹೇಳಿದ್ದು. ಅಯ್ಯೋ, ಇದೆಲ್ಲ ಒಂದ್ ತೊಂದ್ರೆನ? ಬೇಗ ಇದನ್ನೆಲ್ಲ ಮಾಡಿ ಮುಗಿಸ್ಬೇಕು. ಇದೆಲ್ಲ ಸರಿ, ಬೆಳಿಗ್ಗೆ ಹೆಂಗ್ ಹೊರಡೋದು? ಮಗಂಗೆ ಇಷ್ಟ ಇರೋ ಟಿಫನ್ ಬೆಳಿಗ್ಗೆ ಮಾಡಿಡಿ, ನಮ್ ಮೇಲೆ ಸಂದೇಹ ಬಂದೆ ಇರುವಾಗ ಬೆಳಿಗ್ಗೆ ಹೋಗ್ಬೋದು. ಅವ್ನ ಆ ಕಡೆ ಹೋಗ್ತಿದ್ದ ಹಾಗೆ ನಾವ್ ಈ ಕಡೆ ಹೊರಟೋಗೋಣ. ಎಲ್ಲಾನು ಆ ಮಾರಿ ಅಮ್ಮನೆ ನೋಡ್ಕೋಬೇಕು. ಏನಪ್ಪ, ಅವನು ಸಂಬಂಧಕ್ಕೆ ಯಾರು ಬಂದ್ರೆ ಫೋನ್ ಮಾಡಕ್ ಹೋಗ್ತಿದ್ದೆ. ಬೇಗ ಮಾಡು. ಸರಿ, ಈಗಲೇ ಮಾಡ್ತೀನಿ. ಬನ್ನಿ ಬನ್ನಿ. ಹೇಳಪ್ಪ. ಏನಜ್ಜಿ ಹೊರಟ್ಬಿಟ್ರ? ನನ್ ಮೊಮ್ಮಗ ಇನ್ನೇನ್ ಹೊರಡ್ತಾನೆ, ಅವನು ಹೋಗಿದ ತಕ್ಷಣ ನಾವು ಹೊರಟ್ಬಿಡ್ತೀವಿ. ಬೇಗ ಬನ್ನಿ ಅಜ್ಜಿ. ಹ್ಞೂ, ಬರ್ತೀವಿ ಬರ್ತೀವಿ ಬರ್ತೀವಿ. ಹೋಗ್ತೀನಪ್ಪ. ಅಯ್ಯೋ, ಒಂದೇ ಉಪ್ಪು. ನಾನು ಉಪ್ಪು ಕಮ್ಮಿ ತಾನೇ ಹಾಕಿದ್ದು. ನೀನ್ ಬೇರೆ ಹಾಕಿದ್ಯಾ? ನೀವು ಕೂಡ ಹಾಕಿದ್ರಾ? ಇವಾಗ ಏನ್ ಮಾಡೋದು? ಕೊನೆ ಸಮಯದಲ್ಲಿ ಏನೇ ಮಾಡ್ತೀಯಾ? ನಾನೇ ಹೇಳೋದ್ ಮರ್ತೆ, ನಿನ್ ಗಂಡನ್ಗೆ ನೀನ್ ಬಡಿಸ್ಬೇಕು, ನನ್ ಗಂಡನ್ಗೆ ನಾನ್ ಬಡಿಸ್ಬೇಕು. ಅಚ್ಚರಿ, ಮತ್ ಯಾವಾಗ್ಲೂ ನನ್ ಮಗ ನನ್ ಮಗ ಅಂತಿರ್ತೀರಾ? ಆಯ್ತು ಕಣೆ, ಇನ್ಮೇಲೆ ಹೇಳಲ್ಲ, ಹೋಗು ಬನ್ನಿ. ಅವನಿಗೆ ಹಾಕು. ಇಲ್ಲ, ಚಟ್ನಿಲಿ ಉಪ್ಪು ಸರಿಯಾಗಿದೆ. ಏನೆಲ್ಲ ಉಪ್ಪಾಗಿದೆ? ಇಲ್ವೇ, ಚೆನ್ನಾಗೇ ಇದೆಯಲ್ಲ. ಇವತ್ತು ರುಚಿಯಾಗಿ ಬೇರೆ ಇದೆ. ಹೌದಾ? ತಗೊಳ್ಳಿ ತಗೊಳ್ಳಿ, ಇನ್ನೊಂದ್ ಸ್ವಲ್ಪ ತಿನ್ನಿ. ಅಯ್ಯೋ ಸ್ವಾಮಿ. ಏನಪ್ಪ, ಎಷ್ಟೊತ್ತಿಗೆ ಕೆಲ್ಸಕ್ಕೆ ಹೋಗ್ತಿದ್ಯಾ, ಎಷ್ಟೊತ್ತಿಗೆ ವಾಪಸ್ ಬರ್ತಿದ್ಯಾ? PWD ಇದು ಕಾಂಟ್ರಾಕ್ಟ್ ವಿಚಾರ ಇದೆ, ಅಲ್ಲಿಂದ ನಾನು ಹೊರಡ. ಅದಿರ್ಲಿ, ಎಷ್ಟೊತ್ತಿಗೆ ಬರ್ತಿದ್ಯಾ? ಹೋದ್ಮೇಲೆ ಗೊತ್ತಾಗೋದು. ಮಧ್ಯಾಹ್ನ ಊಟಕ್ಕೆ ಬರ್ತೀರಾ ಅಲ್ಲ? ಏನೇ, ನಾನು ಇನ್ನೂ ಹೊರಟೇ ಇಲ್ಲ.
ಅದಕ್ಕೆ ಮುಂಚೆ ಯಾವಾಗ ಬರ್ತೀಯ ಯಾವಾಗ ಬರ್ತೀಯ ಅಂತ ಕೇಳಿದ್ರೆ ಮಾಡ್ಕೋತೀಯಾ? ಹೊರಗಡೆ ಹೋಗ್ತಿದ್ಯಾ? ಎರಡಾಗುತ್ತೋ ಮೂರಾಗುತ್ತೋ ಊಟಕ್ಕೆ ಬರಕ್ಕಾಗುತ್ತೋ ಇಲ್ಲೋ ಹೇಳ್ಬಿಟ್ಟು ಹೋಗು. ಏನಪ್ಪ ನೀನು ಗೊತ್ತಿಲ್ಲದೆ ಇರೋರ ತರ ಮಾತಾಡ್ತೀರ? ಯಾಕಪ್ಪ ಸುಮ್ಮನೆ ಕಿರಿಸ್ತೀಯಾ? ಮಧ್ಯಾಹ್ನ ಊಟಕ್ಕೆ ಬರಕ್ಕಾಗಲ್ಲ, ಒಂದು ಗಂಟೆ ಆಗುತ್ತೆ, ಎರಡು ಗಂಟೆ ಆಗುತ್ತೆ, ಏನಾದ್ರೂ ಒಂದು ಹೇಳಪ್ಪ, ಒಳ್ಳೆ ರೀತಿ ಹೇಳಿ ಹೋಗ್ಬೋದಲ್ವಾ? ಏನು ಹೊಸದಾಗಿ ಇವತ್ತಿನ ಕತೆ? ಎಲ್ಲರೂ ಬಂದು ಯಾವಾಗ ಬರ್ತೆ ಯಾವಾಗ ಬರ್ತೆ ಅಂತ ಕೇಳಿದ್ರೆ ಪ್ರೀತಿನಪ್ಪ ಪ್ರೀತಿ. ಹೌದು, ಯಾವಾಗ ಬರ್ತೀಯಾ? ಬರ್ತೀನಿ, ಎಷ್ಟು ಬೇಗ ಬರಕ್ಕಾಗುತ್ತೆ ಅಷ್ಟು ಬೇಗ ಬರ್ತೀನಿ. ಏನ್ರಿ ಊಟ ಮಾಡದೆ ಹೋಗ್ತಿದ್ದೀರಾ? ಚಟ್ನಿ ಸರಿಯಾಗಿ ಮಾಡಕ್ಕಾಗಲ್ಲ, ಇದ್ರಲ್ಲಿ ಅಕ್ಕರೆ ಬೇರೆ. ಕೇಳು ಚೆನ್ನಾಗಿ ಕೇಳು. ಅಬ್ಬಾ, ನಾವು ಬೇಗ ಹೊರಡೋಣ, ನಡೀರಿ ಬೇಗ 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 ಇಡಮ್ಮ, ಅದನ್ನೆಲ್ಲ ತಗೊಂಡು ಬಾ. ಹೋಗ್ತಿದ್ದು ಬೇಳೆ ಅಂದ್ರೆ ಎಷ್ಟೊತ್ತಾಗುತ್ತೆ? ಅಲ್ಲಿಗೆ ಬರ್ತಾ ಇದ್ದೀವಿ. ಹೌದು ಅಮ್ಮ, ಬೇಗ ಬನ್ನಿ. ಯಾರು ಫೋನಲ್ಲಿ? ಚಿಕ್ಕಳಿ ಇದ್ರು. ಬನ್ನಿ ಬನ್ನಿ. ಅಮ್ಮ ತಾಯಿ ಕಬಡಮ್ಮ. ಈಶ್ವರಿ, ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದೀವಿ, ಶಕುನ ಸರಿಯಾಗಿದೆಯಾ ಅಂತ ನೋಡ್ಬೇಕು. ನೋಡಮ್ಮ. ಅಯ್ಯಯ್ಯೋ ಅತ್ತೆ, ಅತ್ತೆ ನನ್ ಗಂಡನ್ ಕಾರ್ ಬರ್ತಿದೆ ಅತ್ತೆ. ಅಯ್ಯಯ್ಯೋ ಏನೇ ಮಾಡೋದೀಗ? ಯಾಕ್ ಹೋದನ್ ವಾಪಸ್ ಬರ್ತಿದ್ದಾನೆ? ಏನ್ ವಿಷಯ ಗೊತ್ತಿಲ್ವೇ? ಏನ್ ವಿಷಯ ಅಂತ ಫೋನ್ ಮಾಡಿ ಕೇಳ್ ನೋಡು. ತಲೆ ಹೊಡೆದಾಕ್ ಬರ್ತೀನಿ. ಆಮೇಲೆ ತಲೆ ಹೊಡಿಯೋರಂತೆ. ಅಯ್ಯೋ ಏನ್ ಮಾಡ್ತಾ ಇದ್ದೀರಾ? ಈ ಕಾಯ್ ತಗ್ದಾಕ್ತೀನಿ. ಅಯ್ಯೋ ಪರವಾಗಿಲ್ಲ ಬನ್ರಿ, ಗೊತ್ತಾಗುತ್ತೆ ಕಡೆ. ಸಿಕ್ಕಾಗೋದಿವ್ ಕಡೆ. ಅಯ್ಯೋ ಬಾರಲು. ಓ ಸಾಯಿ. ಹಾ ಬಾರೋ. ಯೋನ ಅಯ್ಯೋ ನೀ ಒಂದ್ ನಿಮಿಷ, ಏನಾಯ್ತು? ಇಷ್ಟು ಬೇಗ ಇವನ ಹೆಂಡತಿಗೆ ಹಸುವಾಗ್ ಬಿಟ್ಟಿರುತ್ತೆ. ನನಗಲ್ಲ ನಿಮಗೆ, ಬಾಯ್ ತೆಗಿಬೇಡಿ. ಬನ್ನಿ ಹೊರಗೆ. ಹೋಗೋ. ಹಾ, ತೆಂಗಿನ ಕೈ ಎಲ್ಲ ಹೊಡೆದವರಲ್ಲ. ನೀನು ಅಡುಗೆ ಮನೆಗೆ ಹೋಗೋ. ಹೌದಾ? ತುಂಬಾ ಮುಖ್ಯ. ಎಲ್ಲ ಸೀರೆ ಇಲ್ಲಿ? ಹಾ ಸರಿನಾ. ಹೆಂಗೆ? ಏನವನು ಬೆಳಗ್ಗೆ ಅಂತಾನೆ ಸಂಜೆ ಅಂತಾನೆ, ಮನೆ ಕಾಲ್ ಮಾಡಿದ್ರೆ ಯಾವನು ಫೋನ್ ಪಿಕ್ ಮಾಡ್ತಾ ಇಲ್ಲ. ಮನೆಯವರೆಲ್ಲ ಸೇರ್ಕೊಂಡು ನಾಟಕ ಆಡ್ತಾ ಇದಾರ? ತೀರ್ಪೆ ನನ್ನ ಮಕ್ಕಳ. ಏನ್ರಿ ಅಷ್ಟೊಳಗ್ ಬಂದ್ಬಿಟ್ರಿ? ಅಷ್ಟೊಳಗಡೆ ಬಂದ್ಬಿಟ್ಟೆ ಅಂದ್ರೆ ಮನೆ ಒಳಗಡೆ ತಾನೆ ಬಂದೆ. ಬೇಗ ಬಂದ್ಬಿಟ್ಟೆ ಅಂತ ಕೇಳ್ತಿದ್ದಾಳಪ್ಪ. ಏಯ್, ಬರೋದಕ್ಕೆ ಲೇಟ್ ಆಗುತ್ತೆ, ಮಧ್ಯಾಹ್ನ ಬನ್ನಿ ಅಂತ ಹೇಳಿದ್ರು. ಹೌದು. ಏನೇನು ನೈಟಿ ಹಾಕೊಂಡು ನೆಕ್ಲೆಸ್ ಎಲ್ಲ ಹಾಕೊಂಡಿದ್ಯಾ? ಕಳ್ಳ್ರು ಭಯ ಅಲ್ವಾ? ಹೌದು, ಅದಿರ್ಲಿ. ಹೊರಗಡೆ ಏನ್ ತೆಂಗಿನಕಾಯಿ ಹೊಡೆದಿದ್ದೀರಾ? ಮರದಿಂದ ಕೆಳಗ್ ಬಿದ್ದು ಹೊಡೆದೋಗಿರ್ಬೇಕು. ಏನ್ ಸಿಪ್ಪೆ ಕಳ್ಸ್ಕೊಂಡ ಬಿಳ್ತು? ಈ ಕಾಲದಲ್ಲಿ ಯಾವಾಗ ಏನಾಗತ್ತೆ ಅಂತ ಯಾರಿಗ್ ಗೊತ್ತು? ಇದನ್ನೆಲ್ಲ ನೋಡ್ಕೊಂಡ್ ಕೂತಿದ್ರೆ ಬೇರೆ ಕೆಲಸ ನೋಡೋರು ಯಾರು? ನಮ್ಮ ಅಷ್ಟ್ರಲ್ಲಿ ಒಡವೆ ಎಲ್ಲ ಹಾಕೊಂಡ್ಬಿಟ್ಟಿದ್ಯಾ, ಹೊರಗಡೆ ಹೋಗ್ತಾ ಇದೀಯಾ? ನಾನೇ ನಾನೇ ಅತ್ತೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ದೆ ಅಲ್ವಾ ಅತ್ತೆ? ದೇವ್ಸೀರೆ ಉಟ್ಕೊಂಡೆ. ಹೋಗ್ಬೇಕಿತ್ತು ತಾನೇ? ಹೇಳೆ. ಮಳೆ ಬರೋ ತರ ಇದ್ರೆ ಅದಕ್ಕೆ ವೇಟ್ ಮಾಡ್ತಾ ಇದ್ದೆ. ಏನಮ್ಮ ಅಪ್ಪ ಕೂಲಿಂಗ್ ಗ್ಲಾಸ್ ಹಾಕೊಂಡು ಮಲ್ಕೊಂಡಿದ್ದಾರೆ? ಬಿಸಿಲು ಹೊಡಿತಿದ್ಯಲ್ಲಪ್ಪ, ಅದಕ್ಕೆ ಕಣ್ಣು ಬಿಡಕ್ಕಾಗಲ್ಲ ಅಂತ ಕನ್ನಡಕ ಹಾಕೊಂಡೇ ಮಲ್ಕೊಂಡಿದ್ದಾರೆ. ಏನು ಮಳೆ ಬಿಸಿಲು ಅಂತ ಒಬ್ಬೊಬ್ರು ಒಂದೊಂದರ ಮಾತಾಡ್ತಾ ಇದ್ದೀರಾ? ಏನು ಅಜ್ಜಿ, ಗೋಡೆ ಮೇಲೆ ಪಲ್ಲಿ ಓಡ್ಸಂಗೆ ಕೂತಿದ್ಯಾ? ಯಾರಾದರೂ ಬೈದ್ರ? ಭಯ ಪಡ್ದನೆ ಹೇಳು, ಬಾಯಿ ಬಿಟ್ಟು ಹೇಳು ಅಂತ ಇದ್ದೀನಲ್ಲ. ಬಾಯಲ್ಲಿ ಒಬ್ಬಟ್ಟ ಹಾಕೊಂಡಿದ್ಯಾ? ನೀನು ಸರಿ ಇಲ್ಲ, ನಿನ್ ಮುಖನೂ ಸರಿ ಇಲ್ಲ. ನೀನು ವಾಯ್ಸ್ ತಕ್ಕಂಗೆ ರಿಂಗ್ ಟೋನ್ ಇಟ್ಟಿದೀಯಾ? ನಿನಗೆಲ್ಲ ಯಾವನ್ ಫೋನ್ ಮಾಡೋದು? ಕುಣಿತಿದೀಯಾ ಹುಡುಕ್ತಿದೀಯಾ? ಹಲೋ. ಏನಜ್ಜಿ ಹೊರಟ್ಬಿಟ್ರಾ? ಕೋಳಿ ಡಾಕ್ಟ್ರಾ? ಕೋಳಿಗ್ ಮಾತ್ರ ನೋಡ್ತೀರಾ ಇಲ್ಲ ಕೊಕ್ಕರೆಗೂ ನೋಡ್ತೀರಾ? ಹೇಳಪ್ಪ, ಹೇಳ್ ಕೇಳಿಸ್ತಿದೆ. ಅಜ್ಜಿ ಇನ್ನು ಬರ್ಲೇ ಇಲ್ಲ, ಹೊರಗಡೆ ಹೋಗಿದ್ ಮೊಮ್ಮಗ ವಾಪಸ್ ಬಂದ್ಬಿಟ್ಟಪ್ಪ. ಯಾವಾಗ ಹೊರಡ್ತೀರಾ? ಗೊತ್ತಿಲ್ಲಪ್ಪ. ಈಶ್ವರಿ ಬಂದಿರಿ. ಅಯ್ಯೋ ಶರ್ಟ್ ಬಿಚ್ಬಿಟ್ನಪ್ಪ.
ಟಿವಿ ಆನ್ ಮಾಡಿ ಕುತ್ಕೊಂಡ್ಬಿಟ್ಟ. ಅಜ್ಜಿ, ನಾನ್ ಕೂಡ ಐಡಿಯಾ ಇಟ್ಕೊಂಡು ಸಾಧಕ್ ಹೋಗಿಲ್ಲನ, ನೀವ್ ಒಂದ್ ಕೈ ಮೀರಿಸ್ತೀರಾ. ಅಯ್ಯಯ್ಯೋ, ಎದೆ ನೋವ್ತಾ ಇದೆಯೇ? ಯಾರಾದ್ರೂ ಇದ್ದೀರಾ? ಎದೆ ನೋವ್ತಾ ಇದೆ. ಅಯ್ಯಯ್ಯೋ ಅಪ್ಪೆ, ಏನಾಯ್ತು ನಿಮ್ಗೆ? ಅಯ್ಯೋ ಎದೆ ನೋವ್ತಾ ಇದೆ. ಓ ಅಯ್ಯಯ್ಯೋ, ಅತ್ತೆಗೆದೆ ನೋಯ್ತಾ ಇದೆ, ಅತ್ತೆಗೆದೆ ನೋಯ್ತಾ ಇದೆ. ಅಯ್ಯಯ್ಯೋ ಏನಾಯ್ತತ್ತೆ? ಅತ್ತೆಗೆ ಎದೆ ನೋವಂತೆ. ಹೌದಾ? ಏನಂದ್ರೆ ಅಜ್ಜಿಗೆ ಎದೆ ನೋವ್ತಾ. ನನ್ನ ಯಾಕೆ ಕರೀತಿದ್ಯಾ? ಅಯ್ಯೋ ಬರ್ದ ಸುಮ್ಮನೆ. ಅಯ್ಯೋ ನಿಧಾನ ನಿಧಾನ. ಏನು ಅಂದ್ರೆ ಬಾಗಿಲ್ ತೆಗಿರಿ. ತಡೆ ತೆಗಿರಿ. ಅಯ್ಯಯ್ಯೋ ತುಂಬಾ ನೋಯ್ತಾ ಇದೆಯಾ ಅಜ್ಜಿ? ಹೌದಂತಪ್ಪ. ಸರಿ, ಯಾವ ಡಾಕ್ಟರ್ ನೋಡಕ್ ಹೋಗ್ತಾ ಇದೀರಾ? ಬಾಲಕೃಷ್ಣ. ಯಾವ ಬಾಲಕೃಷ್ಣ? ಅದೇ ಕಪ್ಪುಗೆ ದಪ್ಪುಗಿದನಲ್ಲ ಅವನು. ನಿಮ್ ತಾತನ್ಗೆ ವೈದ್ಯ ಮಾಡಕ್ ಬರದೆ ವೈದ್ಯ ಮಾಡಿ ಸಾಯಿಸಿದ್ನಲ್ಲ ಅವನೇನೆ. ಫ್ರಾಡ್ ನನ್ ಮಗ, ಅವನಿಗೆ ಇದೇ ಕೆಲಸ ಆಗೋಯ್ತು. ಅವತ್ತು ತಾತನ ವಿಚಾರದ ತಪ್ಪಿಸ್ಕೊಂಡ, ಇವತ್ತು ಅಜ್ಜಿ ವಿಚಾರದಲ್ಲಿ ಏನಾದ್ರೂ ಆದ್ರೆ ಅವನನ್ನ ಅಲ್ಲೇ ಸುಟ್ಟ ಹಾಕ್ಬಿಡ್ತೀನಿ. ಈಗೆಲ್ಲಪ್ಪ ಹೋಗ್ತಿದ್ಯಾ? ತುಪ್ಪಾಕಿ ತಗೊಂಡ್ ಬರ್ತೀನಿ. ಅಯ್ಯಯ್ಯೋ ದೇವ್ರೆ, ಆ ಕಡೆ ಹೋದ. ಏನು ಅಂದ್ರೆ ಅವ್ರು ಬಂದ್ರು ಅನ್ಸತ್ತೆ. ಹೇಳಿದ್ನಲ್ಲ ಬರ್ತಾರೆ ಅಂತ. ಬನ್ನಿ 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 ಬನ್ನಿ. ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಬನ್ನಿ ಮಾ. ನಮಸ್ಕಾರ. ಲೇಟ್ ಆಯ್ತು, ಒಳ್ಳೆ ಕಾಲ ಮೀರ್ ಹೋಯ್ತೇನೋ. ಆತರ ಏನು ಇಲ್ಲಮ್ಮ, ನಾವೆಲ್ಲಾರು ಒಟ್ಟಿಗಿರೋದೇ ಒಳ್ಳೆ ಕಾಲ. ನನ್ ಮೊಮ್ಮಗನ್ನ ಸಂಭಾಳಿಸಿ ಬರೋಷ್ಟ್ರಲ್ಲಿ ಸಾಕಪ್ಪ ಸಾಕು ಅನ್ಸಿತ್ತು. ಬರೋ ದಾರಿಲಿ ಇವಳನ್ನ ಕಾಲೇಜಿಂದ ಕರ್ಕೊಂಡ್ ಬರ್ಬೇಕಿತ್ತು. ನೀವೆಲ್ಲಿ ಬರ್ದೆ ಹೋಗ್ತಿರೋ ಅಂತ ಭಯ ಪಟ್ಬಿಟ್ವಿ. ಚಿಕ್ಕಳಿ ಅಂದ್ರೆ ಎಲ್ಲಿ ಬಿಡ್ತಾರೆ? ನಿನ್ನೆ ರಾತ್ರಿಯಿಂದ ನನಗ್ ಫೋನು, ನನ್ನ ಹೆಂಡತಿಗ್ ಫೋನು, ನನ್ನ ಅಮ್ಮಗ್ ಫೋನು, ನನ್ನ ಸೊಸೆಗ್ ಫೋನು. ಚಿಕ್ಕ ಮಗಳ ನಂಬರು ಅಳಿಯಂದ್ರಿಗೆ ಗೊತ್ತಿಲ್ಲ ಅನ್ಸತ್ತೆ. ಇಲ್ಲ ಅಂದಿದ್ರೆ ಅವಳಿಗೂ ಫೋನ್ ಮಾಡ್ಬಿಟ್ಟಿರೋರು. ಬನ್ನಿ ಬನ್ನಿ ಒಳಗ್ ಬನ್ನಿ. ಆಹಾ, ಓಹೋ, ಬೇಷ್ ಬೇಷ್. ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಹೀಗಿರ್ಬೇಕಪ್ಪ. ಎಷ್ಟು ಹ್ಯಾಪಿ ಆಗಿದ್ದಾರೆ ನೋಡಿ. ನಮ್ದು ಜಾಯಿಂಟ್ ಫ್ಯಾಮಿಲಿನೇ. ಹಾಗಾ? ಹೌದು, ನಮ್ ಜಾಯಿಂಟ್ ಫ್ಯಾಮಿಲಿ. ಹಿಂಗೆಂಗೋ ಹಿಂಗೆಂಗೋ ಇದೆ ಗೊತ್ತಾ ನಿಮ್ಗೆ? ಹೌದು, ನಿಮ್ ಫ್ಯಾಮಿಲಿಲಿ ಯಾರ್ಯಾರು ಇದ್ದೀರಾ? ನಾನು, ನನ್ನ ವೈಫ್, ನಮ್ಮ ವೈಫ್ ಅವ್ರ ಅಪ್ಪ, ಅವ್ರ ಅಮ್ಮ, ನಮ್ಮ ವೈಫ್ ಅವ್ರ ತಮ್ಮ ಮತ್ತೆ ಅವ್ರ ಅಣ್ಣ, ನಮ್ಮ ವೈಫ್ ಅವ್ರ ಅಕ್ಕ ಮತ್ತೆ ಅವ್ರ ತಂಗಿ, ಅವಳ ಅಕ್ಕ ಮತ್ತೆ ತಂಗಿ ಗಂಡಂದ್ರು ಕೂಡ ನಮ್ಮ ಮನೇಲೆ ಇದ್ದಾರೆ. ಅವಳಿಗೆ ಇನ್ನೊಬ್ಬ ತಂಗಿದ್ದಾಳೆ, ಅವಳಿಗೆ ಇನ್ನೂ ಮದುವೆನೇ ಆಗಿಲ್ಲ, ಅವಳು ಕೂಡ ನಮ್ ಜೊತೆಲೇ ಇದ್ದಾಳೆ. ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ನೀನ್ ಆಟ ಆಡ್ತಿದ್ಯಾ ನನ್ ಜೊತೆ? ಇವಾಗ ತಾನೇ ಡೀಟೇಲ್ ಆಗಿ ಹೇಳಿದೀನಿ, ನೀನ್ ಸಿಂಗಲ್ ಆಗಿದೆ ಅಲ್ವಾ? ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ. ನೀವು ಕಷ್ಟಪಟ್ಟು ಒಂದು ಮನೆಯನ್ನು ಕಟ್ಟಿ ಅದರಲ್ಲಿ ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮಣ್ಣ, ನಿಮ್ ತಮ್ಮ, ನಿಮ್ ತಂಗಿ ಇವರೆಲ್ಲ ಒಗ್ಗಟ್ಟಾಗಿ ಒಂದೇ ಫ್ಯಾಮಿಲಿಲಿ ಇರಬೇಕಾಗತ್ತೆ, ಅದೇ ಜಾಯಿಂಟ್ ಫ್ಯಾಮಿಲಿ. ಆಲ್ರೆಡಿ ಇರೋ ಫ್ಯಾಮಿಲಿಲಿ ನೀವು ಹೋಗಿ ಜಾಯಿಂಟ್ ಆಗಿ ಕೇಳಿದ್ರೆ ಜಾಯಿಂಟ್ ಫ್ಯಾಮಿಲಿ ಅನ್ನೋದು. ಅತ್ತೆ ಕೆಲ್ಸಕ್ಕೆ ಹೋಗೋದು, ಮಾವನ್ನ ಬೈಯೋದು, ಮಗುವನ್ನ ಎತ್ಕೊಂಡು ಊರೆಲ್ಲ ಓಡಾಡೋದು. ಇಲ್ಲ ಇಲ್ಲ, ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಏನ್ ಅವ್ರು ಕೊಟ್ಟಿದ್ದನ್ನ ನೋಡ್ಕೊಂಡಿರೋದಾ? ತುಂಬಾ ತಮಾಷೆ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಜಾಯಿಂಟ್ ಫ್ಯಾಮಿಲಿ ಅಷ್ಟೇ ಅಲ್ಲ, ಒಂದು ಫ್ಯಾಮಿಲಿ ಹೇಗಿರ್ಬೇಕು ಅನ್ನೋದನ್ನ ಸ್ವಲ್ಪ ಹೊತ್ತಿನಲ್ಲೇ ನೀವೇ ನೋಡಿ. ಬಳಿಗಳನ್ನು ಪುಟ್ಟ ಪುಟ್ಟ ಕೈಗಳಲ್ಲಿ ತೊಡಿಸಿಬಿಡಿ.
ಕೊನೆಗೆ ಊರಲ್ಲಿ ನಗು ಬಂದಾಯ್ತು, ಸಂತಸವನ್ನು ತಂದಾಯ್ತು. ಏನೇ ನಾವೇನ್ ಜಾತಿಲ್ ಬೇರೆನಾ ಅಥವಾ ಅಂತಸ್ತಲ್ ಕಮ್ಮಿ ಇದೀವ? ನಿಮ್ ಸ್ವಂತದವ್ರು ಯಾರು ಬರ್ಲಿಲ್ವಲ್ಲ? ಯಾಕೆ ನಿಮ್ ದೊಡ್ಡ ಮಗನೇ ಬರ್ಲಿಲ್ವಲ್ಲ? ಬಂದಿದ್ರೆ ತುಂಬಾ ಸಂತೋಷ ಆಗ್ತಿತ್ತಲ್ವಾ? ಇಲ್ಲ ಅಣ್ಣ, ಈ ಮದ್ವೆಯಿಂದಾಗಿ ನನ್ ಮಗನ್ಗೆ ಕೋಪ ಬಂದಿದೆ. ಹೌದಾ? ನನ್ನನ್ ಮಗನ್ಗೆ ದೊಡ್ಡ ಮಗಳನ್ನ ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ, ಅದಕ್ಕೆ. ಓ, ನಮ್ ಮನೆಯವರು ಮತ್ತೆ ನಮ್ಮಣ್ಣ ಸಣ್ಣ ವಯಸ್ಸಿಂದ ಸ್ನೇಹಿತರು. ಆ ಸಂಬಂಧ ಹಾಗೆ ಇರ್ಬೇಕು ಅನ್ನೋ ಕಾರಣಕ್ಕೆ ಹೆಣ್ಣನ್ನ ಕೊಟ್ಟು ಹೆಣ್ಣನ್ನ ತಗೊಂಡ್ರು. ಮದ್ವೆ ಆಗಿ 5-6 ವರ್ಷಕ್ಕೆ ನನ್ನ ಅತ್ತಿಗೆ ಸತ್ತು ಹೋಗ್ಬಿಟ್ರು. ತಂಗಿ ಮೇಲಿದ್ದ ಪ್ರೀತಿಯಿಂದಾಗಿ ಅವನೇ ತಂಗಿ ಜೊತೆ ಜಗಳಾಡಿ ಕೊಲೆ ಮಾಡ್ದ ಅಂತ ಯಾರು ಹೇಳಿದ್ರು ಕೇಳದೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟೆ. ಪೊಲೀಸರು ಅವ್ರು ಎತ್ಕೊಂಡೋಗಿ ಒಳಗಡೆ ಹಾಕಿ 1.5 ವರ್ಷ ಕೇಸು ಅದು ಇದು ಅಂತೇಳಿ ಅಸಹ್ಯ ಆಗೋಯ್ತು. ಅದಾದ್ಮೇಲೆ ಗೊತ್ತಾಯ್ತು ಅವನ ಕಡೆಯಿಂದ ಯಾವುದು ತಪ್ಪಿಲ್ಲ, ನನ್ನ ತಂಗಿನೇ ಕೋಪದಲ್ಲಿ ನೇಣ ಹಾಕೊಂಡ್ಲು ಅಂತ. ಅಯ್ಯಯ್ಯೋ, ತಪ್ಪಾಗೋಯ್ತು ಅಂತ ನಮ್ಮಣ್ಣನ ಹತ್ರ ಕ್ಷಮೆ ಕೇಳಕ್ ಹೋದ್ರೆ ನಮ್ಮಣ್ಣ ನಮ್ಮನ್ನ ಹತ್ರನೇ ಸೇರಿಸ್ಲಿಲ್ಲ. ಸರಿ, ನಮ್ಮ ಮಗಳನ್ನ ಅವ್ರು ಕೊಟ್ಟು ರಾಜಿ ಆಗೋಣ ಅಂತ ಅನ್ಕೊಂಡ್ವಿ, ಆದ್ರೆ ಅದೂ ಆಗ್ಲಿಲ್ಲ. ಅದಕ್ ಮುಂಚೆ ಆ ಮದ್ವೆ ಆಗೋಯ್ತು. ಈಗ ನಮ್ ಚಿಕ್ಕ ಮಗಳನ್ನ ಅದೇ ಹುಡುಗನ್ಗೆ ಕೊಡ್ಬೇಕು ಅನ್ಕೊಂಡಿದೀವಿ. ಅದರಿಂದ ನಮ್ ಕುಟುಂಬ ಒಂದಾಗತ್ತೆ. ಇಲ್ಲಿಂದ 12 ಕಿಲೋಮೀಟರ್ ನಮ್ಮಣ್ಣನ್ ಮನೆ. ಅವನ್ ಮುಖ ನೋಡಿ 30 ವರ್ಷ ಆಗೋಯ್ತು. ಎಲ್ಲದಕ್ಕೂ ಒಳ್ಳೆ ಕಾಲ ಬರ್ತಮ್ಮ. ನಮ್ಮೋರ್ ಮುಂದೆ ತಾನೇ ಕಣ್ಣೀರ್ ಬರೋದು. ನೀವು ನನ್ ಗಂಡ ಇದ್ದ ಹಾಗೆ ಅಲ್ವಾ? ಖಂಡಿತವಾಗ್ಲುಮ್ಮ. ನೋಡು, ಮದ್ವೆ ಚೆನ್ನಾಗ್ ಆಗ್ಬೇಕು. ಎರಡು ಕುಟುಂಬ ಅಲ್ಲ, ನಮ್ಮ ಮೂರು ಕುಟುಂಬನು ಒಂದಾಗ ಸೇರೋದನ್ನ ನೀನು ನೋಡ್ತೀಯ, ನಾನ್ ಜೊತೆಗಿರ್ತೇನೆ. ಅಳ್ಬೇಡಿ, ಈಗ ಸಮಾಧಾನ ಮಾಡ್ಕೊಳ್ಳಿ, ಕಣ್ಣೋರ್ಸ್ಕೊಳ್ಳಿ. ಅಳ್ಬೇಡಮ್ಮ, ಕಣ್ಣೋರ್ಸ್ಕೊಳ್ಳಿ. ಏನ್ ಮಾವ, ಊಟ ಮಾಡಿದ್ರ? ಪಂತಿಲ್ ಕುತ್ಕೊಂಡು ಚೆನ್ನಾಗಿ ಊಟ ಮಾಡಿದ್ನಲ್ಲ. ಮತ್ತೆ ಹೊರಟಿಲ್ವಾ? ಎಲ್ಲಿಗೆ? ಮನೆಗೆ. ಯಾಕೆ? ಏನ್ ಮಾವ ಈ ಪ್ರಶ್ನೆ? ಏನು ಅಳಿಯ, ಬಾಹುಬಲಿ ಒಂದಷ್ಟೇ ಮುಗ್ದಿರೋದು. ಬಾಹುಬಲಿ 2 ಗ್ರೂಪ್ ಬಲೆ ಬೀಸಿ ಹುಡುಕ್ತಿದ್ದಾರೆ. ಕಟ್ಟಪ್ಪ ತುಂಬಾ ಕೋಪದಲ್ಲಿದ್ದಾನೆ, ಸಿಕ್ಕ್ರೆ ಕೊಂದು ಬಿಡ್ತಾನೆ. ಅದಕ್ಕೆ ಮನೆ ಹತ್ರ ಕೂಡ ಹೋಗ್ದಲ್ಲೇ ಬೇರೆ ಬೇರೆ ಗೆಟಪಲ್ಲಿ ಸುತ್ತಾ ಇದ್ದೀನಿ. ಮುಂದೆ ಏನ್ ಮಾವ ಮಾಡ್ತೀರಾ? ಏನು ಅಳಿಯ, ಯಾರು ಇಲ್ದೇ ಇರೋ ಸಮಯ ನೋಡ್ಬಿಟ್ಟು ಚಿಕ್ಕತ್ತೆ ಮನೆಗೆ ಹೋಗಿದ್ದಾರೆ. ನಿಮ್ಮತ್ತೆ ಯಾವಾಗ್ಲೂ ತರ ಎಸ್ಕೇಪ್, ಗಾಡಿನ ತಿರುಗಿಸಿ ದೊಡ್ಡತ್ತೆ ಮನೆ ಹತ್ರ ಹೋಗಿದ್ದಾರೆ. ಒಳಗಡೆ ಹೋದ ತಕ್ಷಣ ಅಟ್ಯಾಕ್ ದೂರ ಇದ್ದಾನ ಅಂತ ಕೇಳಿದ್ದಾರೆ. ಅದಕ್ಕೆ ನಿಮ್ಮತ್ತೆ ಅವರು ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದಾಳೆ. ಯಾವಾಗ ಬರ್ತಾನೆ ಅಂತ ಕೇಳಿದ್ದಾರೆ, ಬಂದ್ರೆ ತಾನೇ ಗೊತ್ತಾಗೋದು ಅಂತ ಹೇಳಿದಾಳೆ. ಅವನ್ ಬರೋವರೆಗೂ ಇಲ್ಲೇ ಇರ್ತೀವಿ ಅಂತ ಹೇಳಿ ಅವ್ರು ತಗೊಂಬಂದಿದ್ದು ಬೀರು. ಸರಿ ಕೇಳಿಸ್ಕೊಳಿಯ, ಅವ್ರು ತಗೊಂಬಂದಿದ್ ಬೀರ್ನ ನಮ್ಮನೆ ಫ್ರಿಡ್ಜ್ ಅಲ್ಲಿ ಇಟ್ಟು ತಣ್ಣಗೆ ಮಾಡ್ತಿದ್ದಾರೆ. ಓಹೋ, ಕೂಲಿಂಗ್ ಏರೋದ್ರೊಳಗೆ ಕ್ವಿಕ್ ಆಗಿ 4 ಕಾಂಪ್ಲೇಟ್ ಹಾಕಿ ಅಂತ 10 ಆರ್ಡರ್ ಮಾಡಿದ್ದಾರೆ. ನಿಮ್ಮ ಅತ್ತೆ ಏನು ಹೋಟ್ಲಲ್ಲ ಕೆಲಸ ಮಾಡುತ್ತೆ? ಇಲ್ವಲ್ಲ. ಆ ಗ್ರೂಪ್ ಅಲ್ಲಿ ಕುಳ್ಳಿಗೆ ಕಪ್ಪಗೆ ಇರೋ ಒಬ್ಬ ನಿಮ್ಮ ಅತ್ತೆಗೆ ಆಮ್ಲೆಟ್ ಅಲ್ಲಿ ಪೆಪ್ಪರ್ ಹಾಕ್ಬೇಕು ಅಂತ ಹೇಳಿದಾನೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿಮ್ಮ ಅತ್ತೆ ಯೋಚನೆ ಮಾಡ್ಬೇಕಾದ್ರೆ ಪೆಪ್ಪರ್ ಹಾಕ್ತೀಯಾ ಇಲ್ಲ ನಿನ್ ಗಂಡನ್ನ ಕಟ್ ಮಾಡ್ಬಿಟ್ಟು ಪೇಪರ್ ಹಾಕ್ಬೇಕಾ ಅಂತ ಕೇಳಿದಾರೆ. ನಿಮ್ಮ ಅತ್ತೆ ಅಲ್ಲಿ ಇಲ್ಲಿ ಹೋಗಿ ಹುಡುಕಾಡಿ ತಗೊಂಬಂದು ಪೇಪರ್ ಹಾಕಿ ಈರುಳ್ಳಿ ನೋಡಿದ್ರೆ ಅವ್ರು ಕೇಳಿದ್ದು 4, ನಿಮ್ಮ ಅತ್ತೆ ಕೊಟ್ಟಿದ್ದು 8. ಅದಕ್ಕೊಂದು ರೆಸ್ಪೆಕ್ಟ್ ಬೇಡವಾ? ಇರ್ಬೇಕಲ್ವಾ. ಬಂದ್ವಾ, ಕುಡ್ದ್ವಾ, ತಿಂದ್ವಾ, ಓದ್ವಾ ಅಂತ ಇಲ್ದೆ ಅದರಲ್ಲಿ ಒಬ್ಬ ಕುದ್ಗೆ ತನಕ ಕುಡ್ದ್ಬಿಟ್ಟು ನಿಮ್ಮ ಅತ್ತೆ ನೋಡಿ ಡ್ಯಾನ್ಸ್ ಮಾಡಕ್ ಬರುತ್ತಾ ಅಂತ ಕೇಳಿದಾನೆ. ಅವಳು ಭಯದಿಂದ ನಡಗಿದಾಳೆ ಅಳಿಯ. ಯಾಕೆ?
ಇವರು ಕುಣಿ 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 ಅಂತ ಟಾರ್ಚರ್ ಮಾಡಿದ್ದಾರೆ. ಅವಳು ಅಲ್ಲಿ ಕಚ್ಕೊಂಡು ದುಃಖದಿಂದ ನೋಡ್ತಿರುವಾಗ ಕುಣಿ 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 ಅಂತ ಟಾರ್ಚರ್ ಮಾಡಿದ್ದಾರೆ. ಚಿಕ್ಕದ್ದು ಕೂಡ ಪರವಾಗಿಲ್ಲ ಅಳಿಯ, ವಿಜಯ್ ಫ್ಯಾನ್, ಈ ಎರಡು ಸ್ಟೆಪ್ ಹಾಕ್ಬಿಟ್ಟು ಮುಗಿಸಿರೋಳು. ಅಯ್ಯೋ ನಿಮ್ ದೊಡ್ಡತ್ತೆ ರಾಜ್ ಕಿರಣ್ ಫ್ಯಾನ್ ಅಳಿಯ, ಆಸೆ ಇದ್ರು ಕುಣಿಯಕ್ಕಾಗಲ್ವೇ? ಅಂದ್ರೆ ಅತ್ತೆಗೆ ಆಡಕ್ ಬರಲ್ವಾ? ಅಯ್ಯೋ ಏನು ಅಡುಗೆ ಮಾಡಕ್ ಬರ್ದಿರ ಕೇಳ್ತಿಯಲ್ಲ ಅಳಿಯ, ಅವಳೊಬ್ಳು ಫ್ಯಾಮಿಲಿ ಗರ್ಲ್, ಯಾವ್ದೋ ಸಿಟಿ ವರ್ಕೆಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತರೂ ಹೆಂಗ್ಸಿ ಕೇಳ್ದ ಕೇಳ್ತೀಯ ಅಳಿಯ? ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಆದ್ರೂ ಪಾಸ್ ಮಾಡ್ತೀಯ ತಾನೆ? ಯೋಚನೆ ಮಾಡ್ಬೇಡ ಅಳಿಯ, ಮತ್ತೆ ಆಮ್ಲೆಟ್ ಹಾಕಿ ಐಸ್ ಕಳ್ಕೊತಾಳೆ. ನಾನು ಯಾಕೆ ಯೋಚನೆ ಮಾಡ್ತೀನಿ ಅಂದ್ರೆ, ಮಾತಾಡದೆ ನೀವ್ ಅತ್ತೆನ ಡಾನ್ಸ್ ಕ್ಲಾಸ್ ಕಳಿಸ್ಬೋದಿತ್ತು. ಅಯ್ಯೋ ನಿನ್ನ ನಂಬಿಕತೆ ಹೇಳದ್ನೆ, ನಿನಗಿಂತ ಅವರೇ ಪರವಾಗಿಲ್ವಲ್ಲ, ಕಟ್ಟಪ್ಪದ ಕಾಲಲ್ಲಿ ಬಿದ್ದಾದ್ರೂ ನನ್ನ ಹೆಂಡತಿ ಕಾಪಾಡ್ಕೊತೀನಿ ಕಡೋ. ಮಾವಾ ಏನು ಪರೀಕ್ಷೆ ಕಿತ್ಕೋ, ಹೀಗೆ ಹೇಳಿ ಅಲ್ವೇ ನನ್ನ ಕಳಿಸ್ತಿರೋದು? ಕಟ್ಟಪ್ಪ ನಿನ್ ಕಾಲ್ ಎಲ್ಲಿದೆ ತೋರ್ಸಪ್ಪ, ನಾ ಬರ್ತೀನಪ್ಪ. ಹೇ ಈಶ್ವರಿ, ಅಯ್ಯೋ ಏನ್ರಿ ಏನಾಯ್ತು, ಏನಾದ್ರೂ ತಿಂತೀಯಾಕಪ್ಪ, ಯಾಕೆ ಹೊಡೆದೆ, ಏನಾಯ್ತು? ಕೊಲ್ದೆ ಬಿಟ್ಟಿದ್ದೀನಿ. ಏನಪ್ಪ ಕೋಪ ಮಾಡ್ಕೊಂಡಿದ್ಯ, ಏನಾಯ್ತು? ಏನಾಗಿಲ್ಲ, ಎಲ್ಲಾನು ಮುಗ್ದೋಯ್ತು. ಏನಪ್ಪ ಹೇಳ್ತಿದ್ಯಾ? ನೀವೆಲ್ಲರೂ ದೊಡ್ಡ ಮಗಳ ಮನೆಗೆ ಹೋಗಿದ್ರಾ? ಕೇಳ್ತಿದ್ದೀನಿ ತಾನೆ, ಹೋಗಿದ್ರಾ ಇಲ್ವಾ? ಹೋಗಿದ್ವಪ್ಪ. ನಮ್ ಕುಟುಂಬದ ಮಾನ ಮರ್ಯಾದೆ ನನ್ನ ಅಡ್ರೆಸ್ದಲ್ಲಿ ಹರಾಜಾಕ್ಬಿಟ್ಟು ಹೋದ್ಲು ಅವಳು. ನಾನು ಈಗ ತಾನೆ ಎಲ್ಲಾನು ಸರಿ ಮಾಡ್ಕೊಂಡು ಬರ್ತಾ ಇದ್ದೀನಿ, ನೀವುಗಳು ನೋಡಿದ್ರೆ ಅಲ್ಲಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀರಾ? ಇಲ್ಲ ರೀ, ಯಾರು ಹೇಳಿದ್ರು? ಯಾರು ಯಾರು ಹೇಳಿದ್ದು? ಹಾಗಿದ್ರೆ ಹೋಗಿರೋ ತಪ್ಪಲ್ಲ, ಯಾರು ಹೇಳಿದ್ರು ಅನ್ನೋದೇ ತಪ್ಪು. ಹೇಳ್ದೆ ಹೋಗಿದ್ದು ತಪ್ಪೇನಪ್ಪ, ಹೇಳಿದ್ರೆ ನೀನ್ ಬೇಜಾರ್ ಮಾಡ್ಕೋತೀಯ ಅಂತ ಹೇಳಿಲ್ಲ ಅಷ್ಟೇ. ಹೋದವ್ರು ನೀವು ಅಲ್ಲೇ ಹಾಳಾಗೋಗ್ಬೇಕಿತ್ತು ತಾನೆ, ಮಾನಗೆಟ್ಟ ಜನ್ಮಗಳ ಅನ್ನ ತಾನೆ ತಿಂತೀರಾ, ಬೇರೆ ಏನಾದ್ರೂ ತಿನ್ಪಾಡಿಗೆ ನೀನ್ ಮಾತಾಡ್ತಾನೆ ಇದೆಯಾ? ಯಾಕೆ ಮಾತಾಡಬಾರ್ದು, ಮರ್ಯಾದೆ ಕಾಕೊಂಡು. ಈಗ ಇಲ್ಲಿ ಏನ್ ನಡೀತು ಅಂತ ಕಿರಿಸ್ತಾ ಇದೀಯಾ? ಇಲ್ಲಿ ನೀನ್ ನನಗಪ್ಪನ, ನಾನ್ ನಿನಗಪ್ಪನ, ನನಗೆ ಮೂರು ಜನ ಮಕ್ಕಳು ಕಣೋ, ಒಬ್ಳು ಮನೆ ಬಿಟ್ಟು ಹೋದ್ಲು ಅಂತ ಅವಳನ್ನ ಹಾಗೆ ಬಿಟ್ಬಿಡಕ್ಕಾಗತ್ತಾ? ನಾಳೆ ನೀನ್ ನನ್ನ ಸ್ಥಾನಕ್ಕೆ ಬಂದಾಗ ನಿನಗೆ ಅರ್ಥ ಆಗುತ್ತೆ. ಅಯ್ಯೋ ಬಿಡ್ರಿ, ಅವನೇನೋ ಕೋಪದಲ್ಲಿ ಮಾತಾಡ್ತಿದ್ದಾನೆ, ನೀವು ಒಂದ್ಸರಿ ಸಮ್ಮುಖ ಮಾತಾಡ್ತೀವಿ. ಸುಮ್ಮನೆ ಇರು, ಕೋಪದಲ್ಲಿ ಏನ್ ಬೇಕಾದ್ರೂ ಮಾತಾಡ್ತಾನ? ಇವಾಗ ಇಲ್ಲಿ ಏನಾಗಿದೆ ಅಷ್ಟೊಂದು ಕೋಪ ಮಾಡ್ಕೊಳ್ಳೋದಕ್ಕೆ? ನಿಮ್ಮ ಅಣ್ಣನ ಮಗ ಕರೆದ್ಬಿಟ್ಟು ಹೇಳ್ದ ಮದ್ವೆ ಬೇಡ ಅಂತ, ದೊಡ್ಡ ಮಗಳು ಓಡೋದ ಹಾಗೆ ಚಿಕ್ಕ ಮಗಳು ಯಾರನ್ನಾದ್ರೂ ಕಟ್ಕೊಂಡು ಓಡೋಗ್ಲಿ ಅಂತ ಹೇಳ್ದ. ಅಯ್ಯೋ ಮತ್ತೆ ನಮ್ಮ ಮಗಳು ಮದ್ವೆ? ಬಿಡೆ, ಅವನೇನು ಹೇಳೋದು, ಅವನಿಲ್ಲ ಅಂದ್ರೆ ನನ್ನ ಮಗಳ ಹುಡುಗ ಸಿಗಲ್ವಾ? ನಾನ್ ನೋಡ್ಕೋತೀನಿ. ಅವರೇ ಹೇಳ್ತಿದಾರಲ್ಲ, ಎಲ್ಲ ಅವರೇ ನೋಡ್ಕೊಳ್ಳಿ, ನಾನ್ ಮೇಲೆ ಯಾವ್ದಕ್ಕೂ ತಲೆ ಹಾಕಲ್ಲ. ಏನ್ರಿ ನೀವು ಮಾವ ಏನೋ ಹೇಳಿದ್ರೆ? ಅಯ್ಯೋ ಇರಪ್ಪ ಸಮಾಧಾನ ಮಾಡ್ಕೊ. ಅಷ್ಟೇನೆ ಎಲ್ಲರಿಗೂ ಮರ್ಯಾದೆ. ಏನ್ ಹೇಳಿದೆ ನಾನು ನಿನಗೆ, ಆ ಮನೆ ಕಡೆ ನಾಯಿ ಕೂಡ ಹೋಗ್ಬಾರ್ದು ಅಂತ ಹೇಳಿದ್ರೆ ತಾನೆ ಇವತ್ತು ಇಡೀ ಫ್ಯಾಮಿಲಿ ಸಮೇತ ಹೋಗಿ ಬಂದಿದ್ದೀರಾ ನೀವು? ನನ್ನ ಮನೆ ಆಚೆ ನಿಲ್ಬಾಡಿದ ಮೇಲೆ ನಿನಗೆ ಇಲ್ಲೇ ಬಿಟ್ಟು ನಾನು ಒಳಗಡೆ ಹೋದ್ರೆ ನಿನಗೆ ಅವಮಾನ ಆಗೋದು, ನನ್ನ ಒಳಗಡೆ ಹೋಗೋಕ್ಕೂ ಮುಂಚೆ ನೀನು ಇಲ್ಲಿಂದ ಹೊರಟ್ಬಿಡು. ನಮ್ಮ ಕುಟುಂಬದ ಮರ್ಯಾದೆನೆಲ್ಲ ಆ ಮಹೇಶ ಹಾಳು ಮಾಡಿಬಿಟ್ಟ, ಇನ್ಮೇಲಿಂದ ಅವನ ಉಸಿರು ಸಮೇತ ಬಿಡಬಾರ್ದು. ಮೊದಲು ಅವನನ್ನು ಸಾಯಿಸ್ಬೇಕು, ಆಗ್ಲೇ ನಮ್ಮ ಮಾವ ನನಗೆ ಗೌರವ ಕೊಡೋದು, ಆಮೇಲೆ ಅವನೇ ನಮ್ಮ ಮನೆ ಹೊಡ್ಕೊಂಡು ಬಂದು ನನ್ನ ತಂಗಿನ ಮದುವೆ ಆಗ್ತಾನೆ. ಹಲೋ, ಇಲ್ಲಿ ಕೇಳಮ್ಮ. ಹೇಳಿ ಅದಕ್ಕೆ. ಎಲ್ಲಮ್ಮ ಇದೆಯಾ? ಕಾಲೇಜಲ್ಲಿದ್ದೀನಿ. ನಾನು ನಿಂಗೊಂದು ವಿಷಯ ಹೇಳ್ತೀನಿ, ಸಮಾಧಾನದಿಂದ ಕೇಳು. ಏನಾಯ್ತು ಅದ್ಗೆ? ಅಯ್ಯೋ ಈಗಷ್ಟೇ ಸಮಾಧಾನ ಅಂದೆ ತಾನೆ. ಸರಿ ಹೇಳಿ ಅದ್ಗೆ. ನಿನಗೆ ನಿಶ್ಚಯ ಮಾಡಿದ್ರಲ್ಲ ಆ ಹುಡುಗ, ಅವನು ಏನ್ ಸತ್ತೋದ? ಅಯ್ಯೋ ಇಲ್ಲಮ್ಮ, ಆ ಥರ ಎಲ್ಲ ಏನೂ ನಡೆದಿಲ್ಲ. ಆದ್ರೆ ಅವ್ರ ಮನೆಯಲ್ಲೇನೆ ನಿನ್ನ ಬೇಡ ಅಂತ ಹೇಳ್ಬಿಟ್ರಮ್ಮ. ಅದ್ಗೆ ಸಮಾಧಾನ ಮಾಡ್ಕೊಳ್ಳಮ್ಮ. ಹೆಂಗದ್ಗೆ ಸಮಾಧಾನ ಮಾಡ್ಕೊಳ್ಳಿ, ಹೆಂಗದ್ಗೆ ಸಮಾಧಾನ ಮಾಡ್ಕೊಳ್ಳಿ. ಕಷ್ಟನೇ ಅಮ್ಮ, ನಿಮ್ದಿಡೀರಂತ ಹಿಂಗೆ ಹೇಳ್ಬಿಟ್ರೆ ಏನದ್ಗೆ ಮಾಡ್ಲಿ, ಏನದ್ಗೆ ಮಾಡ್ಲಿ. ಅಳ್ಬೇಡಮ್ಮ. ಸರಿ ಅದ್ಗೆ ಅಳಲ್ಲ, ಅಳೋದಿಲ್ಲ. ಚಿಕ್ಕ ಹುಡುಗಿ ಹೇಗ್ ಸಹಿಸ್ಕೋತಾಳೋ. ಯಾಕೆ
ಒಂದು ಸಾಂಗ್ ಹಾಡೋಣವಾ? ಮಾವ ಕಾಫಿ ಕೇಳ್ತಾ ಇದ್ರು, ಇನ್ನೂ ಕೊಟ್ಟಿಲ್ವಾ? ಅತ್ತೆ ಕೊಡ್ತೀನಿ. ಅವರು ನಿನಗೆ ಮಾತ್ರ ಮಾವ ಅಲ್ಲ, ನನಗೂ ಕೂಡ. ನೋಡ್ಕೊಂಡು ಹಾಕು. ಓಕೆ. ಬಿಸಿ ಬಿಸಿ ಕಾಫಿ ಕೊಟ್ಟು ಗೋಪಿ ಮಾವನ್ಗೆ ಐಸ್ ಇಡೋಣ. ಮಾವ ಕಾಫಿ. ನನಗೆ ಕಾಫಿ ಕುಡಿ ಅಭ್ಯಾಸ ಇಲ್ಲ. ಹಲೋ, ಅಪ್ಪನ ಜೊತೆ ನಾನು ಮಾತಾಡಿ ಬರ್ತೀನಿ. ಯೋಚನೆ ಮಾಡಬೇಡ. ಅಪ್ಪ, ಮಹೇಶನು ಹುಷಾರಾಣಿನ ಒಬ್ರಿಗೊಬ್ಬರು ಪ್ರೀತಿಸ್ತಿದ್ದಾರೆ. ಅದೇ ತಾನೇ? ಹೌದಪ್ಪ, ಅದೇ ಗೊತ್ತಾಯ್ತು. ಈಗ ನಾನು ಅದಕ್ಕೆ ಏನ್ ಮಾಡ್ಬೇಕಪ್ಪ? ಅಯ್ಯೋ, ನೀವೇನು ಮಾಡೋದ್ ಬೇಡಪ್ಪ. ನೀವು ಅಂತ ಒಂದು ಮಾತಾಡಿದ್ರೆ ಸಾಕು.
ಹೇಳಿದ್ರೆ ಮರ್ಯಾದೆಗೆ ಹೋಗಿ ಹೆಣ್ಣು ಕೇಳೋಣ. ಇಲ್ಲಾಂದ್ರೆ ಮನೆಯಿಂದ ಎತ್ತಾಕಂಬರ್ಬಿಡ ಅಪ್ಪ. ನಾನು ಹೇಳಿ ಸರಿನಪ್ಪ. ನೀನು ಹೋಗು, ಹೋಗಿ ಚಿಕ್ಕವನ್ ಬರಕ್ಕೆ ಹೇಳು. ಸರಿಯಪ್ಪ. ಮಹೇಶ, ಅಪ್ಪನ ಜೊತೆ ಮಾತಾಡಿದ್ದೀನಿ. ಅಪ್ಪನಿಗೆ ಒಳಗೆ ಸಂತೋಷ, ಆದರೆ ಹೊರಗೆ ತೋರಿಸ್ತಾ ಇಲ್ಲ. ನೀನು ಹೋಗಿ ಮಾತಾಡ್ಕೊಂಡು ಬಾ, ಎಲ್ಲ ಒಳ್ಳೇದಾಗುತ್ತೆ. ಅಪ್ಪ. ಪಾಪ, ನಾನು ನೋಡಿದ್ದು, ನಿಮ್ಮ ಅಣ್ಣ ಹೇಳಿದ್ದು ಎಲ್ಲ ನಿಜಾನ? ಹೌದಪ್ಪ. ಒಂದು ಕುಟುಂಬಕ್ಕೆ ಎಷ್ಟೋ ಕಷ್ಟ ಕೊಡ್ತೀರಾ? ನಿಮ್ಮ ಅಣ್ಣ ಕುಟುಂಬನ ಹೊಡೆದಿದ್ದಕ್ಕೆ ಅವರತ್ತು ಕೈ ತೊಳೆಯ ಮುಂಚೆ ಅಷ್ಟಲ್ಲಿ ನೀನ್ ಕೈ ಹಾಕಿದೀಯಾ? ಅವತ್ತು ನಿಮ್ಮ ಅಣ್ಣನ ಮದುವೆ ಮಾಡ್ಕೊಂಡು ಬಂದಾಗ ನಿನ್ನ ಮನೆಯಿಂದ ಹೊರಗೆ ಹಾಕ್ಬೇಕಿತ್ತು. ನಿಮ್ಮ ಅಣ್ಣನ ಉಸಿರನ್ನ ನೀನು ಕಾಪಾಡ್ದೆ, ಅದಕ್ಕಾಗಿ ನಿನ್ನ ಮನೇಲಿ ಇಟ್ಕೊಂಡು ಅವನನ್ನು ಹೊರಗಡೆ ಹಾಕ್ದೆ. ಹೇಯ್, ನಮ್ಮ ಅಣ್ಣನಲ್ಲಿ ಹೆಣ್ಮಕ್ಳಿಲ್ಲ, ಆದ್ರಿಂದ ಅದ್ರ ಕಷ್ಟ ನಿಮಗೆ ಗೊತ್ತಿಲ್ಲ. ನಿನ್ನ ಅಣ್ಣ ಪ್ರೀತಿ ಮಾಡಿದ ಹುಡುಗಿ ತಾಯಿ ಶ್ರೀಮಂತ ದಿನ ಅವ್ರ ಅಣ್ಣನ ಬಗ್ಗೆ ಹೇಳಿ ಅತ್ತಿದ್ದು ಇನ್ನೂ ನನ್ನ ಮನಸ್ಸಲ್ಲಿದೆಯಪ್ಪ. ನಮ್ಮ ಕುಟುಂಬದ ಹಾಗೆ ಅಲ್ವಾ ಅವ್ರ ಕುಟುಂಬನು ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಇಟ್ಕೊಂಡಿರ್ತಾರೆ. ನಿಮ್ಮ ಅಣ್ಣನಿಗೆ ಮದುವೆ ಮಾಡಿಕೊಟ್ಟು ನೀನು ಮಾಡಿದ್ದು ತಪ್ಪಾಗಿದ್ರು ಎರಡು ಕುಟುಂಬನ ಸೇರಿಸ್ದಲ್ಲ, ಅದು ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಯಿತು. ಆದರೆ ಇವಾಗ ತಾನೇ ಗೊತ್ತಾಗ್ತೈತೆ, ಎಲ್ಲ ನಿನ್ನ ಸ್ವಾರ್ಥಕ್ಕೋಸ್ಕರ ಮಾಡಿದ್ದೀಯ. ಅಪ್ಪ, ಸತ್ಯವಾಗ್ಲೂ ನಾನು ಅದಕ್ಕೋಸ್ಕರ ಮಾಡಿಲ್ಲ ಅಪ್ಪ. ಇಲ್ಲಿ ನೋಡಪ್ಪ, ನಿಮ್ಮಪ್ಪನಿಗೆ ಈ ಕೂಡ ಜಗಳ ಮಾಡಕ್ ಬರಲ್ಲ. ಸರಿ, ಆ ನಿಂತೋದ ಮದುವೆಯನ್ನ ನಾನೇ ಮತ್ತೆ ಮಾಡಿಸ್ತೀನಿ. ಅಪ್ಪ ಅಪ್ಪ, ಅಣ್ಣ, ಅಪ್ಪ ಹೋಗಿ ಕರ್ಣನ ಹತ್ರ ಮಾತಾಡೋದಕ್ಕಿಂತ ಮುಂಚೆ ನಾನೇ ಕರ್ಣನ ಭೇಟಿ ಮಾಡಿ ಅವನ ಆಸೆ ಪಟ್ಟಿದಾರ ಉಷಾರಾಣಿ ಮದುವೆ ಮಾಡಿಸ್ಬಿಡ್ತೀನಿ. ಜೀವನದಲ್ಲಿ ಆಸೆ ಪಟ್ಟಿದ್ದು ಎಲ್ರಿಗೂ ನಡೆಯುತ್ತೆ, ಆದರೆ ನನ್ನ ಜೀವನದಲ್ಲಿ ಯಾವತ್ತೂ ನಡೆದಿಲ್ಲ. ಕತ್ತರಿಸ್ಬೇಕು ಅಂತಿದ್ರು ಅದು ನಮ್ಮನೆ ಕತ್ತಿನೇ ಆಗಿರ್ಬೇಕು. ನಿಮಗೆ ನನ್ನ ಮೇಲೆ ತಾನೇ ಕೋಪ ಇರೋದು? ನನ್ನ ಮತ್ತು ನನ್ನ ಕುಟುಂಬನ ಕಾರಣ ಮಾಡಿ ನಡಿಬೇಕಾಗಿರೋ ನಿಮ್ಮನೆ ಮದುವೆನ ನಿಲ್ಲಿಸ್ಬೇಡಿ. ನಮ್ಮಪ್ಪ ಊರಿಗೆ ಒಳ್ಳೇದು ಮಾಡಬೇಕು ಅಂತ ಗೌರ್ಮೆಂಟ್ ಮೂಲಕ ನಿಮ್ಮೇಲೆಲ್ಲ ಆ್ಯಕ್ಷನ್ ತೊಗೊಂಡ್ರು, ಅದಕ್ಕೆ ಬದಲು ನೀವೆಲ್ಲ ಬಂದು ನಮ್ಮ ಮನುಷ್ಯರನ್ನ ಒಡೆದು ನಮ್ಮ ಚಿಕ್ಕಪ್ಪನ ಅವಮಾನ ಮಾಡಿ ಹೋದ್ರಿ, ತೆಂಗಿನಕಾಯಿ ಮಂಡಿನೂ ಮುಚ್ಚಿಬಿಟ್ಟು ಹೋಗ್ಬಿಟ್ರಿ. ಆ ಕೋಪಕ್ಕೆ ನಾನು ನಿಮ್ಮ ಹತ್ರ ಬಂದು ಜಗಳ ಆಡಿದೆ, ನನ್ನ ಅಣ್ಣ ಪಾಯ್ಸನ್ ಕುಡಿದು ಸಾಯ್ತಾ ಇದ್ದಾರೆ, ಆಗ ಹುಡುಗಿನ ಕರ್ಕೊಂಡು ಹೋಗ್ಬೇಕಾದ ಸಂಭವ ಬಂತು. ಇಂಥ ಸಿಚುವೇಶನಲ್ಲಿ ನೀವಿದ್ದಿದ್ರೆ ಏನು ಮಾಡಿರ್ತಿದ್ರೋ ಅದನ್ನೇ ನಾನು ಮಾಡಿದ್ದೀನಿ. ನಿಮ್ಮ ಎರಡು ಕುಟುಂಬನೂ ಎಷ್ಟೋ ವರ್ಷಗಳಾದ್ಮೇಲೆ ಜೊತೆ ಸೇರಿದ್ದೀರಾ ಅಂತ ಸತ್ಯವಾಗ್ಲೂ ನನಗೆ ಆಗ ಗೊತ್ತಿರಲಿಲ್ಲ. ಅದು ಸೇರಿದಿರೋ ಥರ ತಡೆದು ಪಾಪ ನಮ್ಮ ಕುಟುಂಬಕ್ಕೆ ಬೇಡ, ದಯವಿಟ್ಟು ಈ ಮದುವೆನ ನಿಲ್ಲಿಸ್ಬೇಡಿ. ಇದಕ್ಕೆ ಮೇಲೂ ನಿಮ್ಮ ಮನಸ್ಸಲ್ಲಿರೋ ಕೋಪ ಕಡಿಮೆ ಆಗಿಲ್ಲ ಅಂದರೆ ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀನಿ ಸರ್. ನೀನ್ಯಾಕೋ ನನ್ನ ಕಾಲು ಬೀಳ್ತಿದೀಯಾ? ನೀನು ದೊಡ್ಡ ಕುಟುಂಬದವನು,
ನಮ್ಮ ಅಪ್ಪ ನನ್ನ ಕೈ ಎತ್ತು ಮುಗಿಯುವಾಗ ನಾನು ನಿಮ್ಮ ಕಾಲಿಗೆ ಬೀಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಗೊತ್ತಿದ್ದೋ ಗೊತ್ತಿಲ್ದೇನೋ ನೀನ್ ಜಗಳ ಮಾಡಿದ್ಯಾ, ಅದರಿಂದಾನೇ ಕುಟುಂಬ ಒಂದಾಗ್ತಿರೋದು. ಇವಾಗ ಮೂರು ಕುಟುಂಬದವ್ರು ಸೇರಿ ಮದುವೆನ ಧೂಮ್ಧಾಮ್ ಅಂತ ಮಾಡೋಣ. ಸರಿ ರೀ, ನಾ ಬರ್ತೀನಿ. ಹೇ, ಏನೋ ಇದು ಬ್ಲಡ್ ಬರ್ತಿದೆ. ಎಲ್ಲ ನಿಮ್ ಬಾಮೈದ ಕಳಿಸಿಲ್ಲವ್ರೆ. ಸರಿ, ಒಳಗಡೆ ಬಾ. ಯಾರೋ ದರ್ಶನ ತಗೊಂಬನ್ನಿ. ಇಲ್ಲ, ಇರ್ಲಿ ಅಣ್ಣ, ಇದೆಲ್ಲ ಒಂದ್ ನೋವಾ, ನಾನ್ ನೋಡ್ಕೋತೀನಿ, ಬರ್ತೀನಣ್ಣ. ಏಯ್ ಅಣ್ಣ, ಅದು ತಗೊಂಡ್ ಒಳಗಡೆ ಇಡೋ. ಯಾಕಣ? ಮುಂದೆ ಯೂಸ್ ಆಗತ್ತೆ. ಅರ್ಥ ಆಗ್ಲಿಲ್ಲ ಅಣ್ಣ. ಇವ್ ನಮ್ಮನ್ನ ಹುಚ್ಚ ಅನ್ಕೊಂಡ್ಬಿಟ್ಟಿದಾನ? ನಮ್ ಕಾಲು ಹಿಡ್ಕೊಂಡ್ಬಿಟ್ರೆ ನಾವ್ ಬಿಟ್ಬಿಡ್ತೀವಿ ಅನ್ಕೊಂಡಿದಾನ? ನಮ್ ತಮ್ಮನ ಮದುವೆ ಮುಗಿಲಿ ಮೊದಲು, ಮದುವೆ ಮಂಟಪದ ಮುಂದೆನೆ ಅವ್ನ ಕಥೆ ಮುಗಿಸ್ಬಿಡ್ತೀನಿ. ಅಣ್ಣ, ಮಾವಿನ ತೋಪನ್ ಮಾರಾಟಕ್ಕೆ ಬಂದಿದ್ದೆ, ತಗೊಳ್ಳೋಣ. ಸರಿ, ತುಂಬಾ ಸಂತೋಷ. ಸರಿ ಅಣ್ಣ. ಹಾ, ತಗೊಳ್ಳಿ, ಮಾತಾಡಿ. ಬೀಗ್ರು ಲೈನಲ್ಲಿದ್ದಾರೆ. ಏನಮ್ಮ, ಹೇಗಿದೀಯಾ? ತುಂಬಾ ಸಂತೋಷ ಅಣ್ಣ. ನಿಂತು ಹೋಗುತ್ತೆ ಅನ್ಕೊಂಡಿದ್ದು ಮದುವೆ ನಡೀತಾ ಇದೆ ಇವಾಗ. ಸಂತೋಷ. ಹೌದಣ್ಣ. ಎಲ್ಲರೂ ಕುಟುಂಬದ ಮದುವೆಗೆ ಬಂದ್ಬಿಡಿ ಮಾವ. ಹುಷಾರಾಣಿ ಕಾಣ್ತಾ ಇಲ್ಲ. ಅಯ್ಯೋ, ನಾನು ಏನ್ ಪಾಪ ಮಾಡಿದ್ದೆ? ಎಲ್ಲೂ ಹೋಗಿಲ್ಲ. ಏನಾಯ್ತು ಮಗ? ಹುಡುಗಿ ಕಾಣಿಸ್ತಿಲ್ಲ. ಹುಡುಗಿ ಕಾಣಿಸ್ತಾ ಇಲ್ವಾ? ಓಡೋಗಿದಾಳ. ಅಯ್ಯೋ, ಏನಪ್ಪ ಹೇಳ್ತಿದ್ಯಾ? ಕಾಣಿಸ್ತಾ ಇಲ್ವೋ ಅಥವಾ ಓಡೋಗಿದಾಳೋ? ಹಂಗೆಲ್ಲ ಮಾತಾಡ್ಬೇಡಪ್ಪ. ಮತ್ತೆ ಹೇಗ್ ಮಾತಾಡ್ತಾರೆ? ಇಲ್ಲ ಅಳಿ ಅಂದ್ರೆ ಆಯ್ತು ಬಿಡಿ ಮಾವ. ನೀವೇ ತಾನೇ ನಾವು ಕುಟುಂಬದವರು ಕುಟುಂಬದವರು ಅಂತ ಹೇಳ್ತಿದ್ದು, ನೀವೇ ತಾನೇ ಬಂದು ಹೇಳಿದ್ದು. ಹೆತ್ತವರು ನಾವು ಆಸೆ ಪಡ್ತೀವಿ, ಮಕ್ಕಳು ಅರ್ಥನೆ ಮಾಡ್ಕೋತಿಲ್ಲ ಅಳಿ ಅಂದ್ರೆ. ನಮ್ಮಪ್ಪ ಹೇಳ್ತಿದ್ರು ನಿಮ್ ಮನೆಗೆ ಹೋಗ್ಬೇಡ ಅಂತ, ನಾನೇ ಕೇಳಿಲ್ಲ. ಅದಕ್ಕೆ ನಿಮ್ ಕುಟುಂಬದವ್ರು ತುಂಬಾ ಚೆನ್ನಾಗಿ ಮರ್ಯಾದೆ ಕೊಟ್ಟಿದ್ದೀರಾ. ನಿಮ್ ಕುಟುಂಬ ನಮ್ ಕುಟುಂಬ ಒಂದಾಗ್ಬೇಕು ಅಂತ ತಾನೇ ಇದನ್ನೆಲ್ಲ ಮಾಡ್ತಿರೋದು.
ಮಾತಾಡಿದ್ರೇನು ಪ್ರಯೋಜನ ಇಲ್ಲ ಅತ್ತೆ. ಇಲ್ಲ ಅಳಿ ಅಂದ್ರ ಈಗ ಸಾಮಾನ್ಯವಾಗಿ ಹೇಳಿ, ಇದೇ ತರ ನಮ್ ಫ್ಯಾಮಿಲಿಯವ್ರ ಜೊತೆ ಅಸಹ್ಯ ಮಾಡ್ತಾ ಇದ್ರೆ ನಮ್ ಫ್ಯಾಮಿಲಿಯವರೆಲ್ಲರ ಮಧ್ಯ ರೋಡದಲ್ಲಿ ನಿಲ್ಲಿಸ್ಬಿಡು. ನೀವು ಚಪ್ಪಲಿಂದ ಹೊಡಿರ್ಬೇಕಿದ್ರೆ ಮಾತಾಡ್ತಿದ್ಯಾ? ಜೀವನದಲ್ಲಿ ಸೊತ್ತದವರು ಅಂತ ಒಂದೇ ಸಲ ತಾನೇ ಬರೋದು, ಅದನ್ನ ಬೇಕು ಅಂತ ತಾನೇ ಇದ್ರಿ. ಇವಾಗ ಸಮಾಧಾನ ಎಲ್ಲ ಮಾಡಬೇಡಿ. ನಿಜವಾಗ್ಲೂ ನಿನಗೆ ಸಮಾಧಾನ ಮಾಡಬೇಕು ಅಂತ ನಿಮ್ಮ ಮತ್ತೆ ಹೇಳಿಲ್ಲಪ್ಪ. ಎರಡು ಕುಟುಂಬ ಮತ್ತೆ ಸೇರ್ಬೇಕು ಅಂತ ನಾವು ಆಸೆ ಪಟ್ಟಿದ್ ನಿಜ ತಾನೆ? ಅದಕ್ಕೆ ನೀವಿಬ್ರು ನಿಮ್ ಹುಡುಗಿರ್ಗೆ ಚೆನ್ನಾಗಿ ಸಂಸ್ಕಾರ ಕೊಟ್ಟಿದ್ರೆ ಚೆನ್ನಾಗಿತ್ತು. ಇದ್ರ ಮೇಲೂ ನಿನ್ನ ಹತ್ರ ಮಾತಾಡೋದು ನನಗೆ ಅರ್ಹತೆ ಇಲ್ಲಪ್ಪ. ನೀನು ವಯಸ್ಸಲ್ಲಿ ಚಿಕ್ಕವನಾಗಿದ್ರು, ನನ್ನ ಮಕ್ಕಳು ಮಾಡಿದ ತಪ್ಪಿಗೆ ನಾನು ನಿನ್ನ ಕಾಲಿಗೆ ಬಿಟ್ಟಿದ್ದೆ ಕಣಪ್ಪ. ಏನ್ ಮಾಡ್ತೀನಿ, ಯಾರ ಕಾಲಿಗೆ ಯಾರು ಬೀಳ್ತಾ ಇರೋದು? ನಿಮ್ ಮಗಳ ಮದ್ವೆನ ನಾನ್ ಮಾಡಿಸ್ತೀನಿ, ಈ ಮದ್ವೆ ನಡಿಬೇಕಾಗಿರೋ ಜವಾಬ್ದಾರಿ ನಾನ್ ತಗೋತೀನಿ. ಲೇ ಮಹೇಶ, ಎಲ್ಲೋ ಆ ಹುಡುಗಿ ಏನ್ರಿ? ಏನು ಅದು? ಹುಷಾರಾಣಿ ಎಲ್ಲಿ? ನನಗೆ ಗೊತ್ತಿಲ್ಲಪ್ಪ. ಹೇಳೋ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲಪ್ಪ. ಅವಳೆಲ್ಲ ಬಚ್ಚಿಟ್ಟಿದ್ಯಾ? ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲಪ್ಪ. ಅವನು ಕೇಳ್ತಿದ್ರೆ ನೀವು ಇದ್ರ ಮೇಲೆ ಏನು ಮುಚ್ಚಿಡೋಕ್ಕಾಗಲ್ಲ, ಅವನ್ನೇ ಕೇಳಿ. ಅಪ್ಪ ಏನ್ರಿ ಇದು? ಏನಿದು? ಏನಪ್ಪ ಇದೆಲ್ಲ? ಏನಪ್ಪ ಇದು? ಹೇಳಪ್ಪ. ನಾನು ಹುಷಾರಾಣಿನು ಪ್ರೀತಿಸಿದ್ದು ನಿಜಾನೇ. ಏನಪ್ಪ ಹೇಳ್ತಿದ್ಯ? ಆದರೆ ಸತ್ಯವಾಗ್ಲೂ ಈಗ ಹುಷಾರಾಣಿ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಕುಟುಂಬ ಎಷ್ಟು ಸಲ ಅವಮಾನ ಮಾಡ್ತೀಯೋ ಎಲ್ಲೋ ನನ್ನ ತಂಗಿ. ಎಲ್ಲೋಳು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಕೇಳ್ತಿದ್ದಾರೆ ತಾನೆ? ಹೇಳೋ ಹೇಳೋ ಅಂತಿದ್ರೆ ಹುಡುಗಿ ಎಲ್ಲೋ ಇದ್ದಾಳೆ ಹೇಳೋ. ಅಯ್ಯೋ ನೀನು ತಪ್ಪು ಮಾಡಿಲ್ಲಪ್ಪ. ಅಯ್ಯೋ ಯಾರಾದ್ರೂ ಹೇಳಿ, ಹೊಡಿಬೇಡಿ ಅಂತ ಹೇಳಿ ಅವ್ನಿಗೆ. ಮಗ ಇವನು ಹೀಗೆ ಹೇಳೋದಿಲ್ಲ, ಅವ್ರ ಅಣ್ಣನ ಕೇಳಿದ್ರೆ ಗೊತ್ತಾಗತ್ತೆ. ಅವತ್ತು ಅಣ್ಣನಿಗೋಸ್ಕರ ತಮ್ಮ ಕರ್ಕೊಂಡು ಹೋದ, ಇವತ್ತು ನಮ್ಮ ಅಣ್ಣ ತಗೊಂಡು ಹೋಗಿರ್ತಾನೆ. ಹೇಳೋ ಎಲ್ಲೋ ನಿಮ್ಮ ಅಣ್ಣ. ನನಗ್ ಗೊತ್ತಿಲ್ಲ ಸರ್, ನಮ್ಮ ಅಪ್ಪನ ಮೇಲೆ ಸತ್ಯವಾಗೂ ನನಗ್ ಗೊತ್ತಿಲ್ಲ. ನೀನೇರೋ ಅವ್ರಿಗೆ, ಅವ್ರ ತಂದೆನೇ ಎಲ್ಲ, ಅವ್ರ ತಂದೆ ಮೇಲೆ ಸತ್ಯ ಮಾಡ್ತಾ ಇದಾರೆ. ಅವ್ರ ಮಾತ್ರ ನಂಬಿ ನೀವು, ಅವ್ರು ನಿಜ ಹೇಳ್ತಾ ಇದಾರೆ. ಇವಾಗ ಗೊತ್ತಾಯ್ತು ನಿಮ್ಮ ಅಣ್ಣ ಎಲ್ಲಿ ಅಂತ. ಸರ್ ಏನಪ್ಪ ಇದು? ಸರ್ ನೋಡಿ, ನಮ್ಮ ಅಣ್ಣನೇನು ಮಾಡಬೇಡಿ ಪ್ಲೀಸ್. ಹಲೋ ಹೇಳೆ, ಗಂಡ. ಹಲೋ ಎಲ್ಲಿ ನೀನು? ಅತ್ತೆ ಮನೇಲೇ ಇದ್ದಾಳಂತೆ ಅವಳು. ಅಯ್ಯೋ ಮನೇಲಿ ಏನ್ ಮಾಡ್ತಾ ಇದ್ದಾಳೆ ಅವಳು? ಅಯ್ಯೋ ಎಂತ ಕೆಲಸ ಮಾಡ್ದಿ ನೀನು? ನೀನ್ ಅಲ್ಲೇ ಇರು, ಬರ್ತೀವಿ. ಮನೇಲಿ ಏನ್ ಮಾಡ್ತೀಯಂತೆ? ಇನ್ನು ಏನ್ ಮಾಡ್ತೀಯಂತೆ? ಮನೇಲೇ ಇದ್ದಾಳಂತೆ ನೋಡಿ ಅಣ್ಣ. ಅಯ್ಯೋ ದೇವ್ರೆ, ಮನೇಲೇ ಇದ್ದು ನಮಗ್ ಗೊತ್ತಿಲ್ವೇ ಏನ್ರಿ ಇದೆಲ್ಲ? ಅಯ್ಯೋ ಏನೇ ಇದ್ದಿದ್ರು ನನ್ನ ಒಬ್ಬನೇ ಕಾಲ ಕೇಳಬೋಯ್ತಲ್ಲನಪ್ಪ. ಈ ಮದುವೆ ನಡಿಬೇಕು ಅಂತ ನೀವ್ ಹೇಳಿದ ಒಂದ್ ಮಾತಿಗೆ ನಾನು ಯಾರ ಕಾಲ್ಗೆಲ್ಲ ಬಿದ್ದೆ ಗೊತ್ತಾ? ಮಹೇಶ ಮಹೇಶ, ನಾನು ಹೋಗ್ತೀನಪ್ಪ. ಮಹೇಶ ಅಪ್ಪ ಗೊತ್ತಿಲ್ಲ ಏನೋ ಹೇಳ್ಬಿಟ್ನು. ಹಾಗೆಲ್ಲ ಹೇಳ್ಬೇಡಿಯಪ್ಪ, ನಾನು ಜೋರಾಗಿ ಹತ್ತು ಬಿಡ್ತೀನಿ ಅನ್ಸುತ್ತೆ. ನೀನು ಮನೆ ಬೆಳಿತೀಯ ಅಂತ ಅನ್ಕೊಂಡೆ, ಇಬ್ರು ಬೆಂಕಿ ಕೊಳ್ಳಿ ಇಟ್ಬಿಟ್ರಿ. ಅಣ್ಣ ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ. ಅಪ್ಪ ಕ್ಷಮಿಸಿ ಅಮ್ಮ, ಮಾಡ್ಬಿಟ್ಟ ನೀನು ತಪ್ಪೇ ಅಮ್ಮ, ಗೊತ್ತಿಲ್ದೆ ಮಾಡ್ಬಿಟ್ಟೆ. ಯಾರೇ ಗೊತ್ತಿಲ್ದೆ
ಅಕ್ಕಿರೋ ಮನೆಗೆ ಹೋಗಿ ಅವನ್ನ ನೆನ್ಸ್ಕೊಂಡು ಅಲ್ಲಾಳೋ ಬದ್ಲು ಜೀವನ ಪೂರ್ತಿ ನಮ್ಮನೆಲ್ಲೇ ಅಳ್ತೀನಮ್ಮ. ನಮ್ಮ ಹತ್ರ ಈ ವಿಷಯದ ಬಗ್ಗೆ ಒಂದ್ ಮಾತು ಹೇಳ್ಬೋದಿತ್ತಲ್ವಾ? ನೀವ್ ಅನ್ಕೊಂಡಿದ್ದ ಆಗ್ಬೇಕು, ಮಾವ ಕುಟುಂಬದ ಜೊತೆ ನಮ್ ಕುಟುಂಬ ಸೇರ್ಬೇಕು ಅಂತ ಸಿಗ್ನಲ್ ಕಲ್ ಹಾಕೊಂಡಪ್ಪ. ಕೊನೆವರೆಗೂ ಮಹಿತರ ನನ್ನಿಂದ ಇರಕ್ ಆಗಲ್ಲಪ್ಪ, ಅದಕ್ಕೆ ನಾನ್ ಮನೆಗ್ ಬಂದೆ. ಅವನ್ ಮಾತ್ರ ಅಲ್ಲಪ್ಪ, ಬೇರೆ ಯಾರೇ ಆದ್ರೂ ನನ್ಗೆ ಇನ್ಮೇಲೆ ಮದ್ವೆನೆ ಬೇಡ ಅಪ್ಪ, ನನ್ನ ಮನೇಲೆ ಇರ್ತೀನಿ ಅಪ್ಪ. ಸರಿ, ಇಲ್ಲೇ ಇರು ನೀನು. ಅಣ್ಣ ಇರ್ತೀನಿ ಅಣ್ಣ, ನಾನು ಇಷ್ಟಪಟ್ಟವನ್ನ ಮದ್ವೆ ಆಗೋದಕ್ಕೋಸ್ಕರ ಈ ತರ ಹೇಳಲಿಲ್ಲ ಅಣ್ಣ. ನಮ್ ಕುಟುಂಬದಲ್ಲಿರೋ ಎಲ್ಲರ ಮೇಲೂ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ ಕೊನೆವರೆಗೂ ತಂಗಿ ಹಾಗೆ ಇದ್ಬಿಡ್ತೀನಿ ಅಣ್ಣ. ಯಾಕಪ್ಪ ದೊಡ್ಡೋಳ್ ತರ ಇವಳೇನಾದ್ರೂ ಓಡೋದ್ಲ? ಏನ್ರಿ ಸ್ವಲ್ಪ ಯೋಚನೆ ಮಾಡ್ರಿ, ಕಲ್ಯಾಣ ಮಂಟಪದಿಂದ ಮನೆಗೆ ಬರಕ್ ಧೈರ್ಯ ಇರೋ ಇವಳಿಗೆ ಅವನ್ ಜೊತೆ ಓಡೋಗೋ ಧೈರ್ಯ ಇಲ್ವಾ ಹೇಳಿ? ಯಾರು ಬೇಡ ಅಂತ ಓಡ್ ಹೋದವಳನ್ನ ಕ್ಷಮಿಸಿದೀವಿ, ಎಲ್ಲಾರು ಬೇಕು ಅಂತ ಅಳ್ತಿರೋಳ್ನ ಕ್ಷಮಿಸೋದಕ್ ಆಗಲ್ವೇನಪ್ಪ? ಯಾಕೆ ಹುಷಾರಣೆ ನನ್ನ ಕಾಲ್ ಹಿಡ್ಕೊಂಡು ಹೇಳ್ತಿದ್ಯ? ಏನಿದ್ರು ಅಪ್ಪನ ಕೇಳ್ಕೊಂಡು ಏನೋ ಏನೋ ಮಾತಾಡ್ತಿದ್ಯಾ? ಅವತ್ತೇನೋ ನನ್ನ ಕೋಪದಲ್ಲಿ ಹುಡುಗನ ಹುಡುಕ್ತೀನಿ ಅಂತಂದೆ, ಇನ್ನು ಎಷ್ಟು ದಿನ ಅಂತ ನಾನು ಇರ್ತೀನಿ ಹೇಳು. ಹೌದು ಕಣೋ, ಹೌದು, ನನ್ನ ನಂತರ ಈ ಇಬ್ರು ಹೆಣ್ಮಕ್ಳನ್ನ ನೀನೇ ತಾನೇ ಅಪ್ಪನ ಸ್ಥಾನದಲ್ಲಿ ಇದ್ಕೊಂಡು ನೋಡ್ಕೋಬೇಕು. ಯಾಕಪ್ಪ ಈ ತರ ಮಾತಾಡ್ತಾ ಇದ್ದೀರಾ ಬೇಗರೆ? ಬೇಗರೆ ಇನ್ ಸ್ವಲ್ಪ ಹೊತ್ತಲ್ಲೇ ಚಿಕ್ಕವರೆಲ್ಲ ದೊಡ್ಡವ್ರ ತರ ನಡ್ಕೊಂಡ್ಬಿಟ್ರು, ದೊಡ್ಡವರೆಲ್ಲ ಚಿಕ್ಕವ್ರ ತರ ನಡ್ಕೊಂಡ್ಬಿಟ್ವಿ, ಅದೇ ಇವಾಗ ನಡೆದಿದ್ದು. ಇಲ್ಲಿಗೆ ನಾನು ಬರಕ್ ಮುಂಚೆ ಏನ್ ನಡೀತು ಅಂತ ನನ್ಗೆ ಅರ್ಥ ಆಗುತ್ತೆ. ಬೇಗರೆ ನಾನು ಮಾತು ಕೇಳ್ತೀನಿ, ನಿಮ್ಮ ಮಗಳನ್ನ ನನ್ನ ಮಗನಿಗೆ ಕೊಡ್ತೀರಾ? ಇದೇನು ಬೇಗರೆ, ದೇವ್ ಕೇಳಿರ್ಲಿಲ್ಲ ಆದ್ರೆ ನಾವೇ ಬಂದು ಕೇಳಿರ್ತಿದ್ವಿ. ಅಮ್ಮ ನೀವೇನ್ ಯೋಚನೆ ಮಾಡ್ತಿದ್ದೀರಂತ ಗೊತ್ತಣ್ಣ, ನೋಡ ಹುಟ್ಟಿದ ಅಣ್ಣಂಗಿಂತ ಹೆಚ್ಚು ನೀನು. ನನ್ನಿಬ್ರು ಹೆಣ್ಮಕ್ಳನ್ನು ನಿಮ್ಮ ಮನೆಗೆ ಕಳಿಸ್ತಾ ಇರೋದು ನನಗೆ ತುಂಬಾ ಸಂತೋಷ. ಚೆನ್ನಾಗಿರಮ್ಮ ಚೆನ್ನಾಗಿರು. ಇಲ್ಲಿ ನೋಡಿ ಸ್ವಂತದವರು ರಕ್ತ ಸಂಬಂಧ ಇದ್ಯಾವುದು ನನಗೆ ಗೊತ್ತಿಲ್ಲ. ಇಳಿಯ ರಾಣಿ ಸೀಮಂತಕ್ಕೆ ಅಂತ ನಮ್ಮನೆಗೆ ಬಂದಾಗ್ಲೆ ನನ್ನ ಚಿಕ್ಕ ಮಗನ್ಗೆ ಇವಳನ್ನ ಮದ್ವೆ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು, ಅದೇ ತರ ನಡೀತಾ ಇದೆ ಇವಾಗ. ತುಂಬಾ ಸಂತೋಷ. ಹಲೋ ಹಲೋ, ಗೋವಿಂದರಾಜ್ ಗೌಡ್ರ? ಹೌದು. ನಾನು ಹುಳುಗಳ ಔಷಧಿ ಅಂಗಡಿಯಿಂದ ಕರ್ಣ ಮಾತಾಡ್ತಿದ್ದೀನಿ. ಏನ್ ವಿಷಯ? ನಿನ್ ಮೊದಲನೇ ಮಗನ ಹೆಸರು ಅರ್ಜುನ್ ಗೌಡನ? ಹೌದು. ಹಾಗೆ ಚಿಕ್ಕ ಮಗನ ಹೆಸರು ಮಹೇಶ? ಹೌದು. ಅಲ್ಲ ರೇ ಮಹೇಶ, ನನ್ನ ಅಂಗಡಿಯಲ್ಲಿರೋ ಹುಳು ಡಬ್ಬಗಳನ್ನೆಲ್ಲ ತಗೊಂಡ್ ವೇಗವಾಗಿ ಹೋಗ್ತಿದ್ದಾನೆ. ಏನ್ ಹೇಳ್ತಾ ಇದೀಯ? ಅವ್ನು ಹೋಗ್ತಿರೋ ವೇಗ ನೋಡ್ತಿದ್ರೆ ಎಲ್ಲಾ ಔಷಧಿನೂ ಅವನೇ ಕುಡಿದು ಹೋಗತಾರ ಇದ್ದಾನೆ. ಏನಪ್ಪಾ ಹೇಳ್ತಾ ಇದೀಯ? ಅದಕ್ಕಿಂತ ಇನ್ನೊಂದು ಮುಖ್ಯವಾಗಿರೋ ವಿಷಯ, ನಿಮ್ಮ ದೊಡ್ಡ ಮಗ ತಗೊಂಡಿರೋ ಹುಳು ಔಷಧಿ ದುಡ್ಡೇ ಇನ್ನೂ ಬಂದಿಲ್ಲ. ಹಾಗಿರುವಾಗ ಇದರಲ್ಲಿ ನಿಮ್ ಚಿಕ್ಕ ಮಗ ಬೇರೆ ಸಾಲ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಒಂದು ನನ್ ದುಡ್ಡನ್ನ ಇಸ್ಕೊಡಿ, ಇಲ್ಲ ಅಂದ್ರೆ ನನ್ ಡಬ್ಬನ ಇಸ್ಕೊಡಿ. ಹಲೋ ಹಲೋ ಹಲೋ, ಇಟ್ಬಿಟ್ರಯ್ಯ. ಕೆಲವರು ಮಾಡಿರೋ ಸಾಲ ತೀರ್ಸಕ್ಕಾಗದೆ ವಿಷ ಕುಡಿತಾರೆ, ಆದ್ರೆ ಈ ನನ್ ಮಕ್ಕಳು ವಿಷ ಕುಡಿಯೋದಕ್ಕೆ ಸಾಲ ಮಾಡ್ತಿದ್ದಾರೆ. ಛೇ, ಏನ್ ಕರ್ಮನೋ ಗೊತ್ತಾಗ್ತಿಲ್ಲ. ಮಹೇಶ ನಾನ್ ಕೇಳೋದಿಲ್ಲ, ನನ್ಗೆ ಯಾರು ಬೇಡ, ನಾನೇನು ಕುಡ್ಕೊಂಡು ಹಾಳಾಗಿ ಹೋಗ್ತೀನಿ, ಹೋಗಿ. ಏ ಮಹೇಶ ಹತ್ರ ಬಂದ್ರೆ ಹೋಗ್ಬಿಡ್ತೀನಿ ಅಷ್ಟೇ. ಮಹೇಶ ಮಹೇಶ ಅಂತಿದ್ದಾರೆ. ಸರಿ ಹೇಳಯ್ಯ ಕುರಿ ಮುಟೆ. ಈಗಂತ ಏನ್ ತಪ್ಪು ನಡೆದಿರೋದು? ಅಣ್ಣ ತಮ್ಮ ಇಬ್ರು ಒಂದೇ ಮನೆ ಹುಡುಗಿರನ್ನ ಲವ್ ಮಾಡಿದ ತಪ್ಪ? ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಒಬ್ಬ ವ್ಯಕ್ತಿ ಒಂದೇ ಮನೇಲಿ ಅಕ್ಕ ತಂಗಿ ಇಬ್ಬರಿಗೂ ಕನೆಕ್ಟ್ ಮಾಡಿದ್ದಾನೆ. ಮುಂದಿನ ವಾರ ನನಗೂ ನನ್ನ ನಾದಿಗೂ ಮದ್ವೆ. ನನ್ನ ಹೆಂಡತಿ 300 ಇನ್ವಿಟೇಷನ್ ಮಾಡಿದ್ವಿ, ಊರೆಲ್ಲ ಹಂಚಿದಾಳೆ, ಅದ್ರಲ್ಲಿ ಒಂದ್ ಪತ್ರಿಕೆ ನಿಮ್ಗೆ ಕೊಟ್ಟಿಲ್ಲ ಅಲ್ವಾ? ನೋಡಿದ್ರೆ ದೇಶ ಹೆಂಗಾಗ್ತಿದೆ. ಇರಿ ಒಳ್ಳೆಯವರಾಗಿರಿ, ಆದ್ರೆ ಊರ್ಗೆ ಒಳ್ಳೆಯವರಾಗ ಹೋಗ್ಬೇಡಿ. ಇವಾಗ ಬಂದ್ಬಿಟ್ಟು ಚಿಕ್ಕಪ್ಪ ಅಂತೆ, ನೀನ್ ಹೋಗಪ್ಪ. ನಮಸ್ಕಾರ ಕುಟ್ಟು ಅಲ್ಲೇ ಕುಡಿತಾನೆ. ಬಾ ಅಳಿಯಾ,
ನಿಮಗೆ ಜವಾಬ್ದಾರಿ ಇಲ್ಲ, ಅಳಿಯಂಗ್ ಮದುವೆ ಮಾಡ್ಬೇಕು. ಜರ್ಗಂಡಿ ಜರ್ಗಂಡಿ, ತೆಲುಗು ತೆಲುಗು ಹೇಳ್ದೆ ಅಷ್ಟೇ. ಹೊಸಬ್ರೆ ಅಕ್ಕ, ಹೋಗು, ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾ. ನಮ್ ದೊಡ್ಡಕ್ಕ ಲೂಸು. ಏನ್ರಿ ಇದು? ಯಾರಿಗೆ ಮದುವೆ? ಇಲ್ಲಿ ನೋಡಿ, ಇದು ದೇವಸ್ಥಾನ. ಹತ್ ಜನ ಬರ್ತಾರೆ, ಹತ್ ಜನ ಹೋಗ್ತಾರೆ. ಬಂದ್ವಾ, ದೇವ್ರ ಕೈ ಮುಗಿದ್ವಾ, ಪೊಂಗಲ್ ತಿಂದ್ವಾ ಅಂತ ಹೋಗ್ತಿರ್ಬೇಕು. ನಿಮ್ಮ ಅಪ್ಪ ಕಣೋ? ಅಪ್ಪ ಕೇಳಿದ್ರು ಕೊಡೋದು ಪೊಂಗಲ್ ಬಿಸಿ ಇದೇನೆ. ಇಲ್ಲೇನು ನಡೀತಾ ಇದೆ? ಇಲ್ಲಿ ನೋಡಿ, ಇಲ್ಲಿಗ ಮದುವೆ ನಡೀತಿದೆ. ಮದುವೆನಾ? ಇಷ್ಟ ಇದ್ರೆ ಕುತ್ಕೊಂಡು ನೋಡ್ಬೋದು, ಕಷ್ಟ ಆದ್ರೆ ಹೊರಗಡೆ ಹೋಗ್ಬೋದು. ಮಾವಾ, ಬೇಗ ಹೆಣ್ಣಿನ ಕರ್ಕೊಂಡ್ ಬರ್ತೀಯ ಇಲ್ವೋ? ಹಲೋ, ನೀವ್ ಯಾರ್ರಿ? ಅತ್ತೇನಪ್ಪ. ಯಾರಿಗೆ? ಏನು ಅಂದ್ರೆ? ಮಿಸ್ಟರ್ ರಾಜಣ್ಣ ಸರ್. ಏನು ಸರ್? ಇನ್ನೇನು ಮೇಡಮ್? ನಾನು ಕಾಮಿಡಿ ಮಾಡ್ತೀನಿ. ಮಹೇಶಾ, ನಾವೆಲ್ಲ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ವಿ, ಅವಸರ ಪಡೋದು ಬೇಡ. ಸ್ವಲ್ಪ ಒಳ್ಳೆ ತೀರ್ಮಾನ ತಗೊಂಡಿದ್ದೀನಿ, ಸ್ವಲ್ಪ ಕಾದ್ ನೋಡಿ. ನಾವು ಹೇಳುದು ಕೇಳಪ್ಪ. ನಾನು ಹೇಳದನ್ನ ನೀವು ಮೊದ್ಲು ಕೇಳಿ. ಯೋ, ನಿಂಗ್ ಮಂತ್ರ ಗೊತ್ತಾಗೋತಿಲ್ವಾ? ಅಯ್ಯೋ, ಏನ್ ನಡೀತಾ ಇದ್ದೇನೆ? ಹೇಳದ್ ಕೇಳಿ. ಹಲೋ, ಏನೇ ಇವಾಗ ತಾನೇ ಕಾಲ್ ಮಾಡಿದ್ದು? ಅಷ್ಟು ಬೇಗ ಬಂದ್ಬಿಟ್ಯಾ? ಏನು ಸುಮ್ನೆ ಜೋರಾಗಿನೂ ಶಬ್ದ ಬರ್ತಿತ್ತು? ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೆ. ಫ್ಲವರ್ಸ್, ಡಿಸೈನ್ಸ್. ಎಂಟರ್ಟೈನ್ಮೆಂಟ್? ಮದ್ವೆ ಏರ್ಪಾಡ್ಸ್ ಎಲ್ಲ ಸಖತ್ ಆಗಿದ್ಯಲ್ಲ. ಯಾರ್ದು ಮದ್ವೆ? ನಮ್ಮವನ್ಗೆನೆ. ನಾನಾ? ಹೌದಪ್ಪ, ನಿನ್ಗೇನೆ. ನನಗ? ಸತ್ಯವಾಗ್ಲೂ ನಿನ್ಗೇನಪ್ಪ, ನಂಬಪ್ಪ. ಅಯ್ಯೋ ಹೌದ್ರಿ, ಒಬ್ಬ ಗಂಡು ಎಸ್ಸರಿ ಅಂತ ಹಸೆ ಮನೆಯಿಂದ ಎದ್ದೇಳ್ಬೇಕು? ಅವ್ರ ಜೀವನ ನೆನ್ಸ್ಕೊಂಡ್ರೆ ನನ್ಗೆ ಹೊಟ್ಟೆ ಉರಿತಾ ಇದೆ. ಮೊದಲನೇ ಮದುವೆಯಲ್ಲಿ ನಮ್ಮ ಅಣ್ಣಗೋಸ್ಕರ ನಾನು ಹುಡುಗಿ ಕರ್ಕೊಂಡೋದೆ. ಎರಡನೇ ಸತಿ ಮದುವೆ ನಡೆಯುವಾಗ ಈ ಹುಡುಗ ಬೇಡ ಅಂತ ನನಗೋಸ್ಕರ ಇವಳು ಎದ್ ಬಂದ್ಬಿಟ್ಲು. ಅದಕ್ಕೆ ಈ ಗಂಡಗೋಸ್ಕರ ನಾನೇ ಹುಡುಗಿ ನೋಡಿ ಮಂಟಪ ಸಿದ್ಧತೆಗಳು ಮಾಡಿ ಮದುವೆ ಅರೇಂಜ್ಮೆಂಟ್ ಮಾಡಿಸಿ. ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಿ, ಇವ್ನು ಹೇಳೋದನ್ನ ಕೇಳಿ, ಮದುವೆ ಮಂಟಪ ಅಷ್ಟೇ ಅಲ್ಲ, ಇಲ್ಲಿ ಬಂದಿರೋರೆಲ್ಲ ಕುತ್ಕೊಳ್ಳಿ. ಮದುವೆ ಗಂಡು ಹುಡುಗಿ ಇಷ್ಟ ಆಯ್ತಲ್ವಾ, ಮತ್ ಕುತ್ಕೊಳ್ಳಿ. ಏನ್ ನೋಡ್ತಿದ್ದೀರಾ? ಕಟ್ಟಿ ಕಟ್ಟಿ ತಾಳಿ, ಕಟ್ಟಿ ತೋಳಿ, ತಾಳಿನ ತೋಳಿ ಇಡ್ಕೊಳ್ಳಿ. ಎಲ್ಲ ಅಕ್ಷತೆ, ನೀನ್ ಯಾರಾದ್ರೂ ಲವ್ ಮಾಡಿದ್ಯಾ? ಅದು ಮಾಡಿದ್ರು ಪರವಾಗಿಲ್ಲ. ಗಟ್ಟಿಮೇಳ ಗಟ್ಟಿಮೇಳ ಮಂತ್ರನೇ ಹೇಳಿಲ್ಲ ಅಂತ ಹೇಳಿದೆ. ನಾ ಮಂತ್ರ ಹೇಳೋಕು ಮುಂಚೆನೆ ಕಟ್ಬಿಟ್ಟಿಲ್ಲಪ್ಪ. ಹೇಳ್ಬಿಟ್ಟು ವಾಟ್ಸಪ್ ಅಲ್ಲಿ ಕಳ್ಸಿ ಕೇಳಿಸ್ಕೊತಾರೆ. ಗಟ್ಟಿಮೇಳ ಗಟ್ಟಿಮೇಳ ಗಟ್ಟಿಮೇಳ. ಓಂ ಗಜಾನನ ಭೂತಗಣಾದಿ ಸೇವಿತಂ, ಕಪಿತ ಜಂಬ ಫಲಸಾರ ಭಕ್ಷಿತಂ, ಭೂತಗಣಾದಿ ಸೇವಿತಂ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ ನಿಮಗೆಲ್ಲ. ನಮಸ್ತೆ. ಏನೋ, ನನ್ನ ತಮ್ಮ ಒಂದು ಹುಡುಗಿನ ಲವ್ ಮಾಡಿದ್ದ. ಗೊತ್ತು, ಮನೇಲಿ ಒಪ್ಕೊಂಡಿಲ್ಲ. ಅದು ಗೊತ್ತು. ನಂತರನೆ ನನ್ನ ತಮ್ಮನು ಔಷಧಿ ಕುಡಿಬಾರ್ದು ಅಂತ ಒಂದೊಂದು ಅಂಗಡಿ ಹುಡ್ಕೊಂಡೋಗಿ ಇರೋಬ್ಬರ ಪಾಯ್ಸನ್ ಬಾಟ್ಲ ಎಲ್ಲ ತಂದ್ಬಿಟ್ಟಿದ್ದೀರಿ. ಮದ್ವೆನೆ ಆಗೋಯ್ತು ಕಣೋ, ಹೋಗೋ. ಮಹೇಶ ಮಹೇಶ, ನಿನ್ಗೇನು ಆಗಿಲ್ಲ ತಾನೆ? ಒಂದ್ ವರ್ಷದೊಳಗಡೆ ಮದ್ವೆ ಆಗ್ಲಿಲ್ಲ ಅಂದ್ರೆ ಜೀವ ಹೋಗುತ್ತೆ, ಜೀವ ಹೋಗುತ್ತೆ ಅಂತಿದ್ರಲ್ಲ, ಯಾರ್ ಜೀವ? ನಂದೇನಮ್ಮ. ಯಾಕೆ ತಮ್ಮ ಹಾಗೆ ಹೇಳೋದಕ್ಕೆ ಹೇಳಿದ್ನಮ್ಮ? ಮದ್ವೆನ ಒಂದ್ ವರ್ಷ ಮುಂದಕ್ಕೆ ಹಾಕ್ಬಿಡಿ, ಅಷ್ಟ್ರಲ್ಲಿ ನನ್ ಸಮಸ್ಯೆ ಎಲ್ಲ ತೀರುತ್ತೆ ಅಂದಿದ್ರು. ಏನೋ, ಇಲ್ಲಿ ದೇವಸ್ಥಾನದೊಳಗಡೆ ಯಾರಾದ್ರೂ ಬಂದ್ರೆ? ಆದ್ರೆ ನೀನ್ ಬರಬಾರ್ದು. ನಾನು ಇವಾಗ ಚರಿತ್ರೆ ತಿಳ್ಕೊಂಡ್ ಬಂದಿದ್ದೀನಿ. ಚರಿತ್ರೆ ತಿಳ್ಕೊಂಡ? ಎಲ್ಲಿ? ಅದನ್ನ ಹಾಗೆ ಜನಕ್ಕೆ ಹೇಳು. ತಾಜ್ ಮಹಲ್ ನ ಯಾರ್ ಕಟ್ಟಿದ್ದು? ಭಾರತಿ ರಾಜ. ಅದವ್ರ ತೆಗ್ದಿದ್ ಸಿನಿಮಾ ಕಣೋ. ಇವರಿಗೆಲ್ಲ ಚಪ್ಪಲಿ ಬಿಚ್ಕೊಂಡು ಹೊಡೆದ್ರೆ ಹೇಗೆ ಅಂತ. ಕುತ್ಕೊಳ್ಳಿ.